ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೂ ಕಾರಣ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ನಾನು ಬರೋದೇ ತಿಂಗಳಿಗೆ ಒಂದ್ಸರಿ, ಕರೆಕ್ಟಾಗಿ ನಾನು ಬಂದಾಗೆ ಇವನು ಇರಲ್ಲ. ರೇ ರೇ ಡಾಕ್ಟರ್ ಅನಿತಾ ಕುಮಾರಿ, ಕಾರ್ಡಿಯೋಲಜಿಸ್ಟ್, ಭೇಟಿ ಮಾಡಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಈಗ ತಾನೇ ಫೋನಲ್ಲಿ ಮಾತಾಡಿದ್ನಲ್ಲ. ಓ, ನೀವಾ? ನಾನು ಫೋನಲ್ಲೇ ಹೇಳಿದ್ನಲ್ಲ ಅಪಾಯಿಂಟ್ಮೆಂಟ್ ಇಲ್ಲದೆ ಡಾಕ್ಟರ್ನ ಮೀಟ್ ಮಾಡೋಕ್ಕಾಗಲ್ಲ ಅಂತ. ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟ್ ಮಾಡೋದಕ್ಕಾಗಲ್ಲ. ರೋಗಗಳು ಕೂಡ ಮನುಷ್ಯರಿಗೆ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದ್ರೆ ನಿಮ್ ಹಾಸ್ಪಿಟಲ್ಗಳನ್ನ ಮುಚ್ಚಾಕ್ಬೇಕಾಗತ್ತೆ. ಧನ, ನೀನ್ ಹೋಗಿ ಲಾಬಿಲ್ ವೇಟ್ ಮಾಡ. ನೀನೇ ನೋಡ್ಕೊಳಕಿದ್ರೆ ನಾನು ಯಾಕೆ ಬೇಕಿತ್ತು? ನೀವು ಕೂಡ ಹೊರಡಿ ಮೇಡಮ್, ನಾನು ಬಿಲ್ ಪ್ರಿಪೇರ್ ಮಾಡಬೇಕು, ಪ್ಲೀಸ್. ಅದು ಹಾಗಲ್ಲ, ನಾನು ಹೇಳಿ ಗಲಾಟೆ ಇಲ್ಲಿ. ಡಾಕ್ಟರ್ ಅನಿತಾ ಮೇಡಮ್ನ ಮೀಟ್ ಮಾಡ್ಬೇಕಂತೆ, ಅಪಾಯಿಂಟ್ಮೆಂಟ್ ಇಲ್ಲ. ಡಾಕ್ಟರ್, ಇಟ್ಸ್ ಅನ್ ಎಮರ್ಜೆನ್ಸಿ. ನಾನು ಡಾಕ್ಟರ್ ಚೇಂಬರ್ಗೆ ಹೋಗ್ತಾ ಇದ್ದೀನಿ, ಒಂದ್ಸರಿ ಕೇಳ್ಕೊಂಬಂದು ಹೇಳ್ತೀನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಓಕೆ ಮೇಡಮ್. ಪೇಷಂಟ್ನ ಐ ಸಿ ಯುಗೆ ಶಿಫ್ಟ್ ಮಾಡಿ, ಪ್ರೆಗ್ನೆ ಬಂದ್ಮೇಲೆ ನಂಗೆ ಇನ್ಫಾರ್ಮ್ ಮಾಡಿ. ನನಗೆ ಆಚೆ ಹೋಗೋ ಕೆಲಸ ಇದೆ, ಸೊ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ. ಅಪಾಯಿಂಟ್ಮೆಂಟ್ಸ್ ಯಾವುದೂ ಇಲ್ಲ, ಆದರೆ ಒಂದು ಹುಡುಗಿ ಚೇಂಬರ್ ಹತ್ರ ನಿಮಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಆಲ್ರೆಡಿ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಂದ್ರೆ ನೀನೇನಮ್ಮ ಹೋಗು. ಡಾಕ್ಟರ್, ಹಾಂ, ನಾನು ಇಂಜೆಕ್ಷನಲ್ಲಿ ಇಟ್ಟಿದ್ದೀರಾ? ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ಮೇಡಮ್. ಓಕೆ, ಯು ಕ್ಯಾನ್ ಗೋ. ಓಕೆ ಮೇಡಮ್. ಡಾಕ್ಟರ್, ಸಾರಿ, ನಿಮ್ಮನ್ನು ಇವತ್ತು ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ನೀವು ನಾಳೆ ಬನ್ನಿ. ಮೇಡಮ್, ಮೇಡಮ್ ನಿಂತ್ಕೊಳ್ಳಿ. ಆದ್ರೆ ಅವಳ ಜೊತೆ ಒಂದ್ ಹುಡುಗ ಬಂದಿದ್ದ, ಅವನು ಇಲ್ಲೇ ಎಲ್ಲೋ ಇರ್ಬೇಕು ಅನ್ಸುತ್ತೆ. ಶ್ರುತಿ, ನೀನ್ ಹೋಗಿ ಚೆಕ್ ಮಾಡು. ಈ ತರ ಅಲ್ಲ ತಡಿ, ಭಯ ಆಗ್ತಿದೆ.
ಮಗ ಅಂದ್ರೆ ಏನಾಯ್ತು ನಿನ್ನ ದೊಡ್ಡ ತೋಪ ಒಳಗಾಕ್ರಿ ಅವನ ಆಯ್ತು ಸರ್ ರೆಡಿ ಮಾಡಿ ಸರ್ ಸರ್ ಹಾಗೆ ಪೋಸ್ಟ್ ಮಾಡೋ ರಿಪೋರ್ಟ್ ಕೊಡತ್ತಾರೆ ಸರ್ ಓಕೆ ಸರ್ ಐ ಹೋಪ್ ಯು ಡೋಂಟ್ ಮೈಂಡ್ ಇಟ್ಸ್ ಓಕೆ ಥ್ಯಾಂಕ್ ಯು ಹಾಸ್ಪಿಟಲ್ ಮಾಯ ಆಗಿದ್ ನೀವು ಸಡನ್ ಆಗಿ ಇಲ್ಲಿ ಪ್ರತ್ಯಕ್ಷ ಆಗೋದಕ್ಕೆ ಕಾರಣ ಏನು ತಿಳ್ಕೋಬಹುದಾ ಬರ್ಬೇಕಾಗಿ ಬಂತು ಈ ಸಿಟಿಲಿ ಪಾಪ್ಯುಲರ್ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ದೆ ಆಗೋದಿಲ್ಲ ಅಂತ ಅಡ್ಡ ಬಂದ ಸ್ಟಾಫ್ನ ಮೀರಿ ಅವ್ರ ಕ್ಯಾಬಿನ್ಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಸರಿಯಾಗಿ ನೀವು ಹೋಗಿ ಭೇಟಿ ಮಾಡೋ ಸಮಯಕ್ಕೆ ಅವ್ರ ಪ್ರಾಣ ಹೋಗಿದೆ ಮಿಸ್ ಅನು ಅವ್ರ ಮರ್ಡರ್ಗೂ ನಿಮಗೂ ಸಂಬಂಧ ಇದೆ ಅಂತ ಅನ್ಕೋಬಹುದಾ ಇದೆ ಸ್ವಲ್ಪ ಅರ್ಥ ಆಗುವಾಗ ಹೇಳ್ತೀರಾ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ನಾನು ಯಾರು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕು ಸೈಲೆನ್ಸ್ 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 ಈ ಕೇಸ್ನ ನೀವೇ ವಾದ ಮಾಡ್ಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೀರಾ ದುಡ್ಡು ಸರ್ ದುಡ್ಡು ಅದಿದ್ರೆ ಯಾಕೆ ಸಾಯ್ಬೇಕು ಅಂದ್ಕೊಳ್ತಿದ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ವಾ ಗೊತ್ತಿದೆ ಸರ್ ದುಡ್ಡಿರೋರ್ಗೆ ಬೇರೆ ಬೇರೆ ಕತೆಗಳಿದೆ ಸರ್ ಆದ್ರೆ ನಮ್ಮಂತ ಮಧ್ಯ ವರ್ಗದವ್ರಿಗೆ ಒಂದೇ ಕತೆ ಬದುಕೆಲ್ಲ ಎದುರು ಹೊಡ್ತಾನೆ ಯಾಕಂದ್ರೆ ನಾವು ನಡೀತಾ ಇರೋದ್ ನೆಲದ ಮೇಲಾಗಿದ್ರು ದೃಷ್ಟಿ ಆಕಾಶದ ಮೇಲೆ ಇರುತ್ತೆ ರೇಷನ್ ಅಂಗಡಿಲಿ ಒಂದ್ ಕಿಲೋ ಅಕ್ಕಿ ತಗೊಳಕ್ಕೆ ಮನ್ಸೋಪದಿಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ 100 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೆ ಸ್ಯಾಲರಿ ಸರಿ ಹೋಗಲ್ಲ ಕೈಗೆ ಬರೋ ಸ್ಯಾಲರಿ ಮನೆ ಬಾಡಿಗೆಗೆ ಇಎಂಐ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಒಂದ್ ತಿಂಗಳು ನಡೆಸೋದಕ್ಕೆ ತಿಂಗಳೆಲ್ಲ ಸಾಲ ಆ ಸಾಲ ತೀರಿಸೋದಕ್ಕೆ ಒದ್ದಾಟ ಸಾಯದ್ ಬಿಟ್ರೆ ಇನ್ನೇನ್ ಮಾಡ್ಬೇಕು ಸರ್ ಕೇಸಿನ ಪೂರ್ವಪರ ಪರಿಶೀಲಿಸಿದ ನಂತರ ಬದುಕೋದಕ್ಕೂ ಎಷ್ಟು ಕಷ್ಟ ಅಂತ ಒಬ್ಬ ಮನುಷ್ಯ ಸ್ವಇಚ್ಛೆಯಿಂದ ಸಾಯಕ್ಕೆ ಹಕ್ಕಿಲ್ಲ ಅಂತ ಗೊತ್ತಿದ್ರು ಕೂಡ ಹಾಗಾಗಿ ಐಪಿಸಿ ಸೆಕ್ಷನ್ 309 ಪ್ರಕಾರ 1 ವರ್ಷ ಸಾಧಾರಣ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಶಿಕ್ಷೆಯ ಕಾಲದಲ್ಲಿ ಮಾನಸಿಕ ವೈದ್ಯರಿಂದ ಈಗಾಗಲೇ ಕೌನ್ಸಿಲಿಂಗ್ ಮಾಡಬೇಕು ಅಂತ ಪೊಲೀಸ್ನವರಿಗೆ ಆದೇಶ ಮಾಡಲಾಗಿದೆ ಯಾರವನು ಕೋಲ್ ತರ ಇದಾನೆ ಕೋಲು ಇಟ್ಕೊಳಕ್ ಬರಲ್ಲ ಅವನಿಗೆ ನೀನ್ ಹೇಳಿ ಡೈಲಾಗ್ ಆಸ್ ಇಟ್ ಇಸ್ ಹೀರೋ ಹತ್ರ ಹೇಳ್ಸು ಶೋರ್ ಸರ್ ರಿಪ್ಲೈ ಒನ್ಸ್ ಏನೇ ಮಾರ್ತಿ ಅವ್ರು ಏನಂದ್ರು ನಿನ್ ತೆಗ್ದು ಹಾಕು ಅಂದ್ರು ಓ ಅಂದ್ರೆ ನನ್ ಪ್ಲಾನ್ ವರ್ಕೌಟ್ ಆಯ್ತಂತಾಯ್ತು ಪ್ಲಾನ್ ಮತ್ ಇನ್ನೇನು ಒಂದು ಸೀನ್ ಅಲ್ಲಿ 3 ಡೈಲಾಗ್ ಇರುತ್ತೆ ಅಂದೆ ಆದ್ರೆ ಇಲ್ಲಿಗ್ ಬಂದ್ ನೋಡಿದ್ರೆ ಒಂದೇ ಡೈಲಾಗ್ ನು 3 ಸಲ ಹೇಳ್ಬೇಕು ರಾಮಾರಾವ್ 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 ಏಯ್ ಇಂಥ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ರೆ ಮೇಲಕ್ಕೆ ಹೋಗ್ತೀಯಾ ಅಷ್ಟಿಲ್ಲಮ್ಮ ಇಲ್ಲಿ ಒಂದ್ಸಲ ಒಂದ್ ಪಾತ್ರ ಹಾಕಿದ್ರೆ ಅದನ್ನೇ ಫಿಕ್ಸ್ ಮಾಡ್ಕೋತಾರೆ ಇಂಡಸ್ಟ್ರಿ ಅವರು ಬಾ ತೋರಿಸ್ತೀನಿ ನಿಂಗೆ ಹಿಂಗ್ ತೋರಿಸ್ತೀನಿ ಬಾ ಏನು ಅಣ್ಣ ಒಂದ್ಸಲ ಇಲ್ಲಿ ಬನ್ನಿ ನಿಮ್ಮ ಹೆಸರೇನಣ್ಣ ನರಸಿಂಹಮೂರ್ತಿ ನೈಸ್ ನೇಮ್ ಎಷ್ಟು ವರ್ಷದಿಂದ ಕಾನ್ಸ್ಟೇಬಲ್ ಪಾತ್ರ ಮಾಡ್ತಿದ್ದೀರಾ 30 ವರ್ಷದಿಂದ ನಿಜವಾದ ಕಾನ್ಸ್ಟೇಬಲ್ ಕೂಡ ಇಷ್ಟೊತ್ತಿಗೆ ರಿಟೈರ್ಡ್ ಆಗಿರ್ತಾರೆ ಹೊರಡಿ ನೀವು ಜಡ್ ಸಾಹೇಬ್ರೆ ಏನು ಅನ್ಕೋಬಿಡಿ ನೀವು ಬನ್ನಿ ಇಲ್ಲಿ ಏನೇಳಪ್ಪ ಇಲ್ಲಿವರೆಗೂ ನೀವು ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿದಿರಾ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಭೋಜ್ಪುರಿ ಈ ಮಧ್ಯೆ ಇಂಗ್ಲಿಷ್ ಕೂಡ ಎಲ್ಲದರಲ್ಲೂ ಜಡ್ಜಾಗೆ ಅಲ್ಲ ಮತ್ತೆ ನಿಮ್ ಫೇಮಸ್ ಡೈಲಾಗ್ ಏನ್ ಸರ್ ಆರ್ಡರ್ 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 ಕೋರ್ಟ್ ಇಸ್ ಅರ್ಜೆಂಟ್ ಸರ್ ನೀವು ಹೋಗ್ಬೋದು ಇವಾಗ ಹೇಳೆ ಈ ತರ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ರೆ ನಾನು ಹೀರೋ ಆಗ್ತೀನಾ ನೀನ್ ಸತ್ರೆ ಸಾಯಪ್ಪ ನಾನು ಹೀರೋಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಸೀನ್ ಅಷ್ಟೇ ಬಿಡು ನೋಡ್ರಿ ಇವಳಿಗೆ ಫ್ರೆಂಡ್ ವ್ಯಾಲ್ಯೂನೇ ಕೊಡೋದ್ ಗೊತ್ತಿಲ್ಲ ದೊಡ್ಡದಾಗ ಡೈರೆಕ್ಟರ್ ಆಗ್ಬಿಡ್ತಾರೆ ನೀನೇನ್ ಮಾಡಕ್ ಹೇಳಿದ್ರಾ ಸರಿ ತಗೋ ಹಾಕೋ
ರಾಮಾರಾವ್ 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 ಅಂತ ಕರ್ಕೋ, ಯಾರು ಉದ್ದಾರ ಆಗಲ್ಲ. ಶೂಟಿಂಗ್ ಏನ್ ಇಲ್ವಲ್ಲೇ, ಅಲಾರಾಮ್ ಯಾಕೆ ಇಟ್ಟಿದ್ಯಾ? ನೆಮ್ಮದಿಯಾಗಿ ಮಲ್ಗೋಕು ಬಿಡಲ್ವಾ? ಬೇಗ ನನಗೆ ಕಾಫಿ ರೆಡಿ ಮಾಡು, ಅವ್ರನ್ನ ನೋಡ್ಬೇಕು. ಅವ್ರನ್ನ ನೋಡ್ಬೇಕಾ? ಕಾಫಿ ಮಾಡಿ ಹೋಗೋ. ಅದೃಷ್ಟ ಅಂದ್ರೆ ನಿಂದೆ ಕಡೆ, ಮುಂದೆ ಹೀರೋ ಆಗೋನ್ ಕೈಲೆ ಕಾಫಿ ಮಾಡ್ಸ್ಕೊಂಡು ಕುಡಿತಿದ್ಯಾ? ಏನು ಕಾಫಿ ವಿತ್ ಅನು? ಅನು ಆಂಟಿ ರೆಂಟ್ ಕೇಳ್ತಿದ್ದಾರೆ. ಅವ್ರಿಗೆ ಕತೆ ಹೇಳಕ್ ಹೋಗ್ತಾ ಇದೀನಿ, ಬರ್ತಾ ಇದ್ದಂಗೆ ಕೊಡ್ತೀನಿ. ಬಂದ ತಕ್ಷಣ ಕೊಡ್ತೀನಿ ಅಂದ್ರೆ ಬಂದ ತಕ್ಷಣ ಕೊಡ್ತೀನಿ ಅಂತಲ್ಲ ಅರ್ಥ, ಅಡ್ವಾನ್ಸ್ ಬಂದ್ರೆ ಕೊಡ್ತಾಳೆ ಅಂತ. ಅಯ್ಯಪ್ಪ ಈಗ ನನ್ ಗತಿ ಏನು? ಮನೆ ಇರೋನು ಮನೇನ ಬಾಡಿಗೆ ಕೊಡೋದು ತಪ್ಪೋದಿಲ್ಲ, ಬಾಡಿಗೆಗಿರೋರು ಬಾಡಿಗೆ ಕೊಡದೆ ಇರೋ ತಪ್ಪೋದಿಲ್ಲ. ಅನಿವಾರ್ಯವಾದ ಈ ವಿಷಯವನ್ನು ನೆನೆದು ದುಃಖಿತರಾಗಬೇಡಿ. ಏನೋ ಮಗನೇ ಅರ್ಥನೇ ಆಗ್ಲಿಲ್ಲ. ಗೀತಾ ಸಾರಾಂಶ ಅರ್ಥವಾಗಬೇಕಾದರೆ ರಾತ್ರಿಗೆ ಸುರಾಪಾನ ಬೀಳಲೇಬೇಕು. ಎಷ್ಟಿದೆಯೋ ಏನೋ. ನನ್ ಕರ್ಮಲೆ ನನ್ ಕರ್ಮ, ನನ್ ಹೆಂಡತಿಗಿಂತ ನಿನ್ನ ಮೇಂಟೈನ್ ಮಾಡಕ್ಕೆ ಸತ್ತೋಗ್ತಿದ್ದೀನಿ ನಾನು. ಬಂದೆ ಇವಳಪ್ಳ ಶಕ್ತಿ ಇಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಹೋಗ್ ಹೋಗು, ಬಟ್ಟೆ ಒಗೆಯೋದಕ್ಕೆ ಅಲ್ವಾ ನಂಗೆ ಗೊತ್ತು. ಅಯ್ಯೋ ಹೀರೋ ಹತ್ರ ಹೋಗ್ಬೇಕು, ಬೇಗ ಫ್ರೆಶ್ ಆಗ್ಬೇಕು. ಮೊದ್ಲೇ ಹೇಳ್ತಾ ಇದೀನಿ, ಅವ್ರ ಮುಂದೆ ಜಾಸ್ತಿ ಬಿಲ್ಡಪ್ ಎಲ್ಲ ಕೊಡ್ಬೇಡ. ಆದ್ರೆ ಒಂದ್ ಸೆಲ್ಫಿ ಪ್ಲೀಸ್. ಸರಿ, ಕೈಯೆಲ್ಲ ಹಾಕೋದ್ ಮಾಡ್ಬೇಡ. ಅವ್ರ ಹತ್ರ ಫೋಟೋ ತಗೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಫಾಲೋಯಿಂಗ್ ಫಾಲೋಯಿಂಗ್. ಬಾಬು ಅವ್ರು ಬರಕ್ ಹೇಳಿದ್ರು. ಕತೆ ಹೇಳಕ್ ಯಾರೋ ಬರ್ತಾರೆ ಅಂದ್ರು. ನೀವೇನಾ? ವೇಟ್ ಮಾಡಿ. ಬಾಬು ಬಾಬು ಅಂದ್ರೆ ಮಹೇಶ್ ಬಾಬು ಅನ್ಕೊಂಡೆ. ಸಪ್ಪಡಿ ಬಾಬುಲ. ಹಾಯ್. ಹಾಯ್ ಸರ್. ಯಾರು ಇವನು? ಟೀ ಶರ್ಟ್ ಮೇಲೆ ಶರ್ಟ್ ಹಾಕೊಂಡ್ ಬಂದಿದ್ದಾನೆ. ನಿಮ್ ಅಸಿಸ್ಟೆಂಟ? ನೋ ಸರ್, ಮೈ ಫ್ರೆಂಡ್. ನಿಮ್ ಜೊತೆ ಸೆಲ್ಫಿ ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡ್ ಬಂದೆ. ನನ್ ಫ್ಯಾನ್ ಬಾಮ್ಮ. ಅಂದ್ರೆ ಸೆಲ್ ಫೋನ್ ಗಾಡಿಯಲ್ಲಿ ಮರ್ತಿದ್ದೀನಿ ಸರ್, ಹೋಗಿ ತಗೊಂಡ್ಬರ್ತೀನಿ. ಫೋನ್ ಇಲ್ದೆ ಇರೋ ನನ್ ಫ್ಯಾನ್ ಏನು? ಛೇ, ಬಾಮ್ಮ ಕೂತ್ಕೊಂಡು ಮಾತಾಡೋಣ. ಸ್ಟಾರ್ಟ್ ಮಾಡಮ್ಮ. ಶೋ ಓಪನ್ ಮಾಡಿದ್ರೆ ಅದೇ ಬಾಬು ಕತೆ. ಕತೆ ಚೆನ್ನಾಗಿದೆ. ಅವೆಲ್ಲಿ? ಅದು ಅಂದ್ರೆ ಲಿಪ್ಲಾಕ್ಸ್. ನನ್ನ ಕನ್ನಡ ಇಮ್ರಾನ್ ಹಾಶ್ಮಿ ಅಂತಾರೆ, ಗೊತ್ತಲ್ಲ? ಈ ಕತೆಯಲ್ಲಿ ಕಿಸ್ ಹೇಗೆ ಸರ್? ಯಾಕೆ ಇರಬಾರ್ದ? ಹೀರೋಯಿನ್ ತಂದೆ ತೀರೋದ್ನಲ್ಲ, ಆಗ ಹೀರೋಯಿನ್ನ ರಮಿಸ್ತಾ ಅಲ್ಲೊಂದು ಲಿಪ್ಲಾಕ್. ಹಾಗೆ ಕೆಲಸ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯು ಬಿ ಟವರಿಂದ ಜಿಗ್ಗೆ ಹೋಗಿದ್ರೆ ನನ್ನ ಕಾಪಾಡಿದ ಲೇಡಿ ಕಾನ್ಸ್ಟೇಬಲ್ಗೆ ಒಂದು ಲಿಪ್ಲಾಕ್. ತಂದೆ ತಾಯಿ ಕ್ಯಾಕ್ರಸ್ ಉಗ್ದಾಗ ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೀರೋಯಿನ್ ಜೊತೆ ಒಂದು ಲಿಪ್ಲಾಕ್. 60-70 ಲಿಪ್ಲಾಕ್ಗಳಿಗೆ ಈ ಕತೆಯಲ್ಲಿ ಸ್ಪೇಸ್ ಇದೆ, ಟ್ರೆಂಡ್ ಫಾಲೋ ಮಾಡಮ್ಮ. ಹೌದು ಸರ್, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ನ ಹುಚ್ಚನಾಯಿ ತರ ಹೊಡಿತಾರಲ್ಲ, ಆವಾಗ ಇನ್ನೊಂದು ಲಿಪ್ಲಾಕ್. ಇದು ಚೆನ್ನಾಗಿದೆ, ಯಾರು ಕೊಡ್ತಾರೆ? ಅದನ್ನೇ ಯೋಚನೆ ಮಾಡ್ಕೊಂಡು ನಾಳೆ ಬರ್ತೀನಿ. ಗುಡ್, ಟ್ರ್ಯಾಕ್ ಅಲ್ಲಿ ಬಂದೆ. ಆಲ್ ದಿ ಬೆಸ್ಟ್. ನಾಳೆ ಬರ್ತೀರಲ್ಲ? ಲಿಪ್ಲಾಕ್ ಬೇಕಂತ ಲಿಪ್ಲಾಕ್ ಬಾ. ಎಣ್ಣೆ ಇರೋದ್ ನನಗೆ, ಎಣ್ಣೆ ಇಲ್ದಿರೋದ್ ಅವಳಿಗೆ. ಎಣ್ಣೆ ಇರೋದ್ ನನಗೆ, ಎಣ್ಣೆ ಇಲ್ದಿರೋದ್ ಅವಳಿಗೆ. ಏನ್ ಫುಲ್ ಖುಷಿ ಇದೆಯಾ? ಇವತ್ತು ಕತೆ ಓಕೆ ಆಗ್ಲಿಲ್ಲ ಚಿಕ್ಕಪ್ಪ. ಆಗದ್ ಬಿಡಲೆ. ಮಣ್ಣಾಗತ್ತೆ. ಎಣ್ಣೆ ಹೊಡೆಯನ್ ಬನ್ನಿ. ಏನೋ ತಮಸಪ್ಪ ಚಿಕ್ಕಪ್ಪ. ಎಣ್ಣೆ ಇರೋದು ನಮ್ಗೆ, ಎಣ್ಣೆ ಇಲ್ದಿರೋದು ಅನುಗೆ. ನಾನು ಹೋಗಿ ಆಮ್ಲೆಟ್ ಮಾಡ್ಕೊಂಡ್ ಬರ್ತೀನಿ, ಅಷ್ಟರಲ್ಲಿ ಎಲ್ಲ ಕೊಡ್ಬಿಡ್ಬೇಡ. ಹೊಸ ಡೈರೆಕ್ಟರ್ಗೆ ಚಾನ್ಸ್ ಕೊಡಲ್ಲ ಅಂತ ಗೊತ್ತು ಸರ್, ಬಟ್ ನನ್ನ ಕತೆಗೆ ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎನಿವೇ, ನನ್ನ ಕತೆ ಕೇಳಿದಕ್ಕೆ ಥ್ಯಾಂಕ್ಸ್. ನೋ ಪಡ್ಬೇಡಮ್ಮ, ಪ್ರಯತ್ನ ಮಾಡ್ತಾ ಇದ್ರೆ ಸಮಸ್ಯೆಗಳು ಅವಕಾಶಗಳಾಗಿ ಎದುರುಗಡೆ ಬರ್ತವೆ. ನೋಡ್ತಿರೋ, ಒಂದಿನ ನೀನು ದೊಡ್ಡ ಡೈರೆಕ್ಟರ್ ಆಗ್ತೀಯಾ, ನನಗ ನಂಬಿಕೆ ಇದೆ. ನಾನು ಪ್ರತಿ ವರ್ಷನೂ ಅದನ್ನೇ ಅಂದ್ಕೋತಾ ಇದ್ದೀನಿ. ಕತೆ ಚೆನ್ನಾಗಿದೆ ಅಂತಾರೆ, ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ, ಹೀರೋ ಬ್ಯುಸಿ ಅಂತಾರೆ, ಕಾಲ್ ಶೆಡ್ಯೂಲ್ ಇಲ್ಲ ಅಂತಾರೆ, ನೆಕ್ಸ್ಟ್ ಸಿನಿಮಾ ನಿನ್ ಜೊತೆನೆ ಅಂತಾರೆ. ಕೇಳಿ ಕೇಳಿ ತಲೆ ಕೆಟ್ಟೋಗ್ತಾ ಇದೆ. ಯಾರನ್ನಾದ್ರೂ ಹಾಗೆ ಸಾಯಿಸ್ಬಿಡ. ಅಯ್ಯಯ್ಯಪ್ಪ. ಅಯ್ಯೋ, ಇವಳು ಎಣ್ಣೆ ಕುಡಿದ್ಬಿಟ್ಲು. ಇವನೆಲ್ಲ ಇಲ್ಲಿ
ಲೇ ನೀನೇನೆ ಮೇಲ್ ಹೋದೆ? ನನ್ ಮೇಲ್ ಹದ್ದೆ ಹೋದ್ರೆ ಅವಳು ನನ್ನ ಮೇಲೆ ಕಳಿಸ್ತಾಳೆ. ಕಥೆಗಳು ಯಾವ ತರ ಕಥೆಗಳು ಬೇಕು ಸರ್ ನಿಮ್ಗೆ? ಚಿಕ್ಕಪ್ಪ ಈಗ ಅವಳು ನಿನ್ನ ಪ್ರೊಡ್ಯೂಸರ್ ಅನ್ಕೋತಿದ್ದಾಳೆ. ನನ್ನ ಬಲೆ ಸಿಗ ರಾಜಕುಮಾರ ಪಿಕ್ಚರ್ ಹಿಟ್ ಆಯ್ತು ಅಂತ ಫ್ಯಾಮಿಲಿ ಡ್ರಾಮಾ ಬೇಕು ಅಂತೀರಾ? ನಾನಾ ಕಷ್ಟಪಟ್ಟು ಸ್ಟೋರಿ ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ KGF ಆತರ ಕದರಾಗಿರೋ ಪಿಕ್ಚರ್ ಬೇಕು ಅಂತೀರಾ? ಅದು ನಾನೇ. ಅನ ಹೋಗ್ಲಿ ಬಿಡಿ, ಆಪರ್ಚುನಿಟಿ ಬರುತ್ತೆ ಅಲ್ಲ ಅಂತ ಸ್ಟೋರಿ ಆರ್ಡರ್ ಅಲ್ಲಿ ಹಾಕೊಂಡು ತಗೊಂಡ್ ಹೋದ್ರೆ ಯಜಮಾನ ಆತರ ಅಂತ ಸೋಷಿಯಲ್ ಮೆಸೇಜ್ ಇರೋ ಸಿನಿಮಾ ಬೇಕು ಅಂತಾರೆ. ಕಾಪಾಡೋತೀನಿ ನಾನ್ ಬರಲ್ಲ, ಅವಳಿಗೆ ಎಣ್ಣೆ ಇಳಿಯಲ್ಲ, ನೀನ್ ಹೆಂಗಾದ್ರು ಓಡೋಗ್ ಬಿಡು. ನಿಲ್ಸಮ್ಮ ಅರ್ಥ ಆಯ್ತು, ನಿನ್ ಕತೆ ಸೂಪರ್, ನೀನ ಡೈರೆಕ್ಟರ್, ನಾಳೆ ಬೆಳಿಗ್ಗೆನೆ ಮುಹೂರ್ತ, ಹೀರೋಯಿನ್ ಯಾರು ನೀಟ್ಕೊಂತೀಯ ನಿನ್ನ ಇಷ್ಟ ಅಮ್ಮ. ಐ ಡೋಂಟ್ ಕೇರ್, ನಾನ್ ನಿಮ್ ಜೊತೆ ಸಿನಿಮಾ ಮಾಡಲ್ಲ. ಗೆಟ್ ಔಟ್ ಆಫ್ ಮೈ ಹೌಸ್. ನಿನ್ನ ಮನೇನ? ಆಯ್ತು ಬಿಡಮ್ಮ, ಬದುಕೊಂಡೆ ಇವಳು ಕುಡಿತಕ್ಕಿಷ್ಟು ಬಣ್ಣ ಅಮ್ಮ. ಟೇಸ್ಟ್ಲೆಸ್ ಫೆಲೋಸ್, ಏನ್ ಹೇಳಿದ್ರು ಅರ್ಥ ಆಗಲ್ಲ ಇವ್ರಿಗೆ. ಹಲೋ, ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಹೇಳಿ, ಯಾರು? ನಾನಮ್ಮ, ಪ್ರೊಡ್ಯೂಸರ್. ಯಾವ ಪ್ರೊಡ್ಯೂಸರ್ ರೀ? ಶ್ರೀನಗರದ ಪ್ರೊಡ್ಯೂಸರ, ಗಾಂಧಿನಗರದ ಪ್ರೊಡ್ಯೂಸರ, ಗಿರಿನಗರದ ಪ್ರೊಡ್ಯೂಸರ? ನಮ್ಮ ಆಫೀಸ್ಗೆ ಯಾವಾಗ ಬಂದಿಲ್ಲ ಅಮ್ಮ. ಹೇಳಿ ಸರ್. ಬಿಜಿ ಆಗಿದೆಯಾ ಅಮ್ಮ? ಇಲ್ಲ ಸರ್, ಹೇಳಿ ಸರ್. ನಾವು ಕತೆ ಕೇಳ್ತಿದೀವಿ ಅಮ್ಮ, ನಿಮ್ಮ ಹತ್ರ ಏನಾದ್ರೂ ಒಳ್ಳೆ ಕತೆಗಳಿದ್ಯಾ? ಖಂಡಿತ ಹೇಳ್ತೀನಿ ಸರ್, ಅಡ್ರೆಸ್ ಹೇಳಿ, ಅರ್ಧ ಗಂಟೆಲಿ ಇರ್ತೀನಿ. ಏ ಧನ, ಬೇಗ ಬಾರೋ, ಎಷ್ಟೊತ್ತು ಇನ್ನು? ಬಂದ್ಯಾ? ಹಲೋ, ಏನ್ ದಿನಾಗ್ಲೂ ಟಿಪ್ ಟಾಪ್ ಆಗಿ ರೆಡಿ ಆಗ್ತೀಯಾ, ಇವತ್ತೇನ್ ಹೀಗೆ? ಹೋಗ್ ಬರೋದು ಅಷ್ಟೇ ಅಲ್ವಾ, ಅದಕ್ಕೆ ಹೇಗಿದ್ರೇನು? ಬಾ. ಆಫೀಸ್ ದೊಡ್ಡದಾಗೆ ಇದೆ ಕಣೋ. ಅಯ್ಯೋ ದೇವ್ರೇ, ಕೃಷ್ಣಾನಗರ, ಗಾಂಧಿನಗರ, ಫಿಲ್ಮ್ ಸಿಟಿ, ಗಣಪತಿ ಕಾಂಪ್ಲೆಕ್ಸ್ ಎಲ್ಲ ಇಲ್ಲೇ ಇದೆ. ನಮ್ ಕತೆ ಎಲ್ಲ ಓಕೆ ಆಗುತ್ತೆ, ಸುಮ್ನೆ ಟೈಮ್ ವೇಸ್ಟ್, ವಾಪಸ್ ಹೋಗೋಣ. ಹಾಗ್ಯಾಕೋ ಹೇಳ್ತೀಯಾ, ಹುಡ್ಕೊಂಡ್ ಬಂದಿರೋ ಅವಕಾಶ ಇಲ್ಲ ಅನ್ಬಾರ್ದು, ಟ್ರೈ ಮಾಡಿದ್ರಲ್ಲಿ ತಪ್ಪೇನೋದೆ. ಪ್ಲೀಸ್, ಇಷ್ಟು ರಿಕ್ವೆಸ್ಟ್ ಮಾಡ್ತಿದೀಯಾ? ಓಕೆ, ನಡಿ ಹೋಗೋಣ. ಅನು, ಅವ್ರ ಏಜ್ಗೂ ಅವ್ರು ತಂದಿರೋ ಸ್ಕ್ರಿಪ್ಟ್ಗೂ ಏನಾದ್ರೂ ಸಂಬಂಧ ಇದೆಯಾ? ಹಳೆ ಪೇಪರ್ ಮಾರೋ ಶಾಪ್ ಅನ್ಕೊಂಡಿರ್ಬೇಕು. ಓಕೆ ಆಗಿಲ್ವೇನ? ಇನ್ನ ಇದಾರೆ. ನಿಧಾನ ನಿಧಾನ. ಏನಾಯ್ತು ಯಜಮಾನ್ರೆ? ಅವ್ರಿಗೆ ಯಾವ ಕತೆ ಹೇಳಿದ್ರೆ ಇಷ್ಟ ಆಗಲ್ಲ ಕಣಯ್ಯ, ಆಲ್ರೆಡಿ ಅವ್ರ ಹತ್ರ ಒಂದು ಕತೆ ಇದೆ. ಬಾರೋ ಹೋಗೋಣ ನಮ್ಮ ಮನೆಗ, ನೀನು ಮಾಡ್ತೀನಿ ತಾಳ. ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತಿಗೆ ಆಗ್ಲೇ ತುಂಬಾ ಕತೆಗಳು ಕೇಳ್ಬಿಟ್ಟಿದೀವಿ ಅಮ್ಮ, ಆ ಕತೆಗಳಿಗೆ ಹೋಲಿಸಿದ್ರೆ ನಮ್ಮ ಹತ್ರ ಇರೋ ಕತೆನೇ ಎಷ್ಟೋ ಬೆಟರ್ ಅನಿಸ್ತು. ನಿನಗೆ ಇಷ್ಟ ಆದ್ರೆ ನಮ್ಮ ಕತೆನೇ ಬೆಟರ್ ಮೀಟ್ ಮಾಡಿ ಹೇಳಿ, ನಿಮಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತೀನಿ. ಶ್ಯೂರ್ ಸರ್, ಐ ವಿಲ್ ಗಿವ್ ಮೈ ಬೆಸ್ಟ್. ಹತ್ತು ನಿಮಿಷದಲ್ಲಿ ನಮ್ಮ ಕತೆನ ಇಷ್ಟು ಮಟ್ಟಿಗೆ ಬೆಟರ್ಮೆಂಟ್ ಮಾಡಿದೆ ಅಂದ್ಮೇಲೆ ನಮಗೆ ನೀವೇ ಕರೆಕ್ಟ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಲ್ಗಡೆ ರೂಮ್ಗಳಿದೆ, ನೀವು ಇಲ್ಲೇ ಇದ್ದು ಹ್ಯಾಪಿಯಾಗಿ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಕೋಬೋದಲ್ವಾ? ಒನ್ ಮಿನಿಟ್ ಸರ್ ಪ್ಲೀಸ್. ಏ ಧನ, ಗಾಡಿ ಆನ್ ಅಲ್ಲೇ ಇಟ್ಟಿದ್ದೀನಿ, ನಮ್ಗೆ ಇದು ಅಭ್ಯಾಸ ಆಗಿದೆಯಲ್ಲ, ಬಾ ಹೋಗೋಣ. ನೀನ್ ಮೊದ್ಲು ಇಲ್ಲಿಗೆ ಬಾರೋ. ಏನು, ನಂಗೆ ಡೈರೆಕ್ಷನ್ ಚಾನ್ಸ್ ಬಂದ್ಬಿಡ್ತಲ್ಲ? ಹೇ ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಂದ್ರೆ ನಾನೇ ಅಲ್ವಾ ಹೀರೋ ಅಲ್ವಾ? ಏನಮ್ಮ, ಓಕೆನಾ? ಓಕೆ ಸರ್. ಇವತ್ತು ಒಳ್ಳೆ ದಿನ, ಸ್ಟಾರ್ಟ್ ಮಾಡ್ಬೋದು.
ಏನಂದ್ರೆ ಬಟ್ಟೆಗಳು ಲಗೇಜ್ ಏನು ತಂದಿಲ್ಲ. ನಾನು ಹೋಗಿ ಲಗೇಜ್ ತಗೊಂಡ್ಬರ್ತೀನಿ, ಏನು ಮಾತಾಡದೆ ಒಪ್ಕೊಂಡ್ಬಿಡು. ಅಷ್ಟೇ ಅಂತ್ಯಾ? ಓಕೆ ಓಕೆ ಸರ್. ಎಕ್ಸಲೆಂಟ್. ಫಸ್ಟ್ ಹಾಫ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಕಡಿಮೆ ಆಗಿದೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಇಷ್ಟೊಂದು ಬಿಲ್ಡಪ್ ಯಾಕೋ? ಅದೇ ಇದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ? ಐ ಆಮ್ ಹೀರೋ, ನಾಟ್ ಎ ಡೈರೆಕ್ಟರ್. ಹಾಗಂದ್ರೆ ಹೇಗೋ ಒಬ್ಳೆ ಡಿಸ್ಕಷನ್ ಮಾಡ್ಕೊಳಕ್ ಆಗಲ್ವಲ್ಲ? ಅದು ಕರೆಕ್ಟ್. ಹಾಗಾದ್ರೆ ನಿಮ್ ರೈಟರ್ ರಾಜೇಂದ್ರನ ಕರಿಬೋದಲ್ಲ? ಕರೆಕ್ಟ್. ಈ ಐಡಿಯಾ ನನಗೆ ಮೊದ್ಲೇ ಯಾಕೆ ಹೊಳಿಲಿಲ್ಲ? ಹಲೋ ರಾಜೇಂದ್ರ, ಎಲ್ಲಿ? ಶೋ ಬಾಯ್. ಹೊಸೂರಲ್ಲಿದ್ದಾನಂತೆ, ಇನ್ಯಾರಾದ್ರೂ ಇದ್ರೆ ಯೋಚನೆ ಮಾಡೋ. ನಿನ್ಗೆ ಸಿಕೆ ಓಕೆನಾ? ಸಿಕೆ ಯಾರು? ಸಿಕೆ ಯಾರ? ಕ್ರಿಯೇಟಿವ್ ಕಿಶೋರ್ ಕಣೆ. ರಾಜಮೌಳಿಗೆ ರೈಟ್ ಹ್ಯಾಂಡು, ಸುಕುಮಾರ್ಗೆ ಫುಲ್ ಸಪೋರ್ಟು, ಸುರೇಂದರ್ ರೆಡ್ಡಿಗೆ ಜಾನ್ ಜಿಗರಿ ಕಣೆ. ಮತ್ತೆ ನಾವು ಕರೆದ್ರೆ ಬರ್ತಾರಾ? ನಿನಗೆ ಓಕೆನಾ? ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಓಕೆನೆ, ಆದ್ರೆ ಮತ್ತೆ ರೆಮ್ಯುನರೇಷನ್ ಅಂತ ಕೇಳಿದ್ರೆ ನಂಕಲ್ ಆಗಲ್ಲ. ಸಿಕೆ ಅವರು ನಾನು ಹೇಳಿದಿನ ಕೇಳ್ತಾರೆ ಕಣೆ. ರೆಮ್ಯುನರೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡ, ಲೈಟ್ ಆಫ್ ಮಾಡಿ ಮಲ್ಕೋ. ಬೆಳಗ್ಗೆಗೆಲ್ಲ ಸಿಕೆ ಇಲ್ಲಿರ್ತಾರೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ. ಅನು ಏನೋ ಕಾಯ್ತಾ ಇದ್ದಾಳೆ, ಟೈಮ್ ಆಗ್ತಾ ಇದೆ. ಅಣ್ಣ ಆಡಿ ಕಾರಲ್ಲಿ ಬರ್ತಾರೋ, ಬಿ ಎಂ ಡಬ್ಲ್ಯೂ ಕಾರಲ್ಲಿ ಬರ್ತಾರೋ, ಏನ್ದ್ರಲ್ಲಿ ಬರ್ತಾರೆ? ಇದೇನಿದು ಕ್ಯಾಬ್ ಬರ್ತಿದೆ? ಕ್ಯಾಬಲ್ಲಿ ಅಣ್ಣ ಇರೋ ಆಗಿದೆ. ಅಣ್ಣ, ಈ ಚಿಕ್ಕ ಕಾರ್ ಏನಪ್ಪ ಕ್ಯಾಬ್? ನಮಸ್ತೆ ಅಣ್ಣ, ಆಶೀರ್ವಾದ ಮಣಿ. ನಿನ್ನೆ ರಾತ್ರಿ ರಾಜಮೌಳಿ ಅವ್ರ ಹತ್ರ ಸ್ವಲ್ಪ ಲೇಟ್ ಆಗ್ಬಿಡ್ತು. ಇವತ್ತು ಆಗ್ಬಿಡ್ತಲ್ಲ, ಯಾಕಂದ್ರೆ ನಾಳೆ ಪ್ರೇಮ್ನ ಭೇಟಿ ಆಗ್ಬೇಕು, ಅದಕ್ಕೋಸ್ಕರ. ನೀವು ಮನ್ಸ್ ಮಾಡಿದ್ರೆ ಎಷ್ಟೊತ್ತಣ ಮಾಡ್ಬೇಕಲ್ಲ ಅಣ್ಣ? ಈ ಕ್ಯಾಬ್ನವ್ರಿಗೆ ದುಡ್ಡು ಕೊಡ್ದಿದ್ರೆ ಹೋಗಲ್ಲ? ಸಾರಿ ಅಣ್ಣ, ಮರ್ತು ಬಿಟ್ಟೆ. ಎಷ್ಟು? 1250. ಅದ್ಯಾಕೆ? ರೋಡ್ ನಂಬರ್ 10 ಇಂದ ರೋಡ್ ನಂಬರ್ 11 ಬರೋದಕ್ಕೆ 1250. ಅದು ಮರ್ತ್ಬಿಟ್ಟಿದ್ದಾನ? ಫ್ರೆಶ್ ಫೀಲ್ ಬರ್ಲಿ ಅನ್ಬಿಟ್ಟು ರಿಂಗ್ ರೋಡ್ ಅಲ್ಲಿ ಒಂದೆರಡು ರೌಂಡ್ ಹೊಡೆಸ್ದೆ. ಆ ರಿಂಗ್ ರೋಡ್ ಇಂದನಾ ಅಷ್ಟು ದೊಡ್ಡದಾಗಿದೆ? ನೀನ್ ಕೊಟ್ಬಿಡು. ಆಯ್ತಣ್ಣ, ಕೊಟ್ಬಿಡ್ತೀನಿ, ತಗೊಳಪ್ಪ. ಒಟ್ಟು 1500 ಸರ್. ಇವನೇನಣ್ಣ 1500 ಕೇಳ್ತಾ ಇದ್ದಾನೆ? ಕೊಟ್ಬಿಡುದಣ, ಮಧ್ಯದಲ್ಲಿ ಸಿಗರೇಟ್ ತಗೊಂಡೆ, ಉಚ್ಚ ಹೋಯ್ತು, ಅದನ್ನು ಹೇಳ್ಬೇಕಾ? ಅಯ್ಯೋ ಬೇಡಣ್ಣ, ತಗೋ, ಇನ್ ಯಾವತ್ತು ಬರ್ಬೇಡ, ಹೊರಟೋಗು ಬನ್ನಿ. ನಾನಿರೋದನ್ನ ಕೇಳು ಬನ್ನಿ. ಅರೆ ಮೇ ದೇಖ್ಲೂಂಗಾರೆ. ಫಿಗರ್ ಸಖತ್ತಾಗಿದ್ದಾಳೆ. ಏನು ಹೀರೋಯಿನ? ಹೀರೋಯಿನ್ ಅಲ್ಲಣ, ನಮ್ಮ ಡೈರೆಕ್ಟರ್ ಅನು. ಡೈರೆಕ್ಟರ್ಗಳು ಕೂಡ ಸಿಕ್ಕಾಬಿಡೆ ಗ್ಲಾಮರ್ ಆಗ್ತಿದ್ದಾರೆ ಕಣೋ. ಏನು ಕೋಆಪರೇಟಿವ್ ಅಣ್ಣ, ಹೊಡೆದು ಸಾಯ್ಸ್ ಹಾಕ್ಬಿಡ್ತಾಳೆ. ಹೋಗ್ಲಿ ಬಿಡು, ಒಳ್ಳೆ ಡೈರೆಕ್ಟರ್ ಅದ. ನಿನಗೆ ಲೈಕ್ ಕೊಡ್ತೇನೆ, ಓಕೆನಾ? ಥ್ಯಾಂಕ್ಸ್ ಅಣ್ಣ, ಬನ್ನಿ. ಹೇ ಹಾಯ್. ಫಾರ್ಮಾಲಿಟೀಸ್ ಎಲ್ಲ ಏನು ಬೇಡ, ನಿಂತ್ಕೊಂಡು ಹೇಳಿದ್ರೆ ಸಾಕು. ನಾವು ಬ್ರೇಕ್ಫಾಸ್ಟ್ ಮಾಡಿ ಕೂತ್ಕೊಳ್ಳೋಣ. ಅಣ್ಣ, ನೀವಿನ್ನ ಬ್ರೇಕ್ಫಾಸ್ಟ್ ಮಾಡಿಲ್ವಾ? ಹೇಳದ್ನಲ್ಲ ದನ, ರಾತ್ರಿ ಎಲ್ಲ ರಾಜಮೌಳಿ ಅವ್ರ ಜೊತೆ ಲೇಟ್ ಆಯ್ತು ಅಂತ. ಅವ್ರಿಗೆ ಬ್ರೇಕ್ಫಾಸ್ಟ್ ಆಗ್ಬೇಕು ಅಂದ್ರೆ ನನಗೆ ಬ್ರೇಕ್ಫಾಸ್ಟ್ ಹೇಳ್ಬೇಕು. ಎನಿವೇ, ಐ ಆಮ್ ಸಿ ಕೆ, ಕ್ರಿಯೇಟಿವ್ ಕಿಶೋರ್. ಅನು, ನೈಸ್ ಮೀಟಿಂಗ್. ಓ, ನೈಸ್ ಮೀಟಿಂಗ್ ಯು ಟೂ. ಪರ್ಫ್ಯೂಮ್ ಜಾರಾ ಅನ್ಸುತ್ತೆ, ನನಗೂ ಇಷ್ಟನೇ. ಲೇಡೀಸ್ ದಲ್ವಾ, ಆದ್ರೆ ಹೊಡ್ಕೋಬಾರ್ದಂತೆ. ಹೊಡ್ಕೋಬಾರ್ದು. ರಾಜಮೌಳಿಗೆ ಬಾಹುಬಲಿ ಹಿಟ್ ಆಗಿದೆ ಹೇಗ್ ಗೊತ್ತಾ? ಹೇಗೆ? ಚೆನ್ನಾಗಿ ಕಾದಿರೋ ಎಂಚ್ ಮೇಲೆ ದೋಸೆ ಹಾಕಿ, ಅದ್ರ ಮೇಲೆ ಬೆಣ್ಣೆ ಹಾಕಿ. ಬಾಹುಬಲಿ ಅಲ್ಲಿ, ಬ್ರೇಕ್ಫಾಸ್ಟ್ ಇಲ್ಲಿ. ನೀವೇನಿಲ್ಲಿ? ಯಾರೇ ಆಂಟಿಕ್ ಪೀಸ್? ಓ, ದೊಡ್ಡ ಬಜೆಟ್ ಅನ್ಸುತ್ತೆ. ಹೌದು, ಜಾನರ್ ಏನು? ಹಾರರ, ಥ್ರಿಲ್ಲರ, ಆಕ್ಷನ್? ಕತೆ ಏನು? ಓಪನ್ ಮಾಡಿದ್ರೆ ಹೀರೋ ಅವನಿಗೆ ಅನ್ಯಾಯ ಆಗಿರುತ್ತೆ, ಕೋಪ ಮಾಡ್ಕೊಂಡು ಎಲ್ಲರೂ ಸಾಯಿಸ್ತಾ ಇರ್ತಾನೆ, ಒಂದೆರಡು ಮೂರು ಕಾಮಿಡೀಸ್ ಬರುತ್ತೆ, ಅಷ್ಟೇ ಅಲ್ವಾ? ಕೊಡ್ತೀನಿ, ಒಂದೊಳ್ಳೆ ಬ್ರೇಕ್ ಕೊಡ್ತೀನಿ, ಹೊಡೆಯೋಣ, ಜೋರಾಗಿ ಹೊಡೆಯೋಣ. ನಾವೇನು ಕೂತಿದ್ದೀವಿ ಅಂದ್ರೆ, ಈ ವಯಸ್ಸಿನಲ್ಲಿ ಅನ್ಕೊಳ್ಳೋದು ಬಿಟ್ರೆ ಬೇರೇನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಫ್ಯಾಕ್ಟ್, ಸ್ಟೋರಿ ಅನ್ನೋದು ಒಂದು ನೆವರ್ ಎಂಡಿಂಗ್ ಜರ್ನಿ. ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಮೇಲೆ ದುಡ್ಡು ಹಾಕ್ಬೇಕು, ಪಬ್ಲಿಸಿಟಿ ಮೇಲೆ ಮನ್ಸಿಡ್ಬೇಕು, ಅದು ಬಿಟ್ಟು ಕತೆಯಲ್ಲಿ ಕೈ ಕಾಲು ಎಲ್ಲ ಹಾಕ್ಬಾರ್ದು. ಅರೆ, ಕ್ರಿಯೇಟಿವ್ ರೈಟರ್ಸ್ಗೆ ಸ್ಪೇಸ್ ಕೊಡ್ರಪ್ಪ. ಮೈಹೂನಾ ಏನ್ದನ ನನ್ನ ಬಗ್ಗೆ ಇವ್ರಿಗೆ ಹೇಳಿ? ಅಣ್ಣನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಬಾಹುಬಲಿಯಲ್ಲಿ ಪ್ರಭಾಸ್ನ ಆನೆ ಮೇಲೆ ಹತ್ಸೋ ಐಡಿಯಾ, ರಂಗಸ್ಥಳದಲ್ಲಿ ಅನುಸೂಯನ ಅತ್ತೆ ಕ್ಯಾರೆಕ್ಟರ್ ಗಿಡಕ್ಕೆ ಹೇಳಿದ್ದು, ಉಯ್ಯಾಲವಾಡ ನರಸಿಂಹ ರೆಡ್ಡಿನ ಸೈರಾಗ್ ಮಾಡಿದ್ದು ಅಣ್ಣನೇ. ಸಾಕು ದನ, ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು. ಆದ್ರೆ ಒಂದ್ ವಿಷಯ ನನ್ನನ್ನು ನಂಬಿ, ಕತೆಗೆ ಒಂದು ಅದ್ಭುತವಾದ ಕಂಟೆಂಟ್ ಕೊಡ್ತೀನಿ. ನಾನು ಫ್ರೆಶ್ ಆಗಿ ಬರ್ತೀನಿ, ನೀವು ಫ್ರೆಶ್ ಅಪ್ ಆಗಿದ್ದೀರಾ? ಅಣ್ಣ, ಮೇಲೆ ರೂಮ್ ಇದೆ. ಏನ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ, ಏನ್ ಚೆನ್ನಾಗಿ. ಸಾರಿ ಕಣೆ. ಈ ಡ್ರೆಸ್ ಸರಿ ಹೋಗುತ್ತೆ ಅಣ್ಣನ್ಗೆ? ಸರಿ ಹೋಗುತ್ತೆ. ಟೈಮ್ ಆಗ್ತಾ ಇದೆ.
ಅಣ್ಣ ಬಂದ್ರು. ಅಣ್ಣ ನೀವು ಡ್ರೆಸ್ ತಗೊಂಬಂದಿಲ್ಲ ಅಲ್ವಾ, ಅದಕ್ಕೆ ಪ್ರೊಡ್ಯೂಸರ್ ಡ್ರೆಸ್ ತಗೊಂಬಂದಿದ್ದೀನಿ. ಯಾವ ಬ್ರ್ಯಾಂಡು? ಸೀಕೆ. ಸೀಕೆ ಅಂದ್ರೆ ಕೆಲ್ವಿನ್ಕೆ? ಸೀಕೆ ಸೀಕೆ ಓಕೆ, ಸ್ಮಾರ್ಟ್ ಬಾಯ್. ಥ್ಯಾಂಕ್ ಯು. ಅಣ್ಣ ಸ್ವಲ್ಪ ಲೂಸ್ ಆಯ್ತಲ್ವಾ? ಅಂದ್ರೆ ಎಸಿ ಕೆಲಸ ಮಾಡ್ತಿಲ್ಲ, ಡ್ರಾಯರ್ ಹಾಕೊಂಡಿಲ್ಲ, ಕಾಣಿಸುತ್ತಾ? ಅಂದ್ರೆ ಸಾಯಂಕಾಲದಲ್ಲಿ ಯಾರ್ದಾದ್ರು ಸೆಟ್ ಮಾಡ್ತೀನಿ. ಚೆನ್ನಾಗಿ ಕನೆಕ್ಟ್ ಆಗಿದೆ ಕಣ, ಕೂತ್ಕೊಳ್ಳಿ. ಗೆಟ್ ಮಿ ಜಾಕಿಯ ಜಾಕಿನ ನನ್ ಸರಿ ಹೋಗುತ್ತಾ? ಕೂತ್ಕೋದಣ. ಸರಿಣ, ನಾನು ಕೆಳಗಡೆ ಕೂತ್ಕೋ. ಬೇಡ ಅಣ್ಣ, ಬೇಡ. ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡ್ತಿದ್ದಾನ. ಬಾತ್ರೂಮ್ ಅಲ್ಲ, ಬೆಡ್ರೂಮ್ ಅಲ್ಲೇ ಆಗ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲೇ ಆಗ್ಲಿ, ಇದನ್ನ ಉಯ್ತಿರ್ಬೇಕಾದ್ರೂ ಆಗ್ಲಿ ಯೋಚನೆ ಮಾಡ್ತಿರ್ಬೇಕು. ಅಣ್ಣ ಇದನ್ನ ಹೆಂಗ ಆಪ್ ಮಾಡುದು? ಇಲ್ಲಿ ಪಾಸ್ ಬಟನ್ ಇರುತ್ತೆ ಅಣ್ಣ. ಮತ್ತೆ ಅಲ್ಲಿಂದನೆ ಬರುತ್ತಾ? ಅಲ್ಲಿಂದನೆ ಬರುತ್ತೆ. ಓಕೆ. ಬಫರಿಂಗ್ ಅಲ್ಲಿ ನಿಂತೋಯ್ತು ಅನ್ಸುತ್ತೆ. ಕಥೆ ಅನ್ನೋದು ಒಂದು ನೆವರ್ ಎಂಡಿಂಗ್ ಜರ್ನಿ. ಈ ಟೈಮಲ್ಲಿ ಇನ್ನು ಸೂಪರ್ ಅಂತ ಹೇಳ್ಬೇಕು. ನೀವು ಸೂಪರ್ ಅಣ್ಣ. ಅದ್ರಲ್ಲಿ ಏನಿದೆ ಅದನ್ನ ನೀನು ಸೆಟಪ್ ರೆಡಿ ಮಾಡು. ಸರಿ ಅಣ್ಣ, ಒಂದ್ ನಿಮಿಷಲ್ಲಿ ಬರ್ತೀನಿ ಅಣ್ಣ. ಇದನ್ನ ಆಕ್ಚುಲಿ ಟೇಬಲ್ ನೋಡ್ಬೇಕು, ಎಲ್ಲಾನು ಡೀಟೇಲ್ ಆಗಿ ಕಾಣಲ್ಲ. ಅಣ್ಣ ಸೆಟಪ್ ಅಂದ್ರೆ ಇದೆಲ್ಲ ಅದನ್ನ ಸ್ವಲ್ಪ ಅಪ್ಡೇಟ್ ಆಗು, ಅರ್ಥ ಮಾಡ್ಕೊ. ಅಣ್ಣ ಈಗಿಂದ ಈಗ್ಲೇ ಹುಡುಗಿ ಅಂದ್ರೆ ಕಷ್ಟ ಅಣ್ಣ. ಹುಡುಗಿನ? ಓಹೋ, ನೀವು ಹೇಳಿದ್ದು ಎಣ್ಣೆನ? ತರ್ತೀನಿ ತರ್ತೀನಿ ಎಣ್ಣೆ. ಆದ್ರೆ ಇದನ್ನು ಕೂಡ ನೆನಪಲ್ಲಿಟ್ಕೋ, ಅಂದ್ರೆ ಕತೆ ಅನ್ನೋದು ಒಂದು ನೆವರ್ ಎಂಡಿಂಗ್ ಜರ್ನಿ ತಾನ. ಅಷ್ಟೇ ಅಲ್ವಾ ಅಣ್ಣ, ನೀನು ಹೋಗಿ ಪ್ರೊಡ್ಯೂಸರ್ನ ಕರ್ಕೊಂಡ್ಬ ಎಜುಕೇಟ್ ಮಾಡೋಣ. ಬಟ್ ಅದನ್ನ ನೆನಪಲ್ಲಿಟ್ಕೋ. ಇದನ್ನ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಅದಿರ್ಲಿ, ಇಲ್ಲಿ ಖಲೀಫಾ ಸನ್ನಿಲಿ ಒಂದೇ ಮತ್ತೆ ಬಂತ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಗೋಸ್ಕರ ಅಲ್ಲ ಕಂಡ್ರೆ ಲುಂಗಿ ಸರಿ ಮಾಡ್ಕೋತಾ ಇದೆ, ಹತ್ಕಡೆ ಕುತ್ಕೊಂಡ್ರೆ. ಒಂದೊಳ್ಳೆ ಓಲ್ಡ್ ಏಜ್ ರೂಮ್ ತರ ಪ್ರಶಾಂತವಾಗಿದೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಹೌದು, ಲೇಟೆಸ್ಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ? ಪಾತಾಳ ಭೈರವಿ ಅಗ್ಗಿ ಪರಾಟ. ಸಾಹೋ ರಾಬರ್ಟ್. ಓ, ರಾಬರ್ಟ್ ಸಿನಿಮಾ ಆಗ್ಲೇ ನೋಡ್ಬಿಟ್ರಾ? ನೀವು ತರ ತಮಿಳ್ ಟ್ರಾಕರ್ಸ್ತಾರ. ಮತ್ತೆ ಲೇಟೆಸ್ಟ್ ಆಗಿ ಯಾವ್ದಾದ್ರು ಟಿವಿಲಿ ನೋಡಿದ್ರ? ತುಂಬಾ ನೋಡಿದೀನಿ. ಓ, ನೆಕ್ಸ್ಟ್ ಬಯೋಪಿಕ್ಗೋಸ್ಕರ ಕಾಯ್ತಾ ಇದ್ದೀರಾ? ಮೊದಲಲ್ಲಿ ಯಾವ್ದು ನೋಡ್ಬೇಡಿ, ಹ್ಯಾಬಿಟ್ ಆಗ್ಬಿಡುತ್ತೆ. ನೀವು ನೋಡಿದ್ರೆ ಹಳೆ ಮಷಿನ್ಸ್, ಡೈರೆಕ್ಟ್ ನೋಡಿದ್ರೆ ಹೊಸೊಬ್ರು. ಈ ದನ ಬೇರೆ ನಮಗೆ ತಲೆ ಕೆಡಿಸ್ಬಿಡ್ತು. ನನ್ನ ಕತೆಲಿ ಹೋಗ್ರಿ, ಕೊಡ್ತೀನಿ ಅಂತ ಹೇಳ್ದಲ್ಲ. ಹೋಗಿ ಹೋಗಿ ಎದೋಳಿ ಮೇಲೆ ಹೊಡೆಯೋಣ, ಗಟ್ಟಿಯಾಗಿ ಹೊಡೆಯೋಣ. ಕತೆ ಅಂದ್ರೆ ಒಂದು ನೆವರ್ ಎಂಡಿಂಗ್ ಜರ್ನಿ. ಕೊಡ್ತೀನಿ, ಗಟ್ಟಿಯಾಗೆ ಕೊಡ್ತೀನಿ. ಹೊಡೆದ್ರೆ ಸತ್ತು ಹೋಗ್ತಾರೆ ಅನ್ಸುತ್ತೆ. ಬೇಗ ಬಂದ್ಬಿಟ್ಟಿದ್ದಾನ ಸರಸ್ವತಿ? ಎತ್ತಿಡು. ಓಂ ನಮಃ ಶಿವಾಯ. ಅದನ್ನು ತೆಗ್ಬಿಡು ಅಮ್ಮ. ಅಣ್ಣ ಅನುಗೆ ನಿಮ್ ಬಗ್ಗೆ ಒಂದು ರೇಂಜ್ ಅಲ್ಲಿ ಹೇಳಿದೀನಿ. ಏನಂತ ಹೇಳಿದೆ? ನೀವು ಕಂಟೆಂಟ್ ಚೆನ್ನಾಗಿ ಕೊಡ್ತೀರಂತ. ಕಂಟೆಂಟ್ ಕಂಟೆಂಟ್ ಏನಿದೆ ಬಿಡ್ದಾನ, ಅವಳೇನಾದ್ರೂ ಒಪ್ಕೊಂಡ್ರೆ ಒಳ್ಳೆ ಲೈಫ್ ಕೊಡ್ತೀನಿ. ಏನ್ ಒಪ್ಕೋಬೇಕು? ಅದೇ ಸೀನ್ಸ್ ನಾನು ಕೊಡದೆಲ್ಲ ಅವಳಿಗೆ ಇಷ್ಟ ಆಗ್ಬೇಕಲ್ಲ, ಅವಳಿಗೆ ಇಷ್ಟ ಆಗೋವರೆಗೂ ನಾವು ಟ್ರೈ ಮಾಡ್ತಾನೆ ಇರ್ಬೇಕು. ದನ ವಾಟರ್ ದನ? ಅಯ್ಯೋ ವಾಟರ್ ತಂದಿಲ್ವಾ, ಒಂದ್ ನಿಮಿಷ ತರ. ಕುಡಿಬೇಕಾ ಏನು? ಬೇಡ ಬೇಡ ಅಣ್ಣ, ವಾಟರ್ ಇಲ್ಲದೆ ಕುಡಿಬಿಡಿ. ವಾಟ್ರ್ ಕುಡಿದ್ಬಿಟ್ಟ ದನ, ಅದು ಕೂಡ ರಾ. ಕತೆ ಅನ್ನೋದು ತುಂಬಾ ಡೇಂಜರ್ ದನ. ಕತೆ ಅನ್ನೋದು ಒಂದು ನೆವರ್ ಎಂಡಿಂಗ್ ಜರ್ನಿ. ಒಂದು ಆಫ್ ತಗೊಂಬ. ಹೋಗು ಹೋಗು, ಬೇಗ ತಗೊಂಡ್ ಬರ್ತಾ ಅಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಕೇಳು, ಏನಾದ್ರೂ ಬರದ್ರ? ಇನ್ನ ಈಗ ಶುರು ಮಾಡಿದಾರೆ, ಹಾಫ್ ಆದ್ರೂ ಆಯ್ತಾ? ಕರೆಕ್ಟ್ ಆಗಿ ಇನ್ನೇನ್ ಹಾಫ್ ಆಗುತ್ತೆ, ಬೇಗ ಫುಲ್ ಮುಗಿಸ್ಬಿಡಕ್ ಹೇಳೋ. ಫುಲ್ಲ ಹೇಳ್ತೀನಿ ಹೇಳ್ತೀನಿ, ಪ್ರೊಡ್ಯೂಸರ್ ಗೊತ್ತಾಗದೆ ತಂದಿದ್ದೀನಿ. ದನ ನಿನ್ಗೊಂದು ಗ್ಲಾಸ್ ತಗೊಂಬ, ಅಡ್ವಾನ್ಸ್ ಆಗ್ತದೆ, ಎಂಜಾಯ್ ಮಾಡೋಣ. ಅಯ್ಯೋ ನಂಗೆ ಅಭ್ಯಾಸ ಇಲ್ಲ ಅಣ್ಣ. ದನ ಅಣ್ಣ ದನ ಅಣ್ಣ ದನ 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 ಅಭ್ಯಾಸ ಇಲ್ಲ ಅಂದ್ರೆ ನಿಮ್ ಮುಂದೆ ಹೇಗೆ ಹೊಡಿಯೋದು ಅಂತ? ನನ್ ಮುಂದೆ ಇವೆಲ್ಲ ಯಾಕೆ ದನ? ನಾನು ನೀನು ಒಬ್ಬ ಕಾಮನ್ ಪರ್ಸನ್ ಅಷ್ಟೇ. ಹೋಗ್ ಗ್ಲಾಸ್ ತಗೊಂಬ. ಒಂದ್ ನಿಮಿಷ ಅಣ್ಣ. ವಾಟ್ರಲ್ಲಿ ವಾಟರ್ ಹಾಕಿದ್ರೆ ಹೋಲ್ ಆಗಲ್ಲ. ಆಫ್ ಮಾಡ್ತೀನಿ. ಆಫ್ ಕುಡಿದು ಬಿಟ್ರ ಅಣ್ಣ? ಆಕ್ಚುಲಿ ನನಗೆ ಆಶ್ಚರ್ಯ ಆಗ್ತಿದ್ದಾರ, ನಾನು ಆಫ್ ಕುಡ್ದಿದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇಲ್ಲ ಅಲ್ವಾ? ಕೆಪಾಸಿಟಿ ಜಾಸ್ತಿ ಆಗ್ಬಿಟ್ಟಿದ. ವಾಟ್ರ್ ಮಿಕ್ಕೋಗಿದ್ದಾನ? ವಾಟ್ರ್ ವೇಸ್ಟ್ ಮಾಡಬಾರ್ದು. ಏನ್ ಬೇಕಡ? ಫುಲ್ ತಂದ್ಬಿಡು. ಫುಲ್ಲ ನಿನ್ ಕೈಲಿ ಆಗತ್ತಿದ್ದಾನ? ನೀನ್ ತಂದ್ರೆ ನಾವಿಬ್ರು ಸೇರಿ ಫಿನಿಶ್ ಮಾಡೋಣ. ಏನಣ್ಣ ಕತೆ? ಕತೆನ ಕೇಳ್ತಿದ್ದಂಗೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅಣ್ಣ
ಅಷ್ಟ್ರಲ್ಲಿ ನೀವು ಶುರು ಮಾಡ್ಕೊಂಬಿಡಿ. ಇಷ್ಟ್ರಲ್ ನೀನು ಹೋಗಿ ಬಂದ್ಬಿಡ್ತಾನ. ಬರ್ಬೇಕಾದ್ರೆ ಒಂದು ಮಾತ್ರೆ ತಗೊಂಬದನ ತಲೆನೋಯ್ತಾ ಇದೆ. ಅಣ್ಣ ಅಣ್ಣ ಏನಿದು? ಅಟ್ಲೀಸ್ಟ್ ಸಾಯಿರಾಮ್ ಅಂತಾದ್ರೂ ಬರೀರಿ ಅಣ್ಣ. ಸ್ಟೋರಿ ಅಂದ್ರೆ ಏನು ಜನ? ದ ನೆವರ್ ಎಂಡಿಂಗ್ ಜರ್ನಿ. ಫಿನಿಶ್. ಅಣ್ಣ 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 ಇದೇನಣ್ಣ ಹೀಗ್ ಮಲಗಿದ್ದೀರ ನೀವು? ಪೆಗ್ ಹಾಕ್ ಮಲ್ಕೋದನ್ನ ಬೆಳಗ್ಗೆ ಮಾತಾಡೋಣ. ಅಯ್ಯೋ ಅಣ್ಣ, ನೀವು ಬರೀದಿದ್ರೆ ಅವಳ ಜೊತೆ ಯುದ್ಧ ಮಾಡ್ಬಿಡ್ತಾಳೆ. ಈಗ ನಾನು ಎದ್ದೆ ಅನ್ಕೋ, ನಿನಗೆ ಜ್ಞಾಪಕ ಇಟ್ಕೋ ಅಂತ ಹೇಳಿದ್ ನನಗ್ ಜ್ಞಾಪಕಕ್ಕೆ ಬರುತ್ತೆ. ಹುಡುಗಿನ ಬೇಡ ಅಣ್ಣ, ನೀವು ಏನ್ ನೆನಪು ಮಾಡ್ಕೊಂಬಿಡಿ, ಗುಡ್ ನೈಟ್. ನೀವು ಮಾರ್ನಿಂಗ್ ಬರೆದು ಬಿಡ್ತೀರಾ ನನಗ್ ಗೊತ್ತು. ಹೋಗು. ಯಾವ ಸಿನಿಮಾಗ್ ಬರೆಯೋದು ಅಂತಲ್ಲ ಕಣ, ಯಾವ ಸಿನಿಮಾಗೆ ಬರೀಬಾರ್ದು ಅಂತ ತಿಳ್ಕೊಳ್ಳೋದೆ ನಿಜವಾದ ರೈಟ್ರು. ಐ ಆಮ್ ಫ್ಯಾನ್ ಆಫ್ ಯೋಗರಾಜ್ ಭಟ್. ದನ ಅಣ್ಣ. ಏನ್ ದನ ಇದು? ಅಂದ್ರೆ ನೀವ್ ನಿದ್ದೆಯಿಂದ ಎದ್ರಿ ಅಂತ ಬಾತ್ರೂಮ್ ಇಂದ ಹಂಗೆ ಬಂದ್ಬಿಟ್ಟೆ ಅಣ್ಣ. ಹೌದು, ಇದೇ ದನ. ನೈಟ್ ಆದ್ಮೇಲೆ ಮತ್ತೆ ನೈಟೇ ಬರ್ಬೇಕು, ಇದೇನ್ ದರಿದ್ರವಾಗಿ ಡೇ ಬರುತ್ತೆ. ಹಂಗ್ ಬರ್ಬೇಕು ಅಂದ್ರೆ ನಾವ್ 24 ಗಂಟೆನೂ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಇರ್ಬೇಕು ಅಣ್ಣ. ಇಂಟರ್ನ್ಯಾಷನಲ್ ಫ್ಲೈಟ್ ಅಂದ್ರೆ ಎಣ್ಣೆ ಫ್ರೀಯಾಗಿ ಕೊಡ್ತಾರೆ. ನೀನ್ ನನ್ನ ಸಖತ್ತಾಗಿ ಇಂಪ್ರೆಸ್ ಮಾಡಿದಾನೆ. ಹೊಡೆಯೋಣ, ಈ ಸರಿ ಗಟ್ಟಿಯಾಗಿ ಹೊಡೆಯೋಣ ಅಣ್ಣ. ಪ್ಯಾಡ್ ಏನು ಖಾಲಿಯಾಗಿದೆ, ಏನು ಬರಿಲಿಲ್ವಾ? ಪೇಪರ್ ಮೇಲೆ ಯಾರು ಬರೀತಾರ ದನ? ಅದೆಲ್ಲ ಹೋಗ್ಬಿಡ್ತು. ಅಲ್ಲೆರಡು ಸಿಡಿನ ರೀಡ್ ಮಾಡಿದ್ದೀನಿ. ಸಿಡಿಗಳ ಅಣ್ಣ, ನಮ್ ಸಿನಿಮಾ ಕಾಪಿ ಅಂತ ಅನ್ಕೋತಾರೇನೋ. ಒಳ್ಳೆ ಹುಚ್ಚ. ಅದಕ್ಕೆ ನಾನು ಫಸ್ಟ್ ಹಾಫ್ ಮಾತ್ರ ಹೇಳ್ತೀನಿ, ಸೆಕೆಂಡ್ ಹಾಫ್ ನ ಬೇರೆ ತರ ಹೇಳ್ತೀನಿ. ಎರಡನ್ನ ಕಲ್ಸ್ ಹೇಳ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಈಗ ಅದೇ ಟ್ರೆಂಡು. ಅಂದ್ರೆ ಪ್ರೊಡ್ಯೂಸರ್ಸ್ ಅಲ್ವಾ ಕತೆ? ಅವರು ಅವ್ರದೊಂದು ಗೆಟಪ್. ಹೌದು, ಅವನೇ. ಅವನು ಲೇಟೆಸ್ಟ್ ಆಗಿ ಯಾವ ಸಿನಿಮಾ ನೋಡುದು ಅಂದ್ರೆ ಕುತ್ತು ಪರೋಟ ಅಂತಾನೆ. ಅದು ಕುತ್ತು ಪರೋಟ ಅಲ್ಲ ಅಣ್ಣ, ಅಗ್ಗಿ ಪರೋಟ. ಅದನ್ನೇ ನಾನು ಹೇಳ್ತಾ ಇರೋದು. ಅವಾಗ ಯಾವಾಗೂ ಹಳೆ ಸಿನಿಮಾಗಳು ನೋಡಿದಾರೆ, ಇವಾಗ ಮಾಡರ್ನ್ ಸಿನಿಮಾ ಯಾವ್ದು ನೋಡ್ತಾರೆ ಬಿಡು, ಇದೇ ಸಾಕು ಅವ್ರಿಗೆ. ಅದಾಗಿರ್ಲಿ, ಇರು. ಪ್ರೊಡ್ಯೂಸರ್ದು ಹೊಸ ಬಟ್ಟೆ ತರ ತಗೊಂಬಾ. ಇರಿರಿರು. ಅದು ಜಾಕಿ ಅಂಡರ್ವೇರು, 100 ಸೆಂಟಿಮೀಟರ್. ಈ ಉದ್ದಕ್ಕಿರೋದೆಲ್ಲ ಮಧ್ಯದಲ್ಲಿ ಕಟ್ ಬರುತ್ತೆ, ಅದನ್ನ ತಗೊಂಬಾ. ಥಾಟ್ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಕಟ್ ಬಂದ್ರೆ ಥಾಟ್ ಸಿಗ್ ಬರುತ್ತೆ. ಈ ಏನೋ ರೈಟರ್ಸ್ಗಳು. ನಾಳೆ ಬನ್ನಿನು ಕೇಳಬೇಕು. ಅನು, ಏನೋ ರಾತ್ರಿ ಎಲ್ಲ ಬರಿತಾನೆ ಇದಾರ? ಇವಳಿಗೆ ಹಿಂಗ ಅರ್ಥ ಆಗಿದೆಯಾ? ಎಲ್ಲಿ ಏನ್ ಬರ್ತಿದ್ರು ತೋರ್ಸು. ಓಂ, ಪರವಾಗಿಲ್ವೇ, ನಮ್ ರೈಟರ್ಗೆ ಭಕ್ತಿ ಜಾಸ್ತಿನೇ. ಹಾಗಿದ್ರೆ ಸ್ಕ್ರಿಪ್ಟ್ ಕೂಡ ಪೂರ್ತಿ ಮಾಡಿರ್ಬೇಕಲ್ಲ. ಎಲ್ಲಿ, ಇಲ್ಲಿ ಕೊಡು. DVD ಮಾಡ್ಕೊಟ್ರ, ಸೂಪರ್. ಇಲ್ಲ, ಎರಡು ಅಟರ್ ಫ್ಲಾಪ್ ಸಿನಿಮಾಗಳಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹಾಕೊಟ್ಟಿದ್ದಾರೆ, ನಾವು ಸೂಪರ್ ಹಿಟ್ ಮಾಡ್ಕೋಬೇಕಂತೆ. ಅವನ್ನ ಅರ್ಜೆಂಟ್ ಆಗಿ ಕಳ್ಸ್ಕೊಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ಇವನ್ ಮತ್ತೆ ಕರೀತಿದ್ದಾನೆ. ಅವನು ಜಾಸ್ತಿ ಮಾತಾಡ್ತಿದ್ದಾನೆ, ಅವನ್ನ ಹಾಕ್ಬಿಡ್ಬೇಕು. ಏನಾಗ್ತೀರಾ, ದೋಸೆ ಆಗ್ತೀರಾ? ಆ ಕ್ರಿಯೇಟಿವ್ ಕಿಶೋರ್ನ ಎತ್ತಬೇಕು ಅಂದ್ರೆ ಕಿಲ್ಲಿಂಗು ಮಾಮೂಲಿ ಆಗಿರಬಾರ್ದು, ಕ್ರಿಯೇಟಿವ್ ಆಗಿರ್ಬೇಕು. ಹಾಗಾದ್ರೆ ಆ GK ಶೈಲಿಯಲ್ಲಿ ಮರ್ಡರ್ ಪ್ಲಾನ್ ಮಾಡ್ಬಿಡೋಣ. ಹ್ಯಾಪಿಯಾಗಿ ಮಲ್ಕೊಂಡಿರ್ತಾನೆ, ನಾವು ಫಾಸ್ಟ್ ಆಗಿ ಹೋಗಿ ಸಾಫ್ಟ್ ಆಗಿ ಪಿಲ್ಲೋನ ಮಕ್ಕದ ಮೇಲೆ ಇಟ್ಟು ಹಾಕಿ ಅಮುಕ್ಬಿಡೋಣ. ಅವನು ದಿಂಬಿಗೆ ಸಾಯೋ ಮಗು ಅಲ್ಲ ರೀ, ಒಂದ್ ದೊಡ್ಡ ಕಲ್ ತಗೊಂಡೋಗಿ ಅವನ್ ತಲೆ ಮೇಲೆ ಎತ್ತಿ ಹಾಕ್ಬೇಕು. ಏನಾದ್ರೂ ಸರಿ, ಅವನ್ ಕುಡ್ದಾಗ್ಲೇನೆ ಮಾಡೋಣ. ಇವರು ಪ್ರೊಡ್ಯೂಸರ್ಸ್ ಅಲ್ಲ, ಪ್ರೊಫೆಷನಲ್ ಕಿಲ್ಲರ್ಸ್. ಅಣ್ಣ, ಯಾಕೆ ಇಂಕ್ರೀಸ್ತಾ ಇದೀರಾ? ಅಂದ್ರೆ ನಾನು ನಿದ್ದೆಯಿಂದ ಎದ್ದೇಳ್ತಿದ್ದಂಗೆ ಈ ತರ ಕಿರ್ಚಿ ಅಭ್ಯಾಸ, ಕ್ರಿಯೇಟಿವ್ ಆಗಿ. ಓ ಅಣ್ಣ, ಬಜೆಟ್ ನಿಲ್ಡ್ ಆಗಿದೆ, ಅದಕ್ಕೆ ಚಿಲ್ಡ್ ಬೀರ್ ತಗೊಂಬಂದಿದ್ದೀನಿ. ಹೊಡಿಯೋಣ, ಸಾಕತ್ತಾಗ ಹೊಡಿಯೋಣ. ನಾನು ಎಣ್ಣೆ ಬಿಟ್ಬಿಟ್ಟೆ. ಸುಮ್ನಿರೋಣ, ಪ್ರಾಮಿಸ್ ಕಣ. ಪ್ರೇಮ್ಸ್ ಪಬ್ಲಿಸಿಟಿ ಮಾಡೋದು ಬಿಟ್ಟಿದ್ರೆ ಅಂದ್ರೆ, ನೀವ್ ಎಣ್ಣೆ ಹೊಡಿಯೋದು ಬಿಟ್ಟಿದೀರ ಅಂದ್ರೆ ಯಾರಾದ್ರೂ ನಂಬ್ತಾರೋಣ? ನಂಬೇಕಣ, ಯಾಕಂದ್ರೆ ಸ್ಟೋರಿ ಅನ್ನೋದು ಒಂದು ನೆವರ್ ಎಂಡಿಂಗ್ ಜರ್ನಿ. ಅರ್ಥ ಆಯ್ತು ಅಣ್ಣ. ಏನ್ ಅರ್ಥ ಆಯ್ತು? ಹಶು ಆದ್ರೆ ಹುಲಿ ಹುಲ್ಲುನ್ ತಿನ್ನಲ್ಲ ಅಂತ. ಸಾಲ ಮಾಡಿದ್ರು ಪರವಾಗಿಲ್ಲ, ನಾವು ಕಡಿಮೆ ಆಗಲ್ಲ. ಆಲ್ಕೋಹಾಲ್ ಬ್ರ್ಯಾಂಡ್ ಅಲ್ಲಿ ಗ್ರ್ಯಾಂಡ್ ಆಗಿ ಒಂದು ಹೇಳಿ ಅಣ್ಣ. ಇವನು ಅಟೆಂಪ್ಟ್ ಮಾಡ್ತಿದ್ದಾನೆ, ಅಲ್ಲಿ ಕೆಳಗಡೆ ಅಟೆಂಪ್ಟ್ ಮಾಡ್ತಿದ್ದಾರೆ. ದನ ಅಣ್ಣ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ನಾವು ಡೀಪಾಗಿ ಹೋದ್ರೆ ಅದ್ರಲ್ಲಿ ಕೊನೆಗೆ ಸಿಗೋದು 0. ನಮಗೆ ಸ್ಕ್ರಿಪ್ಟ್ ಇಂಪಾರ್ಟೆಂಟ್.
ಹೌದು, ನನ್ ಭಯನೂ ಅದೇ ಅಣ್ಣ. ನಿಮ್ಗೆ ಎಣ್ಣೆ ಹಾಕದೆ ಹೋದ್ರೆ ಮೂಡ್ ಬರಲ್ಲ ಅಲ್ವಾ ಅಣ್ಣ? ಇವನ್ ಬಿಡಲ್ಲ ಅನ್ಸುತ್ತೆ. ಇನ್ನೊಂದೇನಾದ್ರೂ ಹೇಳ್ಬೇಕು ಅದನ್ನ ಅಣ್ಣ, ಲೈಫಲ್ಲಿ ಒಂದೊಂದ್ ಸರಿ ನಮ್ ಬಾಡಿ ನಮ್ಗೆ ಏನಾದ್ರೂ ಹೇಳುತ್ತೆ, ನಿನ್ ಕೆಪಾಸಿಟಿ ಮುಗಿತ್ಕೊಂಡು ಅಂತ. ಆಗ ನಾವು ಮುಚ್ಕೊಂಡು ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಟಿಕೆಟೇ. ಪಾಯಿಂಟ್ ಅಣ್ಣ. ಹಾಗಾದ್ರೆ ನೀವು ಪ್ರಶಾಂತವಾಗಿ ಮಲ್ಕೊಂಡು ಪರ್ಫೆಕ್ಟ್ ಆಗಿ ಸ್ಕ್ರಿಪ್ಟ್ ಮಾಡಿ ಹೇಳ್ತೀನಿ. ಮಲ್ಕೊಂಡು ಮುಗಿಸ್ಬಿಡ್ತಾರೆ. ಏನಂದ್ರೆ ಅಣ್ಣ, ಅಂದ್ರೆ ಸ್ಕ್ರಿಪ್ಟ್ ಆಗೋರ್ಗು ಓಹೋ ನೋ ರೆಸ್ಟ್ ನೋ ಸ್ಲೀಪ್, ಓನ್ಲಿ ಜಾಗರಣೆ. ಜಾಗರಣೆ ಮಾಡಕ್ಕೆ ಇವತ್ತು ಶಿವರಾತ್ರಿನೂ ಅಲ್ವಲ್ಲ ಅಣ್ಣ. ಹಲೋ, ಸ್ಕ್ರಿಪ್ಟ್ ವರ್ಕ್ ಅಂದ್ರೆ ಪ್ರತಿದಿನನು ಜಾಗರಣೆನೆ. ಸ್ಟೋರಿ ಇಸ್ ನೆವರ್ ಎಂಡಿಂಗ್ ಜರ್ನಿ. ಅಷ್ಟೇ ಅಷ್ಟೇ, ನಿಮ್ ಕ್ಲಾರಿಟೀಸ್ ನಿಮ್ಗಿರುತ್ತೆ ಅಲ್ಲ. ಈ ಮುದುಕರ್ ಕ್ಯಾಲ್ಕುಲೇಷನ್ ಏನಿರುತ್ತೆ ಏನೋ, ನಾವು ಯಾವ್ದನ್ನು ಈಸಿಯಾಗಿ ತಗೋಬಾರ್ದು ಅಲ್ಲ. ನಾವು ಪ್ರೊಡ್ಯೂಸರ್ ಅನ್ನೋ ರೆಸ್ಪೆಕ್ಟ್ ಇಲ್ಲ, ಅವ್ನ್ ಮನುಷ್ಯನೇನಾ? ಕತೆ ತಿರುಗಿ ಬಿತ್ತಪ್ಪ, ಅವ್ನ ಎಣ್ಣೆ ಹೊಡೆಯದ್ ಬಿಟ್ಬಿಟ್ನಂತೆ. ನಿಮ್ ಕೈಲಿ ಸಿಗಲ್ಲ, ಟೆನ್ಷನ್ ಯಾಕೆ? ನಾನೊಂದು ಹೇಳ್ತೀನಿ, ಫುಡ್ ಅಲ್ಲಿ ಪಾಯ್ಸನ್ ಬೆರೆಸಿದ್ರಾಯ್ತು, ಸತ್ತೋಗ್ಬಿಡ್ತಾನೆ. ಕರೆಕ್ಟ್. ಯಮ್ಮೋ, ನನಗೆ ಇವ್ರು ತಿಥಿ ಮಾಡೋದು ರಿಲ್ಯಾಕ್ಸ್ ಆಗಲ್ಲ ಅನ್ಸುತ್ತೆ, ನಾನು ಹುಷಾರಾಗಿರ್ಬೇಕು. ಅಣ್ಣ, ಆಚೆ ಹೋಗ್ತಾ ಇದ್ದೀನಿ, ಫುಡ್ ಮೆನು ಹೇಳಿ. ಊಟ ಬಿಟ್ಬಿಟ್ಟಿದ್ದೀನಿ. ತಿನ್ನೋದಿಲ್ವಾ? ಬಿಟ್ಬಿಟ್ಟಿದ್ದೀನಿ, ಉಪವಾಸ. ಅದ್ಯಾಕಣ? ಅಂದ್ರೆ ಅನುಗೆ ಒಳ್ಳೆ ಹಿಟ್ ಕೊಡ್ಬೇಕು ಅಂತೇಳಿ ನೈಟು ಬಾಬನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಫಾಸ್ಟಿಂಗ್ ಮಾಡು ಅಂತ ಹೇಳಿದ್ದಾರೆ ಅದಕ್ಕೆ. ಅಣ್ಣ, ನನ್ ಬಗ್ಗೆ ಅನು ಬಗ್ಗೆ ಇಲ್ಲಿವರೆಗೂ ಯಾರು ಇಷ್ಟಾಗಿ ಯೋಚನೆ ಮಾಡಿಲ್ಲ. ನೀವು ಮನ್ಸಲ್ಲ ಅಣ್ಣ, ಮಾರುತಿ ತೆಗ್ದಿರೋ ಮಹಾನುಭಾವರು. ಪರವಾಗಿಲ್ಲ, ಇವನ್ ನೋಡಿದ್ರೆ ನಮಸ್ಕಾರ ಹೊಡಿತಾವ್ನೆ, ಕೆಳಗಡೆ ನೋಡಿದ್ರೆ ಸಾಯಿಸಕ್ ನೋಡ್ತಾವ್ರೆ. ನನ್ ಕತೆ ಮುಗೀತು. ಮಿಸ್ ಆಗೋಯ್ತು, ಈಗ ಏನ್ ಮಾಡು? ಏನೋ ಒಂದ್ ಪ್ಲಾನ್ ಹಾಕ್ರಪ್ಪ, ಮಾಡು. ಕೂಲ್, ನಮ್ಮ ಹತ್ರ ಕೋಕೋನೆಟ್ ಆಯಿಲ್ ಇದೆ, ಮೆಟ್ಲಿ ಮೇಲೆ ಹಾಕೋಣ. ಅವ್ನ್ ಕಾಲು ಈಚೆಗಡೆ ಹಾಕ್ತಿದ್ದಾಗೇನೆ ಕೆಳಗಡೆ ಬೀಳ್ತಾನೆ, ಬಾಡಿ ಕೆಳಗಡೆ ಪ್ರಾಣ ಮೇಲಕ್ಕೆ. ಹೇಗಿದೆ ಐಡಿಯಾ? ಸೂಪರ್. ಡಬ್ಬ ತರ ಇದೆ, ಆಯಿಲ್ ನ ತಲೆ ಮೇಲೆ ಹಾಕೊಂಡಿದ್ರೆ ಕೂದಲಾದ್ರೂ ಬಂದಿರ್ತಿತ್ತು. ಡಬ್ಬ ಓಲ್ಡ್ ಫೆಲೋಸ್, ಓಲ್ಡೇಜ್ ಹೋಮ್ ಅಂತಿದ್ದಂಗೆ ತುಂಬಾ ಬೇಜಾರಾಗಿದ್ದಾರೆ ಅನ್ಸುತ್ತೆ. ನಾನೇನು ಮಾತು ಕೇಳಿದ್ರೆ ಇದೇನು ಮರ್ಡರ್ ಪ್ಲಾನೇ ಮಾಡ್ತಿದ್ದಾರೆ. ಈ ರೆಟ್ಟಿ ಶರ್ಟ್ ಅವನು ತುಂಬಾನೇ ವೈಲ್ಡ್ ಆಗಿದ್ದಾನೆ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಅಣ್ಣ, ಫಾಸ್ಟಿಂಗ್ ಅಂತ ಫ್ರೂಟ್ಸ್ ತಂದಿದ್ದೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ಸ್ ಕಳ್ಸಿದ್ರು. ಏ ಹೋಗೋ, ಫಾಸ್ಟಿಂಗ್ ಅಂತ ಹೇಳಿದ್ನಲ್ಲ, ಈ ಫ್ರೂಟ್ಸ್ ಪ್ಲಾನ್ ಯಾವಾಗಲೂ ಮಾಡಿದ್ರು, ನಾನು ಕೇಳಿಸ್ಕೊಳ್ಳಿಲ್ಲ. ಏನ್ ಪ್ಲಾನ್ ಅಣ್ಣ? ಲೋ, ನೀನು ತುಂಬಾನೇ ಅಮಾಯಕ ಕಣೋ, ಅಲ್ಲಿ ಕೆಳಗಡೆ ಪ್ಲಾನಿಂಗ್ಸ್ ಗಳು ನಡೀತಾ ಇದೆ, ಅವರು ಪ್ರೊಡ್ಯೂಸರ್ಸ್ ಎಲ್ಲ ಕಣೋ, ಪ್ರೊಫೆಷನಲ್ ಕಿಲ್ಲರ್ಸ್. ನೀನು ಮಗು ಕಣೋ, ನಿನಗೆ ಏಜ್ ಎಷ್ಟೋ? 81. ಇವಾಗ ಎದ್ದು ಲೆಕ್ಕ ಹಾಕ್ತಿದ್ಯಾ? ಹೋಗಿ ಫುಟ್ಪಾತ್ ಅಲ್ಲಿ ಸ್ಕ್ರಿಪ್ಟ್ ಬರೀಬಹುದು, ನಡಿ ಹೋಗೋಣ. ಅಣ್ಣ, ಭಿಕ್ಷೆ ಬೇಡಾದ್ರೂ ಬದುಕ್ಬಿಡ್ಬಹುದು, ನಿನ್ ಲೆಗೇಜ್ ತಗೋ ಹೋಗೋಣ. ಅಣ್ಣ ಅಣ್ಣ ಅಣ್ಣ, ನನ್ ಮಾತು ಕೇಳಿ ಅಣ್ಣ. ಅಣ್ಣ ಅಣ್ಣ ಅಣ್ಣ, ಏನೋ ತಪ್ಪಾರ್ಥ ಮಾಡ್ಕೊಂಡಿದ್ರೆ ನೀವು. ಅಣ್ಣ, ಇಲ್ಲಿಂದ ಬಿದ್ರೆ ಕಾಲ್ ಮುರಿದೋಗುತ್ತೆ, ಇಲ್ಲಿದ್ರೆ ನನ್ ಪ್ರಾಣನೇ ಹೋಗುತ್ತೆ ಕಣ. ನಿಮ್ಮನ್ನ ನಾನು ಹೋಗಕ್ ಬಿಡಲ್ಲ. ಎಷ್ಟೊಂದು ಅಮಾಯಕ ನೀನು, ಒಂದ್ ನಿಮಿಷ ಇರು. ತುಂಬಾನೇ ಅಮಾಯಕ ಕಣ. ಅಮಾಯಕ ನೋಡಿ, ಯಾರೋ ಬಂದ್ರು. ಯಾರು ಬಿಡಲ್ಲ ಕಣ, ಗುತ್ತು ಪರೋಟ. ಅಣ್ಣ, ಕಂಟೆಂಟ್ ಕೊಡ್ತೀನಿ ಅಂದ ಕಾಲ್ ಮುರ್ಕೊಂಡು ಹೋಗ್ತಿದ್ದಾನೆ. ಏನಾಯ್ತು? ಏನಾಯ್ತಾ, ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಬಾಮ್ಮ, ಇಲ್ಲಿ ಕೂತ್ಕೋ ಸರ್. ಕ್ಲೈಮ್ಯಾಕ್ಸ್ ಬಿಟ್ಟು ಎಲ್ಲ ಆಗಿದೆ, ಒಂದ್ಸತಿ ಕೇಳ್ತೀರಾ? ಕ್ಲೈಮ್ಯಾಕ್ಸ್ ಕೂಡ ಪೂರ್ತಿ ಮಾಡ್ಬಿಡಮ್ಮ, ಒಂದೇ ಸತಿ ಕೇಳ್ತೀವಿ. ಅಂದ್ರೆ ಸೀನ್ಸ್ ಅಲ್ಲಿ ಯಾವ್ದು ಕರೆಕ್ಷನ್ಸ್ ಇಲ್ಲ ಅಂದ್ರೆ ಕ್ಲೈಮ್ಯಾಕ್ಸ್ ಬರೆಯಕ್ಕೆ ಈಸಿ ಆಗುತ್ತೆ ಅಂತ? ಅದು ನಿಜನೇ. ಹೇಳಮ್ಮ, ಕೇಳಣ. ನಮ್ ಸಿನಿಮಾ ಹೆಸರು ಲೇಖನ. ಲೇಖನ ಅಂದ್ರೆ ಕಥೆಗಳನ್ನ ನಿರೂಪಣೆ ಮಾಡೋ ವಿಧಾನನ ಲೇಖನ ಅಂತಾರೆ. ಇದ್ರಲ್ಲಿ ನಮ್ ಹೀರೋ ಫಸ್ಟ್ ಓಪನ್ ಆಗ್ತಿದ್ದ ಹಾಗೆ ನಾವು ಊಹೆ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆಯಮ್ಮ ಕತೆ. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಸರ್. ಹೇಳಮ್ಮ. ಪರವಾಗಿಲ್ಲ, ಲೊಕೇಶನ್ ಚೇಂಜ್ ಆದ್ರೆ ಕ್ಲೈಮ್ಯಾಕ್ಸ್ ಬರೆಯೋದಕ್ಕೆ ಹೊಸ ಥಾಟ್ಸ್ ಬರುತ್ತೆ ಅಂತ ನನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಸರ್. ಹಾಗೆ ಆಗ್ಲಮ್ಮ. ಆಯ್ತಮ್ಮ, ಥ್ಯಾಂಕ್ ಯು ಸೋ ಮಚ್ ಸರ್. ಐ ವಿಲ್ ಸೀ ಯು ಸೂನ್ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ನಡಿ ಹೋಗೋಣ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಟು ಮಿ. ಡೈರೆಕ್ಟರ್ ಆಗ್ಬೇಕು ಅನ್ನೋ ನನ್ನ ಕನ್ಸು ನಿಜ ಆಯ್ತು, ಆದ್ರೆ ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ನನಗೆ ಕಾಯ್ತಾ ಇದೆ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಏನ ಸರ್ಪ್ರೈಸ್? ಮೈ ಗಾಡ್. ಧನ, ಅಯ್ಯೋ, ಯಾಕೆ ಕಿರಿಸ್ತಾ ಇದ್ಯಾ ಯಾರೋ ಸತ್ತಂಗೆ? ಓದು. ಏನಿದೆ ಇದ್ರಲ್ಲಿ? ಗ್ಯಾಸ್ ಸಿಲಿಂಡರ್ ಸಿಡಿದು DSP ಸತ್ತ, ಏನಿದೆ ಇದ್ರಲ್ಲಿ? ಸರಿಯಾಗಿ ಓದು. ಇದೇನಿದು? ನಿನ್ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋ ಹಾಗೆ ಮರ್ಡರ್ ನಡೆದಿದೆ.
ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಒಂದ್ಸತಿ ಹೋಗಿ ನೋಡ್ಕೊಂಡು ಬರೋಣ ಪ್ಲೀಸ್. ನಮ್ಗೆ ಯಾಕೆ ತಲೆನೋವು? ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ರೆ ಕ್ಲಾರಿಟಿ ಸಿಗುತ್ತಲ್ಲ. ಏನ್ ಕ್ಲಾರಿಟಿ ಬರ್ಬೇಕು? ನಾವು ಸಾಯಿಸ್ದಂಗ ಅವನ್ ಸತ್ತಂಗ. ನಾವು ಹೋಗ್ತಾ ಇದೀವಿ. ಪೊಲೀಸ್ ಇದಾರಲ್ಲ, ಏನ್ ಮಾಡೋದು? ನಾನ್ ಮ್ಯಾನೇಜ್ ಮಾಡ್ತೀನಿ, ನೀನ್ ಇಲ್ಲೇ ಇರು. ಆಯುಷ್ ಇಲ್ಲೇ ಬಿದ್ದಿತ್ತಲ್ಲ. ಏನ ಹುಡುಕ್ತಾ ಇದೀಯಾ ಸರ್? ನನ್ ರಿಂಗ್ ಬಿದ್ದೋಗಿದೆ ಸರ್, ತುಂಬಾ ವ್ಯಾಲ್ಯೂಯಬಲ್, ಅದನ್ನೇ ಹುಡುಕ್ತಿದ್ದೀನಿ. ಹೌದಾ? ಹೌದು. ಎಲ್ಲ ಯಾ ಕಾಣಿಸ್ತಾನೆ ಇಲ್ಲ ಸರ್? ಬಿದ್ದೋಗಿಲ್ಲ, ಬೆರಳಲ್ಲೇ ಇದೆ. ಅರೂ ಇದಾ? ಇದಕ್ಕೋಸ್ಕರ ಇಷ್ಟೊತ್ತರ ಹುಡುಕ್ತಾ ಇದೆ ಸರ್? ಇದನ್ನ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ನಲ್ಲಿ ನನ್ನ ಗರ್ಲ್ ಫ್ರೆಂಡ್ ಶೈಲಜಾ ಕೊಟ್ಟಿದ್ದು. ಇದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಹುಚ್ಚ ನೀನು. ಹೋಗಯ್ಯ ಹೋಗೋ. ಓಕೆ, ಬೆಳಗ್ಗೆ ಹುಚ್ಚಿನ ಸಾಹಸ ಆಯ್ತು. ಕೊಟ್ಟಿರೋ ಕಥೆಯಲ್ಲಿ ಹೀರೋ ಹೇಗೆ ಪೊಲೀಸ್ ಗೊತ್ತಾಗದೆ ಬುದ್ಧಿವಂತಿಕೆಯಿಂದ ಮರ್ಡರ್ ಮಾಡ್ತಾನೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀರೋ DSP ಇಲ್ದಿರೋ ಟೈಮ್ ನೋಡಿ ಅವ್ರ ಮನೆಗೆ ಬಂದು ಕಿಚನ್ ಅಲ್ಲಿರೋ ಟ್ಯಾಪ್ಗೆ ಈ ತರ ಮೇಣನ ಕ್ಲೋಸ್ ಮಾಡ್ತಾನೆ. ಮೇಣ ಡ್ರೈ ಆದ ತಕ್ಷಣ ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರಲ್ಲ. ಅವಾಗ ಹೀರೋ ಒಂದು ಪಿನ್ ತಗೊಂಡು ಈ ರೀತಿ ಒಂದು ಹೋಲ್ ಮಾಡ್ತಾನೆ. ಪಕ್ಕದಿಂದ ಒಂದು ಪ್ಲೇಟ್ ತಗೊಂಡು ಆ ಡ್ರಾಪ್ಸ್ ಪ್ಲೇಟ್ ಮೇಲೆ ಬೀಳೋ ತರ ಪ್ಲಾನ್ ಮಾಡ್ತಾನೆ. ಆ ಪ್ಲೇಟ್ ವಾಟರ್ ಡ್ರಾಪ್ಸ್ ಬೀಳ್ತಾರೋ ಭಾರಕ್ಕೆ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬೀಳುತ್ತೆ. ಕಿಚನ್ ಅಲ್ಲಿ ಏನೋ ಶಬ್ದ ಬಂತು ಅಂತ ನೋಡಕ್ಕೆ ಒಳಗಡೆ ಹೋಗಿ ಲೈಟ್ ಹಾಕ್ತಾರೆ. ಅಷ್ಟರಲ್ಲಿ ಹೀರೋ ಸಿಲಿಂಡರ್ ಲೀಕ್ ಮಾಡಿರೋದ್ರಿಂದ ಆ ಲೈಟ್ಸ್ ಎಲ್ಲ ಕನೆಕ್ಟ್ ಆಗಿ ಬ್ಲಾಸ್ಟ್. ನೀವು ಬರ್ದಿದ್ದೇ ನಡೀತು ಅಂತ ಹೇಳಿದ್ರೆ ನಂಬೋದಕ್ ನನ್ನ ಚಿಕ್ಕ ಮಗು ತರ ಕಾಣ್ತಿದ್ದೀನ. ನೀವು ನಂಬಿದ್ರು ನಂಬದೇ ಹೋದ್ರು, ನಾನ್ ಬರ್ದೆ ಅದೇ ನಡೆದಿತ್ತು. ಕೋಇನ್ಸಿಡೆನ್ಸ್ ಅಂತ ಅನ್ಕೋಬಹುದಲ್ಲ. ಹಾಗೆ ಅನ್ಕೊಂಡಿದ್ದೆ ಸರ್, ಎರಡನೇ ಮರ್ಡರ್ ನಡೆಯೋವರೆಗೂ. ಎರಡನೇ ಮರ್ಡರ? ನೀವು ಸೂಸೈಡ್ ಅಂತ ಕ್ಲೋಸ್ ಮಾಡಿರೋ IAS ಆಫೀಸರ್ ಡೆತ್. ಯು ಮೀನ್ ರಿಟೈರ್ಡ್ IAS ಆಫೀಸರ್ ಪ್ರಕಾಶ್? ಎಸ್ ಸರ್. ಅದು ಸೂಸೈಡ್ ಅಂತ ನಿನ್ಗೆ ಹೇಗ್ ಗೊತ್ತು? ನಂಗ್ ಗೊತ್ತಿಲ್ಲ ಸರ್, ಆ ರೀತಿ ಬರ್ದಿದ್ದೀನಷ್ಟೇ. ಒಬ್ಬ ರಿಟೈರ್ಡ್ IAS ಆಫೀಸರ್ ಮರ್ಡರ್ ಆಗುತ್ತೆ, ಅದನ್ನ ಪೊಲೀಸ್ನವರು ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ಅದನ್ನ ನಿನ್ ಸ್ಕ್ರಿಪ್ಟ್ ಅಲ್ಲಿ ಬರ್ದಿದ್ದಕ್ಕೆ ಅದ್ ನಿಜವಾಗ್ಲೂ ನಡೆದಿದೆ ಅಂತ ನೀನ್ ಅನ್ಕೋತಿದ್ಯಾ ಅಷ್ಟೇನಾ? ನಿನ್ನ ನಿನ್ ನಾಸ್ಟ್ರೋಡೋಮಸ್ ಅನ್ಕೊಂಡಿದ್ಯಾ? ಇಷ್ಟು ಜನ ಟ್ರೈನ್ಡ್ ಆಫೀಸರ್ಸ್ ಮಾಡಿದ ಎನ್ಕ್ವೈರೀಸ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ರಾಂಗ್, ನಿನ್ ಬರ್ದಿದ್ ಕತೆ ಒಂದೇ ನಿಜ ಅಂತ ಅನ್ಕೋತಿದ್ಯಾ? ಇಲ್ಲ ಸರ್, ಈ ಕೇಸ್ ವಿಷಯದ ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಪ್ಲೀಸ್ ನೀವ್ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೇಳಿ. ಇಲ್ಲಿಗೆ ನಿನ್ನ ಎನ್ಕ್ವೈರಿ ಮಾಡೋದಕ್ ಬಂದಿದ್ಯಾ? ಅದಕ್ಕೂ ನಿನಗೂ ಏನ್ ಸಂಬಂಧ? ಇರೋದ್ರಿಂದ ಕೇಳ್ತಾ ಇದ್ದೀನಿ ಸರ್, ಪ್ಲೀಸ್. ಸರ್, IAS ಆಫೀಸರ್ ಕೇಸ್ ಸಂಬಂಧಪಟ್ಟ ಫೈಲ್ ತಗೊಂಬಾ. ಓಕೆ ಸರ್. ಸರ್, ಥ್ಯಾಂಕ್ ಯು. ಅವರು ಸತ್ ಹೋಗಿದ್ದಿನ ಡೆಲ್ಲಿಯಿಂದ ಫ್ಲೈಟ್ ಇಳಿದು ಡೈರೆಕ್ಟ್ ಆಗಿ ಕ್ಲಬ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡೆದು ಮನೆಗೆ ಹೋದ್ರು. ಅವ್ರ ಹೆಂಡತಿ ಡೋರ್ ತೆಗೆದು ಡೈಲಿ ಕುಡ್ಕೊಂಡ್ ಬರ್ತೀರಾ ಅಂತ ಜಗಳ ಮಾಡಿದ್ರು. ಕೋಪ ಮಾಡಿಕೊಂಡು ಸ್ಟ್ರೇಟ್ ಆಗಿ ಬೆಡ್ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡಿಕೊಂಡ್ರು. ಹೆಂಡತಿ ಊಟ ತಗೊಂಡು ಬಂದು ಡೋರ್ನ ಎಷ್ಟು ಸರಿ ತಟ್ಟಿದ್ರು ಡೋರ್ ತೆಗಿಲಿಲ್ಲ. ದಿನ ನಡೆಯೋ ಕತ್ತನೆ ಅಲ್ವಾ ಅಂತ ಬೆಳಗ್ಗೆ ಆದ್ಮೇಲೆ ಸರಿ ಹೋಗ್ತಾರೆ ಅಂತ ಹೆಂಡತಿ ಹೋಗಿ ಅವ್ರ ರೂಮಲ್ಲಿ ಮಲ್ಕೊಂಡ್ರು. ರಿಟೈರ್ಡ್ ಆದರೂ ಕೂಡ ಮನಃಶಾಂತಿ ಇಲ್ಲದೆ ಡಿಪ್ರೆಷನ್ನಲ್ಲಿ ಅವತ್ತು ರಾತ್ರಿ ಜಾಸ್ತಿ ಕುಡಿದ್ರಿಂದ ಆವೇಶದಿಂದ ಬಾಲ್ಕನಿಯಿಂದ ನೆಗೆದು ಆತ್ಮಹತ್ಯೆ ಮಾಡಿಕೊಂಡ್ರು. ಸಾಕಾ?
ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಾ? ಬೀಯಿಂಗ್ ಎನ್ ಐ ಎಸ್ ಆಫೀಸರ್, ಅವ್ರ ಕರಿಯರ್ ನಲ್ಲಿ ಎಷ್ಟು ಸ್ಟ್ರೆಸ್ ಫೇಸ್ ಮಾಡಿ ಕೇವಲ ಅವ್ರ ಹೆಂಡತಿ ಜೊತೆ ಜಗಳಾಡಿದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಅಷ್ಟು ಈಸಿಯಾಗಿ ಹೇಗ್ ನಂಬುದ್ರಿ ಸರ್? ತುಂಬಾ ಜನರನ್ನ ವಿಚಾರಿಸಿದ ಮೇಲೆ ಕೇಸ್ ಕ್ಲೋಸ್ ಮಾಡಿರೋದು. ಯಾರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರಿ? ಏನ್ ಎನ್ಕ್ವೈರಿ ಮಾಡಿದ್ರಿ? ಆ ಕೇಸ್ ಸಂಬಂಧಪಟ್ಟಿದ್ದ ಆಫೀಸರ್ಸ್ ಎಲ್ಲಾರನ್ನೂ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರ ಹೆಂಡತಿನ, ಫ್ರೆಂಡ್ಸ್ನ ಎಲ್ಲಾರನ್ನೂ ಎನ್ಕ್ವೈರಿ ಮಾಡಿದ್ಮೇಲೆ ಕೇಸ್ ಕ್ಲೋಸ್ ಮಾಡಿರೋದು. ಅಷ್ಟು ಜನನ ಎನ್ಕ್ವೈರಿ ಮಾಡಿದವ್ರು ನೀವು, ಅವ್ರಿಗೊಂದು ಫ್ಯಾಮಿಲಿ ಡಾಕ್ಟರ್ ಇರೋದು ಮರ್ತೋಯ್ತಾ? ಅವ್ರನ್ನ ವಿಚಾರಿಸಿದ್ರೆ ಹೊಸ ವಿಷಯ ಗೊತ್ತಾಗ್ತಿತ್ತು. ಫ್ಯಾಮಿಲಿ ಡಾಕ್ಟರ್ಗೂ ಈ ಕೇಸ್ಗೂ ಏನ್ ಸಂಬಂಧ ಇದೆ? ಇದೆ, ಡಾಕ್ಟರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರ್, ಆ ಎ ಎಸ್ ಆಫೀಸರ್ ಫ್ಯಾಮಿಲಿ ಡಾಕ್ಟರ್ ಯಾರು ಅಂತ ತಿಳ್ಕೊಂಡು ಅರ್ಜೆಂಟ್ ಆಗಿ ಫೋನ್ ಮಾಡಿ ನನಗೆ ಕೊಡಿ. ಓಕೆ ಸರ್. ಸರ್, ಲೈನಲ್ಲಿದ್ದಾರೆ. ಹಲೋ ಡಾಕ್ಟರ್, ನಾನು ಎ ಸಿ ಪಿ ರಣಧೀರ್ ಮಾತಾಡ್ತಿರೋದು. ಹೇಳಿ ಸರ್. ಸತ್ತೋದ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಪ್ರಕಾಶ್ ನಿಮ್ ಪೇಷಂಟ್ ತಾನೆ? ಸಾಯೋದಕ್ಕೂ ಮುಂಚೆ ಅವರ ಆರೋಗ್ಯ ಸ್ಥಿತಿ, ಮಾನಸಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ಬಹುದಾ? ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಹೇಳಿದ ಪ್ರಕಾರ ಅವ್ರಿಗೆ ಸೋಮ್ನಾಂಬಿಲಿಸಮ್ ಅನ್ನೋ ಡಿಸೀಸ್ಗೆ ಅವ್ರು ಕೊಡ್ತಿರೋ ಮೆಡಿಸಿನ್ ಇಂದ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಒಳಗಾಗಿ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ ಅಂತಿದ್ದಾರೆ ಡಾಕ್ಟರ್. ಸತ್ತೋದ್ ಪ್ರಕಾಶ್ಗೆ ಸೋಮ್ನಾಂಬಿಲಿಸಮ್ ಅಂದ್ರೆ ಇದಕ್ಕೂ ಅವ್ರ ಸಾಯೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಸರ್. ಸೋಮ್ ಆಂಬಿಲಿಸಮ್ ಅಂದ್ರೆ ನಿದ್ರಲ್ಲಿ ಓಡಾಡೋ ರೋಗ, ನಾನ್ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ನಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕನ್ಸಲ್ಲಿರೋ ಗಾಢ ನಿದ್ರಲ್ಲೂ ಎದ್ದು ಕಣ್ ತೆಗೆದೆ ನಡೆಯೋದು ಅಂತಾರೆ. ಅದೇ ರೀತಿ ಅವ್ರ ಬೆಡ್ ಹತ್ರ ಇರೋ ಬಾತ್ರೂಮ್ಗೆ ದಿನ ನಡ್ಕೊಂಡು ಹೋಗಿ ಬಂದು ಮಲಗೋ ಅಭ್ಯಾಸ ಅವ್ರು. ಈ ವಿಷಯ ತಿಳ್ಕೊಂಡು ಹೀರೋ ಅವ್ರ ಬೆಡ್ನ ತಿರುಗಿಸಿಟ್ಟಿದ್ರಿಂದ ಬಾತ್ರೂಮ್ಗೆ ಹೋಗ್ಬೇಕಾಗಿರೋ ಮನುಷ್ಯ ಬಾಲ್ಕನಿಗೆ ಹೋಗಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋದ್ರು. ಹಾಗಾದ್ರೆ ಯಾರು ಸಾಯ್ತಿರೋದು ಅಂತೀರಾ? ಅದ್ ನೀವೇ ಕಂಡುಹಿಡಿಯಬೇಕು. ಇವನ ಕಾಫಿ ಬ್ಲ್ಯಾಕ್ ಅಂಡ್ ಸ್ಟ್ರಾಂಗ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಹಲೋ, ನಾನೇ ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ನಮ್ಮ ಅನುಮಾನ ನಿಜಾನೇ, ಸತ್ತೋದ ಪ್ರಕಾಶ್ದು ಕೊಲೆ. ಬೇಗ ಈ ಕೇಸ್ ಸಾಲ್ವ್ ಮಾಡಿ ನಿಮ್ಮನ್ನು ಬಂದು ನೋಡ್ತೀನಿ. ಯಾ, ಈ ಎರಡು ಮರ್ಡರ್ಸ್ಗೂ, ನೀವು ಹಾಸ್ಪಿಟ್ಲ್ಗೆ ಹೋಗೋದಕ್ಕೂ, ಡಾಕ್ಟರ್ ಅನಿತಾ ಸಾಯೋದಕ್ಕೂ ಏನು ಸಂಬಂಧ? ಆ ಎರಡು ಮರ್ಡರ್ಸ್ ಆದ್ಮೇಲೆ ಮುಂದಕ್ಕೆ ಏನಾಗುತ್ತೋ ಅನ್ನೋ ಭಯ ಆಯಿತು. ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಹೇಳೋಣ ಅಂದ್ರೆ ಯಾರು ನನ್ನ ನಂಬಲ್ಲ ಅಂತ ನಂಗೆ ಗೊತ್ತು. ಯಾರನ್ನೂ ನಂಬಿಸಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ನಡೆಯೋದನ್ನ ನಾನೇ ನಿಲ್ಸಕ್ ಟ್ರೈ ಮಾಡಿದ್ರೆ ಬೆಟರ್ ಅನ್ನಿಸ್ತು. ಸೊ ನಿನ್ನ ಡಾಕ್ಟರ್ ಅನಿತಾನ ಕಾಪಾಡೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ್ಯಾ? ಹೌದು. ಈ ಸರಿ ಸಾಯೋದು ಅವರೇ ಅಂತ ನಿನಗೆ ಹೇಗೆ ಗೊತ್ತಿತ್ತು? ತಿಳ್ಕೊಂಡೆ. ಅನು, ಆ ಎರಡು ಮರ್ಡರ್ಗಳನ್ನ ನೀನೇ ಮಾಡಿರೋ ಹಾಗೆ ಟೆನ್ಷನ್ ಯಾಕೆ ಮಾಡ್ಕೋತಿದ್ಯಾ? ನನ್ನ ಟೆನ್ಷನ್ ಎರಡು ಮರ್ಡರ್ಸ್ ಬಗ್ಗೆ ಅಲ್ಲ ಕಣೋ, ಮೂರನೇದ್ ಕೂಡ ಎಲ್ಲಿ ನಡೆಯುತ್ತೆ ಅಂತ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾವು ಕತೆಯಲ್ಲಿ ಬರ್ದಿರೋ ಹಾಗೆ ಮರ್ಡರ್ಗಳು ನಡೀತಿದೆ ಅಂತ ಹೇಳಿದ್ರೆ ಅವ್ರ ನಂಬೋದಕ್ಕೆ ಹುಚ್ಚರಲ್ವಾ? ನೀನು ನನ್ನ ಇಬ್ಬರನ್ನು ಒಳಗಾಗ್ತಾರೆ, ಇದು ಕರೆಕ್ಟ್ ಐಡಿಯಾ ಅಲ್ಲ. ಅದ್ ಹಾಗಲ್ಲ ಕಣೋ, ನಡೆದಿರೋ ಎರಡು ಮರ್ಡರ್ ನಮಗ್ ತಿಳಿದೇ ನಡೀತು, ಆದ್ರೆ ಮೂರನೇ ಮರ್ಡರ್ ಹೇಗಾದ್ರೂ ಮಾಡಿ ನಾವು ತಡಿಬೇಕು. ಹೇಗೆ? ಆ ಮೂರನೇವನು ಯಾರು, ಹೇಗೆ, ಎಲ್ಲಿರ್ತಾನೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳೋ? ಯುನೋ, ಇದುವರೆಗೂ ನಮ್ ಕತೆಲ್ ಬರ್ತಿರೋ ಕ್ಯಾರೆಕ್ಟರ್ಸ್ ಮಾತ್ರ ಅಲ್ಲ, ಅವ್ರ ಹೆಸರು ಕೂಡ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಡಾಕ್ಟರ್ ಹೆಸರು ಅನಿತಾ. ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸೈಟ್ ಓಪನ್ ಮಾಡಿದ್ರು. ಕತೆ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿರೋ ಟಾಪ್ ಕಾರ್ಡಿಯೋಲಜಿಸ್ಟ್ ಲಿಸ್ಟ್ ತೆಗಿ. ನೀನು ಹೇಳಿದ ಲಿಸ್ಟ್ ಬಂದಿದೆ ಅನು, ಆದರೆ ವಿಷಯ ಏನಂದ್ರೆ ಆ ಹೆಸರಲ್ಲಿ ಮೂರು ಜನ ಇದ್ದಾರೆ. ಅನಿತಾ ಅಗರ್ವಾಲ್, ಅನಿತಾ ರೆಡ್ಡಿ, ಅನಿತಾ ಕುಮಾರಿ. ಅನಿತಾ ಅಗರ್ವಾಲ್ ನಂಬರ್ ಹೇಳು. 9618005050. ಹಲೋ, ಕುಡ್ ಐ ಸ್ಪೀಕ್ ಟು ಅನಿತಾ ಅಗರ್ವಾಲ್ ಪ್ಲೀಸ್? ಶೀ ಇಸ್ ಇನ್ ಯು ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ಸ್. ಶೀ ಇಸ್ ಇನ್ ದ ಯು ಎಸ್. ಅಂದ್ರೆ ಯು ಆರ್ ಸೇಫ್. ನೆಕ್ಸ್ಟ್.
ಅನಿತಾ ರೆಡ್ಡಿ 9177472525. ಹಲೋ ಅನಿತಾ ರೆಡ್ಡಿ ಅವರ? ಯಾ ಸ್ಪೀಕಿಂಗ್. ನಿಮ್ಮ ಅಪಾಯಿಂಟ್ಮೆಂಟ್ ಬೇಕಿತ್ತಲ್ಲ. ಸಾರಿ, ಐ ಆಮ್ ಟ್ರಾವೆಲಿಂಗ್. ಓಕೆ, ಥ್ಯಾಂಕ್ ಯು. ಜರ್ನಿಯಲ್ಲಿ ಇದ್ದಾರಂತೆ. ಅಂದ್ರೆ ಇವ್ರು ಕೂಡ ಸೇಫ್? ಅನಿತಾ ಕುಮಾರಿ ಅವ್ರದ್ದು ಪರ್ಸನಲ್ ನಂಬರ್ ಇಲ್ಲ, ಹಾಸ್ಪಿಟಲ್ ನಂಬರ್ ಇದೆ. ವಿಲ್ ಟ್ರೈ. ಯಾ, 0803542526. ಓಕೆ. ಹಲೋ ಹೇಳಿ ಮೇಡಮ್. ಡಾಕ್ಟರ್ ಅನಿತಾ ಇದ್ದಾರಾ? ಹಾ ಇದ್ದಾರೆ ಮೇಡಮ್. ಭೇಟಿ ಮಾಡಬೇಕು. ಅಪಾಯಿಂಟ್ಮೆಂಟ್ ಇದೆಯಾ ಮೇಡಮ್? ಅಪಾಯಿಂಟ್ಮೆಂಟ್ ಇಲ್ವಲ್ಲ. ಸಾರಿ ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟ್ ಮಾಡೋದಕ್ಕಾಗಲ್ಲ. ಶೀಸ್ ದ ಮನ್ ಅಕ್ಕ. ಎಸ್, ಲೆಟ್ಸ್ ಗೋ. ಕಮ್ ಕಮ್. ಅದಾದ್ಮೇಲೆ ನಿಮ್ಗೆ ಎಲ್ಲ ಗೊತ್ತು. ಕಣ್ ಮುಂದೆನೆ ಪ್ರಾಣ ಹೋಗ್ತಿದ್ರೆ ಏನು ಮಾಡೋಕ್ಕಾಗ್ಲಿಲ್ಲ. ಸರ್, ಡಾಕ್ಟರ್ ಕೊಟ್ಟಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ. ಏರ್ ಎಂಬೋಲಿಸಮ್ ಇನ್ ಹಾರ್ಟ್. ಏರ್ ಎಂಬೋಲಿಸಮ್ ಇನ್ ಹಾರ್ಟ್. ಹಾರ್ಟ್ ವೆಸಲ್ ಅಲ್ಲಿ ಏರ್ ಬಬಲ್ ಬಂದು ಬ್ಲಡ್ ಸರಿಯಾಗಿ ಸಪ್ಲೈ ಆಗದೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋದ್ರು ಅಂತ ಇದೆ. ಅಷ್ಟು ಸಡನ್ ಆಗಿ ಅವ್ರ ಹಾರ್ಟ್ ಅಲ್ಲಿ ಆ ಏರ್ ಬಬಲ್ ಹೇಗೆ ಬಂತು? ಡಾಕ್ಟರ್ ಅನಿತಾ ನಾರ್ಕೊಲೆಪ್ಸಿ ವ್ಯಾಧಿಯಿಂದ ನರಳ್ತಾ ಇದ್ರು. ಕೆಲವು ದಿನಗಳಿಂದ ಎವ್ರಿ ಡೇ ಎಫಿಡ್ರೈನ್ ಇಂಜೆಕ್ಷನ್ ತಗೋತಾ ಇದ್ರು. ಅದು ಇಂಟ್ರಾವೀನಸ್ ಇಂಜೆಕ್ಷನ್, ಅಂದ್ರೆ ಸಿರೆಂಜ್ ಅಲ್ಲಿ ಏರ್ ಬಬಲ್ ಇಲ್ದಿರೋ ಹಾಗೆ ನೋಡ್ಕೊಂಡು ತಗೋಬೇಕು. ಆದ್ರೆ ಅವತ್ ಅರ್ಜೆನ್ಸಿಯಲ್ಲಿ ಡಾಕ್ಟರ್ ಸಿರೆಂಜ್ ಚೆಕ್ ಮಾಡ್ದಿರೋ ಹಾಗೆ ಮಾಡ್ದ ಹೀರೋ. ಸೊ ಹಾಗೆ ಅವ್ರ ವೇನ್ಸ್ ಅಲ್ಲಿ ಏರ್ ಬಬಲ್ ಸೇರಿದ್ದು. ಅದು ಹಾರ್ಟ್ ಅಲ್ಲಿ ಸೇರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರೋ ತರನೇ ಡಾಕ್ಟರ್ ಸತ್ತು ಹೋದ್ರು. ನಿನ್ ಸ್ಕ್ರಿಪ್ಟ್ ಅಲ್ಲೂ ಅದನ್ನೇ ಬರ್ದಿದ್ಯಾ? ಹ್ಮ್, ಹೌದು. ಈ ಸ್ಕ್ರಿಪ್ಟ್ ನಿನಗ್ ಬಿಟ್ಟು ಬೇರೆ ಯಾರಿಗಾದ್ರೂ ಗೊತ್ತಾ? ಹ್ಮ್, ಹೊರಗಡೆ ಇರೋ ನನ್ನ ಫ್ರೆಂಡ್ಗೆ, ನಾನ್ ಕತೆ ಹೇಳಿದ ನಾಲ್ಕು ಪ್ರೊಡ್ಯೂಸರ್ಸ್ಗೆ. ಸೊ ಆ ನಾಲ್ಕು ಜನ ಪ್ರೊಡ್ಯೂಸರ್ ಹೇಳಿದ ಕತೆಗೆ ನೀನ್ ಬರೆದಿದ್ದ ಕತೆ ಪ್ರಕಾರ ನಡೀತಿದೆ ಅಂತ ಹೇಳ್ತೀಯಾ? ಎಸ್. ನಡಿ. ಎಲ್ಲಿಗೆ? ಈ ಕತೆ ಎಲ್ಲಿ ಸ್ಟಾರ್ಟ್ ಆಯ್ತೋ ಅಲ್ಲಿಗೆ. ಇದೇನಾ ನೀನ್ ಹೇಳಿದ ಪ್ರೊಡ್ಯೂಸರ್ಸ್ ಹೌಸ್? ಇದೆ. ನೋಡ್ತಿದ್ರೆ ತುಂಬಾ ದಿನದಿಂದ ಓಪನ್ ಆಗಿಲ್ಲ ಅನ್ಸುತ್ತೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಓಪನ್ ಇಟ್. ಏನಿದು ನಿನ್ ಕತೆ ಹೇಳಿದ್ದು? ಹಳೆ ಸಾಮಾನು ಧೂಳು ಬಿಟ್ರೆ ಏನಿದೆ ಇಲ್ಲಿ? ಇಲ್ಲೇ ಇಲ್ಲೇ ದೊಡ್ಡ ಸೋಫಾ ಇತ್ತು ಸರ್. ಇಲ್ಲಿ ಅವ್ರು ಕೂತಿದ್ರೆ ನಾನು ಅಲ್ಲಿ ಕೂತ್ಕೊಂಡು ನರೇಶನ್ ಹೇಳ್ತಾ ಇದ್ದೆ ಸರ್. ನಿಮ್ ನಂಬಿದ್ರು ನಮ್ದೇ ಹೋದ್ರು, ನಾನು ಹೇಳದ್ ನಿಜ. ಏನ್ ನಿಜ ಏನ್ ನಂಬೇಕು? ಪ್ರೊಡ್ಯೂಸರ್ಸ್ ಅಂದೆ, ಕತೆ ಅಂದೆ, ನನ್ನ ಕತೆ ಹೇಳ್ದೆ, ನಿನ್ನ ನಂಬಿ ಇಲ್ಲಿಗೆ ಬಂದ್ರೆ? ಸರ್ ಪ್ಲೀಸ್, ನಾನು ಹೇಳದ್ ನಂಬಿ. ಇಲ್ಲಿ ಏನಿದೆ ಅಂತ ನಂಬೇಕು? ನಾನು ಇಲ್ಲಿ ಬಂದಿದ್ ನಿಜ, ನಾಲ್ಕು ಪ್ರೊಡ್ಯೂಸರ್ ಕತೆ ಹೇಳಿದ್ ನಿಜ, ನನ್ನ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದೆ ನಿಜ. How are you feeling? ಪರವಾಗಿಲ್ಲ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಕಾಫಿ ಇನ್ನೂ ಚೆನ್ನಾಗಿರುತ್ತೆ. ಹ್ಯಾವ್ ಇಟ್. ಥ್ಯಾಂಕ್ ಯು.
ಥ್ಯಾಂಕ್ಸ್. ಅನು, ನೀನು ಹೇಳೋದೆಲ್ಲ ನೋಡಿದ್ರೆ ನಿನ್ನ ಸಾಯಿಸೋ ಅವಶ್ಯಕತೆ ಆ ನಾಲ್ಕು ಜನ ಪ್ರೊಡ್ಯೂಸರ್ಸ್ಗೆ ಇರೋದು. ಅವ್ರ ಟಾರ್ಗೆಟ್ ನೀನು. ಈ ಕೇಸ್ ಸಾಲ್ವ್ ಆಗ್ಬೇಕಂದ್ರೆ ನೀನು ಸೇಫ್ ಆಗಿರ್ಬೇಕು ಅನು. ಅನು, ಏನು ಯೋಚನೆ ಮಾಡ್ತಿದ್ಯಾ? ಎಷ್ಟೋ ಕನ್ಸು ಕಂಡಿದ್ ನನ್ನ ಕರಿಯರ್ ಏನಾಗೋಗುತ್ತೋ ಅಂತ. ಡೋಂಟ್ ವರಿ ಅನು, ಬೇಗನೆ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ನೀವಿಬ್ರು ಇಲ್ಲೇ ಇರಬಹುದು. ನಾವು ಇಲ್ಲೇ ಇದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನೋ ತೊಂದರೆ ಆಗಲ್ವಾ? ನನಗೆ ಯಾರೂ ಇಲ್ಲ. ಚಿಕ್ಕದ್ರಲ್ಲೇ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಓ, ಹಂಗಂದ್ರೆ ನೀವು ನಮ್ಮ ಹಾಗೆ ಅಂತಾಯ್ತು. ಈಗ ಹೇಗಾಗ್ತೀನಿ, ನೀವಿದ್ದೀರಲ್ಲ. ಚೆನ್ನಾಗೇ ಇದೆ. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರನ್ನ ನೋಡಿದ್ಮೇಲೆ ಈಗ ಪೊಲೀಸ್ ಅವ್ರನ್ನ ನಂಬೇಕು ಅಂದ್ರೆ ಭಯ ಆಗ್ತಿದೆ. ಧನ, ನೈಸ್ ಕಾಫಿ. ಓಕೆ ಅನು, ನಾನು ಲಂಚ್ ಪ್ರಿಪೇರ್ ಮಾಡ್ತೀನಿ. ನಾನೇ ಮಾಡ್ತೀನಿ. ನೀನು ಪೂರ್ತಿಯಾಗಿ ರಿಕವರ್ ಆಗೋವರೆಗೂ ನಿನಗೆ ಚಾನ್ಸ್ ಇಲ್ಲ. ಇಲ್ಲಿ ಕೇಳು ಬಾಸ್, ಕಿಚನ್ ಅಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಾ ಪೊಲೀಸ್ ನವ್ರ ಫ್ರೆಂಡ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಈಗ ಅಡಿಗೆ ಬರಲ್ಲ. ಅಕಾರ್ಡಿಂಗ್ ಟು ಪಿನಲ್ ಕೋಡ್ ಸೆಕ್ಷನ್ 420-120-21-92 ಕಿಚನ್ ಅಲ್ಲೇ ಅಲ್ವಾ? ಬೊಂಬಾಟ್ ಭೋಜನ ಮಾಡ್ತೀನಿ, ಬನ್ನಿ. ಮಾಡಕ್ ಬರಲ್ಲ ಅಂದೆ. ಹೆಸರಿಗೆ ಮಾತ್ರ ಎ ಸಿ ಫ್ಲೋರು, ಫ್ಯಾನ್ಗಳು ತಿರುಗೋದೇ ಇಲ್ಲ ಒಳಗೆ. ನಮ್ ಗ್ಲಾಮರ್ ಏನ್ ಆಗ್ಬೇಕು? ಹೇ ದನ ಸರ್, ಇಲ್ವಾ? ಡೈಲಾಗ್ ಪೂರ್ತಿ ಪ್ರಿಪೇರ್ ಆಗಿದ್ದೀನಿ ಸರ್. ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ಅಲ್ಲಪ್ಪ, ಕೂತ್ಕೋ ಇಲ್ಲಿ, ಕೂತ್ಕೋ ಕೂತ್ಕೋ ಸರ್. ಹೌದು, ನಿನ್ ಫ್ರೆಂಡ್ ಅನು ಬಗ್ಗೆ ಇಂಡಸ್ಟ್ರಿಯಲ್ ಏನೇನೋ ಮಾತಾಡ್ತಾ ಇದ್ದೆ. ಈ ಪೊಲೀಸು ಕೇಸು ಏನಿದೆಲ್ಲ ಸರ್, ಇಷ್ಟಕ್ಕೂ ಏನ್ ನಡೀತು ಅಂದ್ರೆ ಸಿನಿಮಾದವ್ರು ಚಿಕ್ಕ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ತರ ನೋಡ್ತಾರಪ್ಪ. ಸ್ವಲ್ಪ ಹುಷಾರಾಗಿರ ಕೇಳು. ಸರಿ ಸರ್. ಫ್ಯೂಚರ್ ಅಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ಬೇಕಾದವಳು. ಆಯ್ತು ಸರ್. ಸರ್ ಒಂದ್ ನಿಮಿಷ. ಓಕೆನಾ ಸತೀಶ್? ಅನು, ಧನ, ಡಾಕ್ಟರ್ ಏನಂದ್ರು? ಓಕೆ ಕಣು, ಡಾಕ್ಟರ್ ಬ್ಯಾಂಡೇಜ್ ತೆಗೆದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ಹ್ಯಾಂಡ್ ಕೂಡ ಫ್ರೀಯಾಗಿ ಮೂವ್ ಮಾಡ್. ಓಕೆ, ಹುಷಾರು, ಶೂಟಿಂಗ್ ಮುಗಿದ ಕೂಡಲೇ ಮನೆಗೆ ಬರ್ತೀನಿ. ಅನು, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ನನ್ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಯಾರು ಇವರಿಬ್ರು? ನಾನು ಇವತ್ತಿಷ್ಟು ದೊಡ್ಡ ತೊಂದರೆಯಲ್ಲಿರೋದಕ್ಕೆ ಕಾರಣ ಇವರೇ. ಅಂದ್ರೆ ಇವರಿಬ್ರು? ಎಸ್, ನಾನು ಕತೆ ಹೇಳಿದ ನಾಲ್ಕು ಪ್ರೊಡ್ಯೂಸರ್ಸ್ ಅಲ್ಲಿ ಇವರಿಬ್ರು. ಈ ಕೇಸ್ಗೆ ಏನಾದ್ರೂ ಉಪಯೋಗಕ್ಕೆ ಬರ್ತಾರೆ ಅಂತ ನೈಟ್ ಎಲ್ಲ ಯೋಚನೆ ಮಾಡಿ ಸ್ಕೆಚ್ ಮಾಡಿದೀನಿ. ಈಗ ಇವರಿಬ್ರನ್ನ ಈಸಿಯಾಗಿ ಹಿಡಿಬಹುದು. ಅಷ್ಟು ಈಸಿಯಾಗಿ ಇವ್ರು ಸಿಗೋದಿಲ್ಲ. ನಮ್ಮನ್ನ ಅಟ್ಯಾಕ್ ಮಾಡಿದ ಪ್ಲೇಸ್ ಅಲ್ಲಾಗ್ಲಿ, ಅಲ್ಲಿ ಸುತ್ತಮುತ್ತ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ ಯಾವುದೇ ಕ್ಲೂ ಸಿಗದೇ ಇರೋ ಹಾಗೆ ನೋಡ್ಕೊಂಡವರು ಅಷ್ಟು ಈಸಿಯಾಗಿ ನಮ್ಗೆ ಹೇಗೆ ಸಿಗ್ತಾರೆ? ಅವ್ರನ್ನ ನಾವು ಹಿಡಿಯಕ್ಕಾಗಲ್ವಾ? ಹಿಡಿಬಹುದು. ಹೇಗೆ? ನಿನ್ ಕಥೆಯಲ್ಲಿರೋ ನೆಕ್ಸ್ಟ್ ಆಕ್ಟಿವಿಟಿ ಏನು? ಇನ್ನೊಂದು ಮರ್ಡರ್. ವಾಟ್? ಇನ್ನೊಂದು ಮರ್ಡರ? ಯಾರ್ದು? ಒಬ್ಬ ವಿ ಐ ಪಿ. ಯಾರು ಆ ವಿ ಐ ಪಿ? ಗೊತ್ತಿಲ್ಲ, ಜಸ್ಟ್ ವಿ ಐ ಪಿ ಅಂತ ಬರ್ದಿದ್ದೀನಿ ಅಷ್ಟೇ. ಎಲ್ಲಿ? ಒಂದು ಟ್ರಾಫಿಕ್ ಸಿಗ್ನಲ್ ಹತ್ರ. ಒಂದ್ ಟ್ರಾಫಿಕ್ ಸಿಗ್ನಲ್ ಹತ್ರ ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗುತ್ತೆ. ಯಾವಾಗ? ಗೊತ್ತಿಲ್ಲ. ಶಿಟ್. ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಒಬ್ಬ ವಿ ಐ ಪಿನ ನಾಲ್ಕನೇ ಮರ್ಡರ್ ಮಾಡ್ತಾರೆ ಅಂತ ಪೆನ್ ಪೇಪರ್ ಇದೆಯಲ್ಲ ಅಂತ ಬರೆದು ಬಿಟ್ರೆ ಹೇಗೆ ಸೇವ್ ಮಾಡೋದು? ಈ ಮರ್ಡರ್ ಆದ್ರೂ ಯಾವಾಗ ಆಗತ್ತೆ ಅಂತ ಗೊತ್ತಾ? ಹೋಗ್ಲಿ, ಆ ಮೂರು ಮರ್ಡರ್ ಆಗಿ ಡೇಟ್ಸ್ ಯಾರು ನೆನಪಿದ್ಯಾ? ಅನು, ಫಿಫ್ತ್, 14th ಅಂಡ್ 19th. ಫಿಫ್ತ್, ಥರ್ಡ್, 14th ಅಂಡ್ 19th. ಫಿಫ್ತ್, 14th, 19th. ಎಸ್. ಫಸ್ಟ್ ಮರ್ಡರ್ ಫಿಫ್ತ್ ನಡೀತು ಅಂದರೆ ಆಲ್ಫಬೆಟಿಕಲ್ ಆರ್ಡರ್ ಪ್ರಕಾರ ಈ ಬರುತ್ತೆ. ನೆಕ್ಸ್ಟ್ ಮರ್ಡರು 14th ಅಂದರೆ ಏನು ಬರುತ್ತೆ? ಥರ್ಡ್ ಮರ್ಡರ್, ಥರ್ಡ್,
90th ಅಂದ್ರೆ ಎಸ್ ಬರುತ್ತೆ. ಫೋರ್ತ್ ಮರ್ಡರ್ ಫಿಫ್ತ್ ಈಸ್ಟ್ 14th ನಾರ್ತ್ 19th ಸೌತ್ 23rd ವೆಸ್ಟ್ ಎಸ್ 5th ಈಸ್ಟ್ 14th ನಾರ್ತ್ 19th ಸೌತ್ 23rd ಅಂದ್ರೆ ವೆಸ್ಟ್ 23rd ನಾಲ್ಕನೇ ಮರ್ಡರ್ ನಡೆಯುತ್ತೆ ಇವತ್ತು ಡೇಟ್ ಏನು 22nd ಅಂದ್ರೆ ನಾಳೆನೆ ಆ ನಾಲ್ಕನೇ ಮರ್ಡರ್ ನಡೆಯೋದು ಅಯ್ಯೋ ಮುದುಕ್ರೆ ಎಷ್ಟು ಪ್ಲಾನ್ ಮಾಡಿದೀರಾ ನಿಮಗೆ ಎರಡು ಫೋಟೋನ ವಾಟ್ಸ್ಆಪ್ ಮಾಡ್ತಿದ್ದೀನಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸಿ ಎನ್ಕ್ವೈರಿ ಮಾಡಿಸಿ ಸಿಟಿಯಲ್ಲಿ ಸಿಗ್ನಲ್ ಹತ್ರ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇದೆಯೋ ಎಲ್ಲ ಚೆಕ್ ಮಾಡಿಸಿ ಟೋಟಲ್ ಇನ್ಫಾರ್ಮೇಶನ್ ನನಗೆ ಅರ್ಜೆಂಟ್ ಆಗಬೇಕು ಸರ್ ನೀವು ಹೇಳ್ದಾಗೆ ಫೋಟೋಸ್ ಎಲ್ಲ ಸಿಟಿ ಪೊಲೀಸ್ ಸ್ಟೇಷನ್ ಕಳಿಸಿದ್ದೀನಿ ನಮ್ಗೆ ಎನಿ ಟೈಮ್ ಇನ್ಫಾರ್ಮೇಶನ್ ಬರುತ್ತೆ ಸರ್ ಓಕೆ ಟ್ರಾನ್ಸ್ಫಾರ್ಮರ್ ಗಳ ಬಗ್ಗೆ ಸಿಟಿಯಲ್ಲಿರೋ ಎಲ್ಲ ಟ್ರಾನ್ಸ್ಫಾರ್ಮರ್ ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಸರ್ ನಮ್ಮ ಪೊಲೀಸ್ ಆಫೀಸರ್ಗಳು ಓಕೆ ಇದು ಸಿಟಿ ಮ್ಯಾಪ್ ಸರ್ ಈ ಮ್ಯಾಪ್ ಅಲ್ಲಿರೋ ರೆಡ್ ಮಾರ್ಕ್ ಗಳೆಲ್ಲ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಸರ್ ಈ ರೈಟ್ ಮಾರ್ಕ್ ಮಾಡಿರೋವೆಲ್ಲ ನೀವು ಕೇಳಿದ್ರಲ್ಲ ಆ ನಾಲ್ಕು ರೋಡಲ್ಲಿ ಬರೋ ಜಂಕ್ಷನ್ ಅಲ್ಲಿರೋ ಟ್ರಾನ್ಸ್ಫಾರ್ಮರ್ ಸರ್ ಒಟ್ಟು ಎಷ್ಟಿದೆ 22 ಸರ್ ಸರ್ ನೀವು ಹೇಳ್ದಾಗೆ ಈ ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕ ಇರೋ ವಿಐಪಿ ಮನೆಗಳು ಮತ್ತು ಅವ್ರು ಹೋಗೋ ದಾರಿಗಳನ್ನ ಕೂಡ ಟ್ರೇಸ್ ಮಾಡಿದೀವಿ ಸರ್ ಗುಡ್ ಟ್ರಾನ್ಸ್ಫಾರ್ಮರ್ ಇರೋ ಸರೌಂಡಿಂಗ್ ಅಲ್ಲಿ ಮೂವರ್ ವಿಐಪಿ ಗಳಿದ್ದಾರೆ ಸರ್ ನಾಳೆ ಆ ಮೂರು ವಿಐಪಿಗಳು ಊರಲ್ಲಿ ಇರ್ತಾ ಇಲ್ಲ ಸರ್ ಓಕೆ ಅಂದ್ರೆ ಈ ಮೂರ್ ಜನ ಬಿಟ್ಟು ಸಿಟಿಯಲ್ಲಿ ಬೇರೆ ಯಾವ್ಯಾವ ವಿಐಪಿಸ್ ಈ 22 ಟ್ರಾನ್ಸ್ಫಾರ್ಮರ್ಸ್ ಹತ್ರ ಹೋಗ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಓಕೆ ಮಿನಿಸ್ಟರ್ ಸೋಯಲ್ ಜಿ ಇಂದ ಎಂಪಿ ಎಂಎಲ್ಎ ಸೆಕ್ರೆಟರಿಗಳ ಹತ್ರ ಮಾತಾಡಿ ನಾಳೆ ಅವ್ರ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಳಿ ಕಮ್ ಆನ್ ಬಿ ಫಾಸ್ಟ್ ಸರ್ ನಾಳೆ ಟೋಟಲ್ 6 ಜನ ವಿಐಪಿಗಳು ಹೋಗ್ತಾ ಇದ್ದಾರೆ ಸರ್ ಇನ್ಕ್ಲೂಡಿಂಗ್ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ನಾವು ಐಡೆಂಟಿಫೈ ಮಾಡಿರೋ ಹಾಗೆ ಆ ಟ್ರಾನ್ಸ್ಫಾರ್ಮರ್ ರೂಟ್ ಅಲ್ಲೇ ಹೋಗ್ತಾ ಇದ್ದಾರೆ ಸರ್ ಸರ್ ನಂದೊಂದು ಚಿಕ್ಕ ಐಡಿಯಾ ನಾಳೆ ಅವ್ರ 6 ಜನಕ್ಕೂ ಹೇಳಿ ಪ್ರೋಗ್ರಾಮ್ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಒಂದ್ ಹುಡುಗಿ ಕತೆ ಬರ್ದಿದ್ದಾಳೆ ಆ ಕತೆ ಪ್ರಕಾರ ನಾಳೆ ನೀವು ಟ್ರಾನ್ಸ್ಫಾರ್ಮರ್ ಹತ್ರ ಹೋದ್ರೆ ಸತ್ ಹೋಗ್ತೀರಂತ ಹೇಳ ಅವ್ರು ನಂಬೋದಿರ್ಲಿ ನನ್ನ ನೋಡಿದ್ರೆ ನಗ್ತಾರೆ ಕರೆಕ್ಟ್ ಅದರಲ್ಲೂ ಮ್ಯಾಟರ್ ಮೀಡಿಯಾ ಲೀಕ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ನಮ್ಗೆ ಎಸ್ ಯು ಆರ್ ರೈಟ್ ಸರ್ ಗೊತ್ತಿಲ್ಲದೆ ಇರೋ ಹಾಗೆ ಸಿಟಿ ಸೆಂಟರ್ ಅಲ್ಲಿ 6 ಟ್ರಾನ್ಸ್ಫಾರ್ಮರ್ಸ್ ಹತ್ರ ರೆಸ್ಕ್ಯೂ ಆಪರೇಷನ್ ಮಾಡೋದು ಕಷ್ಟನೇ ಅಲ್ವಾ ಸರ್ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಆ 6 ಟ್ರಾನ್ಸ್ಫಾರ್ಮರ್ ಅಲ್ಲಿ ಘಟನೆ ನಡೆಯೋ ಜಾಗದ ಒಂದು ಟ್ರಾನ್ಸ್ಫಾರ್ಮರ್ ನಾವು ಕರೆಕ್ಟ್ ಆಗಿ ಗುರುತಿಡಿದ್ರೆ ಅದ ಹೇಗೆ ಸರ್ ಇವಳೇ ಹೇಳ್ಬೇಕು ಸರ್ ನಾನು ಬರ್ದಿರೋದಷ್ಟು ನಿಮ್ಗೆ ಹೇಳಿದ್ನಲ್ಲ ಸರ್ ಹಾಗಲ್ಲ ನಾನು ಆ ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್ ಸರೌಂಡಿಂಗ್ಸ್ ಬಗ್ಗೆನೋ ಅಥವಾ ಅಲ್ಲಿನ ಲ್ಯಾಂಡ್ ಮಾರ್ಕ್ ಗಳ ಬಗ್ಗೆನೋ ನೀನ್ ಸೀನ್ ಅಲ್ಲಿ ಬರ್ಕೊಂಡಿರ್ತೀಯ ಅಲ್ವಾ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳು ಲ್ಯಾಂಡ್ ಮಾರ್ಕ್ ಬಗ್ಗೆ ಏನು ಬರ್ದಿಲ್ಲ ಆದ್ರೆ ಆ ಟ್ರಾನ್ಸ್ಫಾರ್ಮರ್ ಹತ್ರ ಒಂದು ಕೆಫೆ ಇರುತ್ತೆ ಸರಿಯಾಗಿ ಬ್ಲಾಸ್ಟ್ ನಡೆಯೋ ಟೈಮ್ನಲ್ಲಿ ಆ ಕೆಫೆಲಿ ಟೀ ಕುಡಿತಾ ಆ ವಿಐಪಿ ಸಾವ್ನ ಎಂಜಾಯ್ ಮಾಡ್ತಾ ಇರ್ತಾನೆ ನನ್ನ ಸಿನಿಮಾ ಹೀರೋ ಕೆಫೆ ದಟ್ಸ್ ಆರ್ ಕ್ಲೂ ಅರ್ಜೆಂಟ್ ಆಗಿ ಟ್ರಾನ್ಸ್ಫರ್ ಪಕ್ಕದಲ್ಲಿ ಎಲ್ಲೆಲ್ಲಿ ಕೆಫೆ ಇದೆಯೋ ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿ ಥ್ಯಾಂಕ್ ಯು ನೋ ಥ್ಯಾಂಕ್ಸ್ ನೋ ಥ್ಯಾಂಕ್ಸ್ ಎಲ್ಲ ನಮ್ಮ ಗೆಸ್ಟ್ ಪ್ರಕಾರ ನಡೆಯುತ್ತೆ ಅಂತೀರಾ ಮಿಕ್ಕಿದ ಮರ್ಡರ್ಗಳೆಲ್ಲ ನಿನ್ನ ಸ್ಕ್ರಿಪ್ಟ್ ಪ್ರಕಾರನೇ ನಡೆದಿದೆ ಅಂತಂದ್ರೆ ಇದು ಕೂಡ ನಡೆಯುತ್ತೆ ಆದರೆ ವಿ ಐ ಪಿ ಬಂದ್ರೇನೆ ನಾವಿಲ್ಲಿದ್ದೀವಿ ಅಂತ ತಿಳ್ಕೊಂಡು ಆ ಸೀನಿಯರ್ ಸಿಟಿಸನ್ಸು ಪ್ಲಾನ್ ಬದಲಾಯಿಸ್ಕೊಂಡ್ರೆ ಹಾ ಶ್ರೀಕಾಂತ್ ಹೇಳು ನೀವಿರೋ ಏರಿಯಾದಿಂದ ಯಾವುದೇ ವಿ ಐ ಪಿ ಹೋಗ್ತಾ ಇಲ್ಲ ಅಂತ ಇನ್ಫಾರ್ಮೇಶನ್ ಬಂದಿದೆ ಸರ್ ಆದ್ರೆ ಪಕ್ಕದಲ್ಲಿರೋ ವಿಠಲ್ ವಾಡಿ ಚೌರಿಸ್ತಾನದಿಂದ ಈಗ್ತಾನೆ ಸೆಂಟ್ರಲ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್ ಹಾ ಶ್ರೀಕಾಂತ್ ನಾನೊಂದು 5 ನಿಮಿಷ ಅಲ್ಲಿ ಇರ್ತೀನಿ ಮಿನಿಸ್ಟರ್ ಹೋಗ್ದಂತ ತಡೀರಿ ಓಕೆ ಸರ್ ನಾವು ಬರ್ತೀವಿ ನೀವಿಬ್ರು ಇಲ್ಲೇ ಇರಿ ಬಟ್ ಸರ್ ಅನು ಈ ಮರ್ಡರ್ನ ಹೇಗಾದ್ರೂ ತಡಿತೀನಿ ಓಕೆನಾ ಹೊರಡು ಸರ್ ಏನ್ರಿ ಒಂದ್ 5 ನಿಮಿಷ ಸರ್ ACP ಅವ್ರು ಬರ್ತಾ ಇದ್ದಾರೆ ACPಗೋಸ್ಕರ ನಾನು ಯಾಕೆ ಆಟ ಆಗ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ 5 ಮಿನಿಟ್ಸ್ ಬೇಗ ಬರಕ್ ಹೇಳಿ ಸರ್ ಓಕೆ ಕಮ್ ಆನ್ ಫಾಸ್ಟ್ ಹಾ ಶ್ರೀಕಾಂತ್ ಸರ್ ಮಿನಿಸ್ಟರ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ವೆಹಿಕಲ್ಸ್ ಕ್ಲಿಯರ್ ಮಾಡಿ ಆಪೋಸಿಟ್ ಇಂದ ಬರೋ ವೆಹಿಕಲ್ಸ್ ಅಲ್ಲೇ ನಿಲ್ಸಿ ಓಕೆ ಸರ್ ಏ ಬೇಗ ಹೋಗಿ ನಾನು ಪರ್ಸನಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಿಮ್ದೇನ್ರಯ್ಯ ಸರ್
ಏನ್ ನಿನ್ ಸಮಸ್ಯೆ? ನನ್ನನ್ನು ಮಿನಿಸ್ಟರ್ ಅನ್ಕೊಂಡಿದ್ಯಾ ಅಥವಾ ನಿನ್ ಜೊತೆ ಕೆಲಸ ಮಾಡೋ ಎಸ್ ಐ ಅನ್ಕೊಂಡಿದ್ಯಾ? ಸರ್, ಒಂದ್ ಸಣ್ಣ ಪ್ರಾಬ್ಲಮ್, 5 minutes ಅಲ್ಲಿ ಕಳಿಸ್ತೇನೆ. ಪ್ಲೀಸ್ ಸರ್, ವೇಟ್ ಮಾಡಿ. ಹಲೋ, ಈ ಕಡೆ ಬರೋ ವೆಹಿಕಲ್ಸ್ ಎಲ್ಲ ಪಕ್ಕದ ರೋಡ್ ಕಳಿಸಿ. ಎಲ್ಲ ಟ್ರಾಫಿಕ್ ಜಾಮ್ ಆಗದಿರತ್ತ ಆಗಿದೆ, ಎಲ್ಲ ಅಲರ್ಟ್ ಆಗಿರಿ. ಹುಷಾರು. ಓಕೆ, ಗೋ ಬಾ 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 ಬಾ. ಹೇ ಕಮ್. ಹಲೋ ಹಲೋ ಸರ್, ಮಾಜಿ ಮಿನಿಸ್ಟರ್ ಅಂತೆ ಇದೇ ರೂಟಲ್ಲಿ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಸರ್. ನಡಿ ಸರ್. ಏನಯ್ಯ ಇದು? ನಾನು ಮಿನಿಸ್ಟ್ರೆ, ಮಾಜಿ. ನೀವು ಈ ರೂಟಲ್ ಹೋಗೋದಕ್ಕಾಗಲ್ಲ ಸರ್, ನಿಮ್ನ ಬೇರೆ ರೂಟಲ್ ಕಳಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಾಗಂದ್ರೆ 5 minutes ಸರ್. ಹಲೋ, ಏಯ್ ರಿವರ್ಸ್ ರಿವರ್ಸ್ ತೆಗಿ. ಸರ್, ಟ್ರಾನ್ಸ್ಫಾರ್ಮರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಆಲ್ ಕ್ಲಿಯರ್. ಓಕೆ ಗುಡ್, ಮಿನಿಸ್ಟರ್ ಕಳಿಸಿ. ಓಕೆ ಸರ್. ಇನ್ಫಾರ್ಮೇಶನ್ ಸರಿಯಾಗಿ ಕೊಡ್ಬೇಕು. ವಿಐಪಿ ಅಂತ ಹೇಳಿದೆ, ನೀನ್ ಹೇಳಿದ್ದೇನೋ ಅಲ್ಲಿ ನಡೆದಿದ್ದೇನೋ ಸರ್. ಸತ್ತೋಗಿರೋದು ಎಕ್ಸ್ ಮಿನಿಸ್ಟರ್ ಸರ್. ಯಾಕೆ ಎಕ್ಸ್ ಮಿನಿಸ್ಟರ್ ವಿಐಪಿ ಆಗ್ಬಾರ್ದ? ನಾನೇನೋ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ನೀವೇ ನನ್ನ ಮಾತು ಕೇಳ್ದೆ ಅಲ್ಲೆಲ್ಲೋ ಮಿನಿಸ್ಟರ್ ಬರ್ತಾರೆ ಅಂತ ಹೊರಟೋದ್ರಿ. ನನ್ ತಪ್ಪ? ಒಂದ್ ಹುಡುಗಿ ಅನ್ನೋದು ನೋಡಿದೆ, 4 ಜನದ ಮುಂದೆ ಕೈ ಮಾಡ್ತೀರಾ? ಅದು ಇನ್ ಮುಂದೆ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಧನ ಅನು ಯಾರು ಸಾಯಿಸಿದ್ದು? ಈ 4 ಜನ ಪ್ರೊಡ್ಯೂಸರ್ಸ್ ಯಾರು? ಸಾಯಿಸೋರು ಪ್ರೊಡ್ಯೂಸರ್ಸ್ ಅಂತ ಯಾಕೆ ನಾಟಕ ಆಡಿದ್ರು? ಅವ್ರಿಗೆ ಯಾರಾದರೂ ಹೆಲ್ಪ್ ಮಾಡ್ತಿದ್ದಾರ? ಅನು ಏನಾದರೂ ಸುಳ್ಳು ಹೇಳ್ತಿದ್ದಾಳ? ನೋ, ಚಾನ್ಸೇ ಇಲ್ಲ. ಅನು ಹೇಳಿಲ್ಲ ಅಂದ್ರೆ ಮರ್ಡರ್ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಪ್ರೊಡ್ಯೂಸರ್ಗಳಿಗೂ ವಿಐಪಿಗಳಿಗೂ ಸಂಬಂಧ ಏನು? ಆಕ್ಚುಲಿ ಆ 4 ಜನ ಪ್ರೊಡ್ಯೂಸರ್ಸ್ಗೂ ವಿಐಪಿಗಳಿಗೂ ಏನಾದರೂ ಸಂಬಂಧ ಇರ್ಬೋದಾ? ವಿಐಪಿಗಳ ಎಲ್ಲ ಡೀಟೇಲ್ಸ್ ಬೇಕು. ಅವ್ರ ಬಯೋಡೇಟಾ, ಅವ್ರು ಏನೇನೆಲ್ಲ ಓದಿದ್ರು, ಅವ್ರಿಗೆ ಎಲ್ಲೆಲ್ಲಿ ಪೋಸ್ಟಿಂಗ್ ಆಗಿತ್ತು, ಅವ್ರ ಪೋಸ್ಟ್ ಮಾರ್ಟಮ್ ಡೀಟೇಲ್ ಕೂಡ ಡೀಟೇಲ್ ಆಗಬೇಕು. ಸರ್, ನೀವು ಕೇಳಿ ಡೀಟೇಲ್ಸ್. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಸಿಂಹಾದ್ರಿ 1989 ಬ್ಯಾಚ್, ವರ್ಕ್ಡ್ ಇನ್ ಶ್ರೀಕಾಕುಳಂ. ಅನಿತಾ ಚೀಫ್ ಡಾಕ್ಟರ್ ಇನ್ ಶ್ರೀಕಾಕುಳಂ. ನಲ್ಲ ಚಂಗುಲ್ ರಾವ್ MLA ಇನ್ ಶ್ರೀಕಾಕುಳಂ ಕಾನ್ಸ್ಟಿಟ್ಯೂಯನ್ಸಿ. ಸೊ ಈ 4 ಜನ ಶ್ರೀಕಾಕುಳಂ ವರ್ಕ್ ಮಾಡಿದಾರೆ ಅಂತಾಯ್ತು. ಮೈ ಗ್ಯಾಸ್ ಇಸ್ ರೈಟ್, ಇಲ್ಲಿ ಶುರುವಾದ ಕತೆಗೆ ಸೊಲ್ಯೂಷನ್ ಸಿಗೋದು ಅಲ್ಲೇನೆ. ನೀವು ಕೇಳಿರೋ 4 ಜನ ಡೀಟೇಲ್ಸ್ ಇದರಲ್ಲಿದೆ ಸರ್. ಸುಬ್ಬಾರೆಡ್ಡಿ ಅವರೇ, ನೀವು ಸ್ವಲ್ಪ ಬನ್ನಿ ಸರ್. ಇವರ ಹೆಸರು ಕಾನ್ಸ್ಟೇಬಲ್ ಸುಬ್ಬಾರೆಡ್ಡಿ ಅಂತ. ನಮಸ್ತೆ ಸರ್. ಸರ್, ಸತ್ತೋಗಿರೋ DSP ಅವರು ಈ ಡಿಸ್ಟಿಕಲ್ಲಿ SPI ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಡ್ರೈವರ ಕೆಲಸ ಮಾಡ್ತಿದ್ರು ಸರ್. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಡ್ತಾರಂತ ಇವ್ರಿಗೆ ಕರೆಸಿದ್ದೀನಿ ಸರ್. ಸರ್ ನಾನು ಓಹ್ ಥ್ಯಾಂಕ್ ಯು. ಒಳ್ಳೆಯವ್ರು ನೀವು, ಇಟ್ಸ್ ಮೈ ಡ್ಯೂಟಿ ಸರ್. ಸುಬ್ಬಾರೆಡ್ಡಿ ಅವರೇ, ಇನ್ನೇನಾದರೂ ಬೇಕಂದ್ರೆ ನೋಡಿ. ಆಯಿತು ಸರ್.
ಸುಬ್ಬಾರೆಡ್ಡಿ ಅವರೇ, ಸರ್ ನೀವು ಎಸ್ ಪಿ ಅವ್ರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡಿದ್ರಿ ಅಲ್ವಾ? ಹೌದು ಸರ್. ಅವ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಓಕೆ, ಐ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು ಸರ್. ಸುಬ್ಬಾರೆಡ್ಡಿ ಅವರೇ, ಸರ್ ಇವರಿಬ್ಬರನ್ನ ನೀವು ಗುರುತಿಡಿಬೋದಾ? ಸರ್ ಒಂದು ನಿಮಿಷ ಸರ್. ಇವರಿಬ್ಬರೇ ಅಲ್ಲ ಸರ್, ಇವ್ರ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಸರ್. 25 ವರ್ಷದ ಹಿಂದೆ ಒಂದಿನ ಸಡನ್ ಆಗಿ ಮಿಸ್ ಆಗಿದ್ದಾರೆ ಸರ್. ಇವ್ರ ಮೇಲೆ ಮಿಸ್ಸಿಂಗ್ ಕೇಸ್ ಇದೆ ಸರ್. ಇವ್ರ ಕೇಸ್ ಇನ್ನೂ ಕ್ಲೋಸ್ ಆಗಿಲ್ವಾ? ಯಾವ ಕ್ಲೂನು ಸಿಗ್ಲಿಲ್ಲ ಸರ್. ಈ ಕೇಸಿಗೆ ಸಂಬಂಧಪಟ್ಟವ್ರು ಯಾರು ಬರ್ಲಿಲ್ವಾ? ಮೊದಮೊದಲು ಇವ್ರ ಫ್ಯಾಮಿಲಿ ಅವ್ರು ಬಂದು ಕೇಳ್ತಿದ್ರು ಸರ್. ತುಂಬಾ ವರ್ಷ ಆಗೋಯ್ತಲ್ಲ, ಅವರು ಸುಮ್ಮನಾಗೋದ್ರು ಸರ್. ಆದ್ರೆ ಒಬ್ಬ ಹೆಂಗ್ಸ್ ಮಾತ್ರ 2 ವರ್ಷದ ಹಿಂದೆ ಪ್ರತಿದಿನ ಬಂದು ಕೇಳ್ತಾ ಇದ್ರು ಸರ್. ಅವ್ರ ಅಡ್ರೆಸ್ ಏನಾದ್ರೂ ಇದೆಯಾ? ಇದೆ ಸರ್. ಸ್ವಲ್ಪ ಕೊಡ್ತೀರಾ? ಯಾರಪ್ಪ ನೀನು? ಅಮ್ಮ, ನಿಮ್ಮ ಹತ್ರ ಮಾತಾಡ್ಬೋದಾ? ನಮ್ಮ ಯಜಮಾನ್ರಪ್ಪ. 25 ವರ್ಷಗಳಿಂದೆ ಅವರು 3 ಜನ ಸ್ನೇಹಿತರ ಜೊತೆ ಹೋದವರು, ಇಲ್ಲಿವರೆಗೂ ಬಂದಿಲ್ಲ. ಏನಾದ್ರೂ ಅಂತಾನೂ ಗೊತ್ತಿಲ್ಲ. ಈ ಊರ್ ಪೊಲೀಸ್ ಸ್ಟೇಷನಲ್ಲಿ SI ಬದಲಾದಾಗೆಲ್ಲ ಹೋಗಿ ಬೇಡ್ಕೋತಾನೆ ಇದ್ದೀನಿ. ಈ ಕಡೆಗಾಲದಲ್ಲಾದ್ರೂ ಬರ್ತಾರೇನೋ ಅಂತ ಒಂದು ಚಿಕ್ಕ ಆಸೆನಪ್ಪ. ಏನಕ್ಕೆ ಹೋದ್ರು, ಎಲ್ಲ ಹೋದ್ರು ಅಂತ ಗೊತ್ತಮ್ಮ? ಗೊತ್ತಿಲ್ಲಪ್ಪ. ಆದ್ರೆ ಯಾರಿಗೋಸ್ಕರ ಹೋದ್ರು ಅಂತ ಗೊತ್ತು. ಯಾರಿಗೋಸ್ಕರ ತೋರಿಸ್ತೀನಿ, ನಡಿಯಪ್ಪ ಬನ್ನಿ. ಯಾರಿವರು? ನಮ್ಮಮ್ಮ ಅರವಿಂದಮ್ಮ. ಈ ಸುತ್ತಮುತ್ತಲ 500 ಹಳ್ಳಿಗಳಿಗೆ ನಮ್ಮಮ್ಮನೇ. ಮಾಡಿರೋ ಅನ್ಯಾಯನ ಕಲೆಕ್ಟರ್ ಹತ್ರ ಹೇಳಕ್ ಬಂದ್ರೆ ನೀವೇ ನಮ್ಮನ್ನ ಅಡ್ಡ ತಡಿತೀರಾ? ಜಾಗ ಬಿಡಿ, ನಮ್ಮ ಬಾಧೆಗಳನ್ನ ನಾವು ಕಲೆಕ್ಟರ್ ಹತ್ರ ಹೇಳ್ಕೋಬೇಕು. ಕಲೆಕ್ಟರ್ ಅವ್ರು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದಾರೆ, ಈ ಟೈಮಲ್ಲಿ ನಿಮ್ ಜೊತೆ ಕುತ್ಕೊಂಡು ಮಾತಾಡಕ್ ಆಗಲ್ಲ. ದಯವಿಟ್ಟು ಇಲ್ಲಿಂದ ಎಲ್ರು ಹೊರಡ್ತಾ ಇರಿ. ಅಮ್ಮ ಅವ್ರು ಬಂದ್ರು. ಅಮ್ಮ ಅಮ್ಮ ನಾವಿಲ್ಲಿ ಯಾಕೆ ಬಂದಿದ್ದೀವ ಅಪ್ಪ? ರಾಮಯ್ಯ ತಾತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಬಿಡಿಸೋದಕ್ಕೆ ಅಮ್ಮ ಬಂದಿದ್ದಾಳೆ. ಅಮ್ಮನ್ಗೆ ಹೆಂಗ್ ಗೊತ್ತು? ನಿನಗೆ ಏಟ್ ಬಿದ್ದರೆ ಏನಂತೀಯ? ಅಮ್ಮ ಅಂತ ಜೋರಾಗಿ ಕೂಗ್ತೀನಿ. ಆಗ ಅಮ್ಮ ಬಂದಿ ಹಿಂಗಂದ್ರೆ ನೋವು ಕಮ್ಮಿ ಆಗುತ್ತೆ. ಅವ್ರಿಗೂ ಕೂಡ ನೋವಾದಾಗ ಅಮ್ಮ ಅಂತ ಕರೀತಾರೆ. ಅಮ್ಮ ಬಂದ್ಬಿಡ್ತಾಳೆ. ಅಮ್ಮ ನಿನಗೆ ಮಾತ್ರ ಅಮ್ಮ ಅಲ್ಲ, ಎಲ್ಲರಿಗೂ ಅಮ್ಮನೇ. ನೀವೇನ್ ಮೇಡಮ್ ಇಲ್ಲಿ? 400 ಕಿಲೋಮೀಟರ್ ಇಂದ ನನಗೆ ಬರಕಾಯ್ತು, ಆದ್ರೆ 4 ಹೆಜ್ಜೆ ಇಟ್ಕೊಂಡು ಈ ಜನದ ಮಧ್ಯೆ ಬರಕಾಗ್ಲಿಲ್ವಾ ಕಲೆಕ್ಟರ್? ಈ ತರ ಅಕ್ಕಪಕ್ಕ ದೂರ್ನವರೆಲ್ಲ ಬಂದಿಲ್ಲಿ ಗಲಾಟೆ ಮಾಡಿದ್ರೆ? ಕರೆಕ್ಟ್ ಮಾಡ್ಕೊಳ್ಳಿ, ಇವ ಊರಲ್ಲ ನನ್ನ ಮನೆ.
ಈ 200 ಮನೆಗಳಲ್ಲಿರೋರು ನನ್ನ ಜನರು, ಇವರೇ ನನ್ನ ಕುಟುಂಬ. ತಪ್ಪು ಮಾಡಿದ್ದಾರೆ ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ. ನನ್ನ ಪ್ರಜೆಗಳ ಬಗ್ಗೆ ನನಗೆ ಗೊತ್ತು, ಕಾಯಕ ಕಷ್ಟ ಬಿಟ್ರೆ ಕುಳ್ಳು ಕುತಂತ್ರ ಗೊತ್ತಿಲ್ಲ. ಅವ್ರನ್ನ ಈಗಲೇ ರಿಲೀಸ್ ಮಾಡಿ. ಅದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮೇಡಮ್. ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಒಳ್ಳೇದದು. ಡಿಸ್ಟ್ರಿಕ್ಟ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಆಗಿ ನಿಮ್ ಜುಡಿಷಿಯರಿ ಪವರ್ಸ್ ಇಂದ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಲ್ಲ. ಆಲ್ರೆಡಿ ಡಿಸ್ಟ್ರಿಕ್ಟ್ ಎಸ್ ಬಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಹಿ ಈಸ್ ಆನ್ ದ ವೇ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ನೀವ್ಯಾಕ್ ಮೇಡಮ್ ಇಷ್ಟು ದೂರ ಬರಕೋದ್ರಿ? ಒಂದು ಫೋನ್ ಮಾಡಿದ್ರೆ ನಾವೇ ಫೋನ್ ಅಲ್ಲಿ ಮಾತಾಡಿ ಕೆಲಸ ಮುಗಿಸಕ್ಕೆ ನಿಮ್ ತರ ಅಧಿಕಾರ ಅಲ್ಲ, ಅವ್ರ ಮೇಲಿರೋ ಮಮಕಾರ. ವಿಷಯಕ್ ಬರೋಣ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಅಂದ್ರೆ ಅದು ಎಮ್ ಎಲ್ ಎ ಅವ್ರು ಹೇಳಿದ್ರು. ಎಮ್ ಎಲ್ ಎ ಹೇಳಿದ್ರ? ಎಲ್ಲವರು ತುಂಬಾ ತಗ್ಬೇಡಿ, ಎಲೆಕ್ಷನ್ಗಿನ್ನು 3 ಟೈಮ್ ಇದೆ. ನಾನ್ ಹೇಳಿದ್ದಕ್ಕೆ ಇವ್ರು ನಿಮ್ಗೆ ಓಟ್ ಹಾಕಿದ್ದು. ಅವ್ರನ್ನೇನಾದ್ರೂ ಮಾಡೋಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತಾನು ಅನ್ನಿಸ್ಲಿಲ್ವಾ? ಪದವಿ ಕೊಟ್ರೆ ಇವ್ರ ನಾನ್ ನೆತ್ತಿ ಮೇಲೆ ಕೂರಿಸ್ಕೊಂಡು ನೋಡ್ಕೋತೀನಿ ಅಂದ್ರೆ ಇವಾಗ ನೆತ್ತಿ ಮೇಲೆ ಹತ್ತಿ ತುಳಿತಾ ಇದ್ರಲ್ಲ ಹೇಗೆ? ಅದು ಏನಂದ್ರೆ ದೂರ ಇರೋದ್ರಿಂದ ಅವರಿಂದ ದೂರ ಆಗಿದ್ದೀನಿ ಅನ್ಕೊಂಡ್ರ? ಅರ್ಜೆಂಟ್ ಆಗಿ ಕೇಸ್ ವಾಪಸ್ ತಗೊಂಡು ಅವ್ರನ್ನ ಹೊರಗಡೆ ಕಳಿಸ್ಕೊಡಿ. ಮೇಡಮ್ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಕಳಿಸ್ಕೊಡ್ತೀನಿ, ನೀವು ಹೊರಡಿ ಮೇಡಮ್. ಅವ್ರನ್ನ ಕಳಿಸ್ಕೊಡೋ ತನಕ ನಾನು ಹೋಗಲ್ಲ. ಮರ್ಯಾದೆ ಅನ್ನೋದು ಆ ಮನುಷ್ಯ ಮುಂದೆ ಇರುವಾಗ ಮಾತ್ರ ಅಲ್ಲ, ಆ ಮನುಷ್ಯ ಇಲ್ದೆ ಹೋದ್ರು ಅವ್ರ ಮಾತು ಕೊಡೋದು. ನಿಮ್ಮನ್ನ ಎಮ್ ಎಲ್ ಎ ಮಾಡಿದ್ದು ಪ್ರಜೆಗಳಿಗೆ ಕಷ್ಟ ಬಂದ್ರೆ ಸಹಾಯ ಮಾಡಲಿ ಅಂತ. ಹೋಗಿ. ಏನಿದು ಚಿಕ್ಕ ಮಕ್ಕಳ ತರ, ಮೊದ್ಲು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾಳೆ ಬೆಳಗ್ಗೆನೆ ಭೇಟಿ ಮಾಡಿ ಎಲ್ಲ ಮಾತಾಡೋಣ, ಸರಿನಾ ಚಿಕ್ಕಮ್ಮ? ಜಾಗ್ರತೆ. ಅಪ್ಪ ಅಮ್ಮ ಬಂದ್ರು. ಬರ್ಲಿ ಬಿಡು, ಮತ್ತೆ ಇಲ್ಲಿಗೆ ಬಂದ್ ಮಲ್ಕೊಂಡ್ರ? ಎದ್ದೇಳಿ, ಸ್ವಲ್ಪ ಹೊತ್ತು ಮಲ್ಕೋತೀನ ಅಮ್ಮ. ಮಲ್ಕೊಂಡಿದ್ ಸಾಕು, ಇವಾಗ ಎದ್ ರೆಡಿ ಆಗಿ. ನೈಟ್ ಅನ್ನೋ ಬರ್ದಿರೋದು. ಓಹೋ, ಮತ್ ನಾನು? ನೀನಾಗ ಅಡ್ಗೆ ಮಾಡ್ತಿದ್ದಮ್ಮ. ಹಾಂ, ಓಹೋ. ಅಪ್ಪ ಅಮ್ಮನ್ಗೆ ಕೋಪ ಬಂದಿದೆ. ಅಮ್ಮನ ಕೋಪ ತಾನೆ? 5 ಇಳ್ದೋಗ್ಬಿಡತ್ತೆ. ಅರವಿಂದ ಕಾಫಿ. ಅಮ್ಮ ಹಾಲು. ತಗೊಳ್ಳಿ ಕಾಫಿ. ಅಪ್ಪ ಅಮ್ಮನ್ಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ. ಬೇಡ ಅಮ್ಮ, ನೋಡ್ಕೊಳ್ಳೋಣಪ್ಪ. ಹೋಗೆ, ನೀನೇ ಹೋಗು. ನಾನ್ ಯಾಕೆ ಹೋಗ್ಬೇಕು? ನೀನೇ ಹೋಗು. ನನ್ನ ಗಂಡ ಅಮ್ಮಪ್ಪ, ಅದು ನಮ್ಮಪ್ಪ, ನನ್ನ ಗಂಡ. ಬನ್ನಿ. ಚೆನ್ನಾಗಿದ್ದೀರ ಗೌಡ್ರೆ? ಚೆನ್ನಾಗಿದ್ದೀವಿ. ಸೀತಾ ಎಲ್ಲಿ? ನೆನ್ನೆನೆ ಬಂದಿದ್ದೀನಿ, ಹೇಗಿದ್ಯಂತ ಸಹ ಕೇಳಕ್ ಬರ್ಲಿಲ್ಲ. ಹೊಸ ಸೊಸೆಗೆ ಅತ್ತೆ ಮನೆಯಲ್ಲಿ ಸೌಕರ್ಯ ಜಾಸ್ತಿ ಅನ್ಸತ್ತೆ. ಹುಟ್ಟಿರೋ ಮನೆ ಆದ್ರೂ ನೆನ್ಪಿದ್ಯಾ? ಹೋಗ್ಲಿ, ನಿಮ್ಮ ಹತ್ರ ಆದ್ರೂ ಬರ್ತಾಳ? ಬರಲ್ಲಮ್ಮ. ಸೀತೆ ಅಷ್ಟೇ ಅಲ್ಲಮ್ಮ, ಅವ್ರ ಮಗ ಕಿರಾಣ ಕೂಡಲ ಶೆಟ್ಟಿ, ನಾಕಳಿ ರಾವು, ನಮ್ಮವ್ರಿಗೆ ಒಂದಿನ ನೈವೇದ್ಯ ಮಾಡೋದಕ್ಕೆ ಯಾರು ಬರೋದಿಲ್ಲಮ್ಮ. ಯಾರು ಬರಲ್ಲಮ್ಮ, ಯಾರು ಬರಲ್ಲಮ್ಮ. ಅವರೆಲ್ಲರೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದಾರಮ್ಮ. ಊರಲ್ಲಿ ಮಕ್ಕಳು ನೋಡ್ಕೊಳೋರೆ ಹುಷಾರ್ ತಪ್ಪಿಟ್ಟಿದಾರಮ್ಮ. ನಿಮ್ಮ ಮಕ್ಕಳನ್ನ ಯಾರಮ್ಮ ನೋಡ್ಕೋತಾರೆ? ಏನಾಯ್ತು ಗೌಡ್ರೆ? ಬನ್ನಿ ಅಮ್ಮ, ನೋಡ್ತಿರೋ ಈ ದುರಂತ ನೀವೇ ನೋಡಿ ಅಮ್ಮ. ಅಯ್ಯೋ ದೇವ್ರೇ.
ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ಮನುಷ್ಯರ ತರನು ಟ್ರೀಟ್ ಮಾಡ್ತಾ ಇಲ್ವಲ್ಲ? ಸಾರಿ ಮೇಡಮ್, ಗುಂಪು ಗುಂಪಾಗಿ ದಿನ ಪೇಷಂಟ್ ಗಳು ಅಡ್ಮಿಟ್ ಆಗ್ತಾ ಇದ್ದಾರೆ ಹೊರತು ಕ್ಯೂರ್ ಆಗಿ ಹೊರಗಡೆ ಹೋಗೋರೇ ಇಲ್ಲ. ಪ್ರಾಣಿಗಳು ಹೋಗ್ತಿದೆ ಅಷ್ಟೇ. ಇರೋದೊಂದೇ ಇದು ಹಾಸ್ಪಿಟಲ್, ಸಮಸ್ಯೆ ಮಾತ್ರ ದೊಡ್ಡದು. ಏನಾ ಸಮಸ್ಯೆ? ಸಿಕೆಡಿ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್. ಇಷ್ಟು ಜನಕ್ಕೆ ಒಂದೇ ಸಲ ಹೇಗೆ? ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಜನರಲ್ ಆಗಿ ಕಿಡ್ನಿ ಪ್ರಾಬ್ಲಮ್ ಬಿ ಪಿ ಶುಗರ್ ಇರೋರಿಗೆ ಬರುತ್ತೆ, ಆದ್ರೆ ಇಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗೆಲ್ಲ ಬಿ ಪಿ ಶುಗರ್ ನಾರ್ಮಲ್ ಆಗಿದೆ. ಆದ್ರೆ 1.2 ಇರಬೇಕಾಗಿರೋ ಕ್ರೈಪ್ ಲೈನ್ 15-18.1 ಇದೆ. ಇದಕ್ಕೆ ಪರಿಹಾರನೇ ಇಲ್ವಾ? ಒಂದೇ ಪರಿಹಾರ, ಊರ್ ಖಾಲಿ ಮಾಡಿ ಹೋಗೋದು. ಅದಷ್ಟು ಈಸಿ ಅಲ್ಲ ಡಾಕ್ಟರ್. ನಮ್ಗಳ ಹೊಟ್ಟೆ ತುಂಬಿಸೋಕ್ಕೋಸ್ಕರ 7 ವರ್ಷಕ್ಕೊಂದ್ಸಲ ಬೆಳೆಯೋ ಪೈರಕ್ ಹಬ್ಬ ಮಾಡಿ ಭೂತಾಯಿ ಪೂಜೆ ಮಾಡೋ ರೈತರು ಇವರು. ಅದು ನಿಮ್ಮಂತವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡಿ. ಸಾರಿ ಮೇಡಮ್, ಪರಿಹಾರ ಏನೂ ಇಲ್ಲ ಅಂತ ಹೇಳಿದೆ ಅಷ್ಟೇ. ಪ್ರಯತ್ನ ಏನ್ ಮಾಡಿದಿರಾ? ನಾಳೆ ಕಲೆಕ್ಟರ್ ಆಫೀಸ್ ಅಲ್ಲಿ ಎಲ್ಲಿ ಸಿಗೋಣ, ಏನಕ್ಕೆ ಪರಿಹಾರ ಸಿಗಲ್ಲ ಅಂತ ನೋಡೋಣ. ಬನ್ನಿ ಹೋಗೋಣ. ಸ್ವತಂತ್ರ ಬಂದು 50 ವರ್ಷ ಆಗಿದೆ. ಕುಡಿಯೋದಕ್ಕೆ ಒಳ್ಳೆ ನೀರ್ ಸಹ ಕೊಡ್ದಿರಾ? ಗ್ರಾಮಗಳೇ ಈ ದೇಶಕ್ಕೆ ಪ್ರಗತಿ ಅಂತ ಹೇಳ್ತಾ ಇದೀವಿ. ಇದೇನಾ ನಮ್ ದೇಶದ ಪ್ರಗತಿ? ಮೇಡಮ್, ನಾವೇನ್ ಸುಮ್ನೆ ನೋಡ್ಕೊಂಡು ಕೂತಿಲ್ಲ. ಸಮಸ್ಯೆನ ಅಧ್ಯಯನ ಮಾಡೋಕೆ ಕಮಿಟಿ ಹಾಕಿದೀವಿ, ಅವ್ರೆರಡು ಪರಿಹಾರ ತೋರಿಸಿದ್ದಾರೆ. ರಿಸರ್ಚ್ ಪ್ರೊಸೆಸ್ ಇಸ್ ಆನ್. ಈ ಸಮಸ್ಯೆನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಇಲ್ಲಿ ಕುಡಿಯೋ ನೀರಲ್ಲಿ ಬೇಕಾಗಿದ್ದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ. ಅದಕ್ಕೆ ಪಬ್ಲಿಕ್ಗೆ ಪ್ಯೂರಿಫೈ ವಾಟರ್ ಕೊಡಿರಿ ಅಂತ ಸಜೆಸ್ಟ್ ಮಾಡಿದೀವಿ. ವಾಟರ್ನ ಪ್ಯೂರಿಫೈ ಮಾಡಿ ಎಲ್ಲ ಗ್ರಾಮಗಳಿಗೆ ಸಪ್ಲೈ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್, ಸಾಧ್ಯ ಆಗದೆ ಇರೋದು. ಅದಕ್ಕೆ ಎರಡನೇ ಆಪ್ಷನ್, ಜಾಗ ಬದಲಾಯಿಸಬೇಕು ಅಂತ ಹೇಳಿದ್ವಿ. ಜಿಲ್ಲೆಯಲ್ಲಿ 7 ಹಳ್ಳಿಲಿರೋ ಜನರನ್ನ ಬೇರೆ ಹಳ್ಳಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಇದೀವಮ್ಮ. ಜನಗಳು ಸಾಯ್ತಾ ಇದ್ದಾರೋ ಹೊರತು ಊರು ಬಿಟ್ಟು ಹೋಗ್ತಾ ಇಲ್ವಲ್ಲಮ್ಮ. ಹೋಗು ಅಂದ ತಕ್ಷಣ ಅವ್ರು ಮೂಟೆ ಕಟ್ಕೊಂಡು ಹೋಗಕ್ಕೆ ವಲಸೆ ಎತ್ಕೊಂಡು ಹೋಗೋರಲ್ಲ, ವ್ಯವಸಾಯ ಮಾಡೋರು. ಊರ್ ಅಂದ ತಕ್ಷಣ 100-200 ಗುಡಿಸ್ಲಲ್ಲ, ಮಣ್ಣಲ್ಲಿ ಕಟ್ಟಿರೋ ಎಷ್ಟೋ ವರ್ಷದ ಬಾಂಧವ್ಯ. ತಿಂದ್ರು ತಿಂದೇ ಹೋದ್ರು ಯಾವ ಮರದ ಕೆಳಗಾದ್ರೂ ಹಾಯಾಗ್ ಮಲ್ಕೋಬಹುದು. ಆದ್ರೆ ಯಾವ ಕಷ್ಟ ಬಂದ್ರು ದುಃಖ ಬಂದ್ರು 10 ಜನ ಜೊತೆಲಿರ್ತಾರೆ, ಅದೇ ಈ ಊರ್ ಕೊಡೋ ಭರವಸೆ. ನೀವು ಹೇಳೋದ್ ಕರೆಕ್ಟೇ, ಆದ್ರೆ ಇಲ್ಲಿ ಫಂಡ್ಸೇ ಇಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಪ್ರಜಾಪ್ರತಿನಿಧಿಗಳಿದಾರಲ್ಲ. ಹೆಸರು ಮಾತ್ರ ಪ್ರಜಾಪ್ರತಿನಿಧಿ, ಅದಿರೋದು ಪ್ರತಿಪಕ್ಷ. ನನ್ ಮಾತು ಯಾರು ಕೇಳ್ತಾರೆ? ನನ್ ಕರೆದ್ ಕೇಳಕ್ಕೆ 595 ಸಭೆಯಲ್ಲಿ ನನ್ಗೆ 5 ನಿಮಿಷ ಟೈಮ್ ಸಿಗ್ಬೇಕಲ್ವಾ? ಸ್ವಲ್ಪ ಟೈಮ್ ಸಿಕ್ಕಿ ಮೈಕ್ ಹತ್ರ ಕೂತ್ಕೊಂಡು ಗೊತ್ತಿಲ್ಲದೆ ಇರೋದನ್ನ ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಅಂತ ಅವ್ರು ಹೇಳಿದ್ರೆ ನಾವು ಕೇಳಬೇಕು. ಸಮಾವಾದ ಏನು ಮಾಡಬೇಕು ಅಂತ ನೀವೇ ಹೇಳಿ. ರಾಜೀನಾಮೆ ಕೊಡಿ. ಹೌದು, ರಾಜೀನಾಮೆ ಮಾಡಿ. ಬೈ ಎಲೆಕ್ಷನ್ಸ್ ಬರುತ್ತೆ, ಇದೇ ಪ್ರಾಬ್ಲಮ್ಸ್ನ ಅಜೆಂಡಾ ಮಾಡಿ ಎಲೆಕ್ಷನ್ಸಲ್ಲಿ ಕಾಂಪೀಟ್ ಮಾಡಿ. ಬೇರೆ ಪಾರ್ಟಿಲಿರೋ ಅಭ್ಯರ್ಥಿಗಳು ಇದೇ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ, ಆಗ ಕೇಂದ್ರ ಆಗಿ ಈ ಸಮಸ್ಯೆ ಬಗ್ಗೆ ತಿಳಿಯುತ್ತೆ. ಅದಷ್ಟು ಈಜಿ ಅಲ್ಲಮ್ಮ. ಯಾಕಲ್ಲ ಅಂತ ನೋಡೋಣ. ಮೊದಲು ನೀವು ರಾಜೀನಾಮೆ ಕೊಡಿ. ಮೇಡಮ್, ಇಲ್ಲೇನ್ ಮಾಡ್ತಿದ್ಯಾ? ಈ ರಾಜೀನಾಮೆಗಳು, ಪ್ರಭುತ್ವದ ಮೇಲೆ ಹೋರಾಟ, ಎಲೆಕ್ಷನ್ಸ್, ಈ ಪ್ರಾಸೆಸ್ ಎಲ್ಲ ಮುಗ್ಯಕ್ಕೆ ಎಷ್ಟೊಂದು ವರ್ಷಗಳಾಗುತ್ತೆ. ಅಷ್ಟರೊಳಗೆ ಎಷ್ಟೋ ಪ್ರಾಣಗಳು ಹೋಗುತ್ತೆ ರಘು. ಆ ಥರ ನಡೀಬಾರ್ದು. ಫೀಲ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸೊಲ್ಯೂಷನ್ಸ್ ಹುಡ್ಕೋಬೇಕಲ್ವಾ? ಸ್ವಲ್ಪ ಹೊತ್ತು ಮಲ್ಕೊ, ಬೆಳಗ್ಗೆ ಅದನ್ನ ನೋಡೋಣ. ಅರ್ಧರಾತ್ರಿ ಐತೆ ಹೇಳಮ್ಮ. ಈ ಅರ್ಧರಾತ್ರಿಯಲ್ಲೇ ಇಷ್ಟು ದೊಡ್ಡ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು, ನಮ್ಮ ಸಮಸ್ಯೆಗೆ ಚಿಕ್ಕ ಪರಿಹಾರ ಸಿಗಲ್ವಾ? ನಾಳೆಯಿಂದ ಯಾರೂ ಈ ಊರಿನ ನೆರಳು ದಾಟಬಾರ್ದು. ಓಕೆ, ಹಾಗೆ ಮಾಡೋಣ. ಟ್ಯಾಂಕರ್ಗಳನ್ನ ಕೊಂಡ್ಕೊಂಡು ಹೊರಗಡೆಯಿಂದ ನೀರು ತರಿಸೋಣ, ಎಲ್ರಿಗೂ ಸಪ್ಲೈ ಮಾಡೋಣ, ಸಾಧ್ಯ ಆದರೆ ಟೆಂಪ್ರವರಿ ಮೆಡಿಕಲ್ ಕ್ಯಾಂಪ್ ಇಡೋಣ. ಸಿಟಿಯಿಂದ ಬೆಸ್ಟ್ ನೆಫ್ರಾಲಜಿಸ್ಟ್ನ ಕರೆಸೋಣ, ಲ್ಯಾಬ್ ಇಡ್ಸೋಣ, ನಾವೇ ರಿಸರ್ಚ್ ಮಾಡಿಸೋಣ. ನಮ್ಮ ಆಸ್ತಿಲಿ ಕೊನೆ ರೂಪಾಯಿ ಇರೋವರೆಗೂ ಖರ್ಚು ಮಾಡೋಣ ರಘು. ಅಷ್ಟರೊಳಗಡೆ ಈ ಪ್ರಭುತ್ವದಲ್ಲಿ NGO ಯಾರೋ ಒಬ್ರು ಸ್ಪಂದಿಸಿ ಬರ್ತಾರೆ. ಕ್ರಾಂತಿಯು ನೀನೇ ಅಮ್ಮ.
ಹೋಗದ ಜೊತೆಲಿ ನಮ್ಮನ್ನೇ ಇಲ್ಲಿ ಇರಿಸೋ ತರ ಕಾಣ್ತಾ ಇಲ್ಲ. ಇಲ್ಲಿ ಮಾಡೋ ಕೆಲಸ ಅಲ್ಲ, ಅವಳ ಸ್ಪೀಡ್ಗೆ ಬ್ರೇಕ್ ಹೇಗೆ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗಾಡಿ ತೆಗೆ. ಬಂದವ್ರಿಗೇನೋ ಒಂದ್ ಕತೆ ಹೇಳಿ ವಾಪಸ್ ಕಳಿಸ್ದೆ ಅನವಶ್ಯಕವಾಗಿ ಕೇಸ್ ಹಾಕಿ ಒಳಗ್ ಹಾಕಿದ್ರೆ ಸಮಸ್ಯೆ ಇಲ್ಲಿವರೆಗೂ ಬಂದಿದೆ. ನನಗೇನೋ ಗೊತ್ತಾಗ್ಲಿಲ್ಲ, ಇವನು ಎ ಸಿ ಪಿ ತಾನೆ, ಒಳಗ್ ಹಾಕೋದಿದ ತಕ್ಷಣ ಹಾಕ್ಬಿಡೋದಾ? ಯೋಚನೆ ಮಾಡೋದ್ ಬೇಡವಾ? ಓಹೋ, ಈಗ ಎಲ್ಲಾರು ಸೇರ್ಕೊಂಡು ನನ್ಮೇಲೆ ಹಾಕ್ತಾ ಇದ್ದೀರಾ? ಆ ವಿಷಯಕ್ಕೆ ಬರೋದಾದ್ರೆ ನಿಮ್ಮೆಲ್ಲರನ್ನು ಸೇರ್ಕೊಂಡು ನಾನು. ಏ ನಿಲ್ಸ್ರಪ್ಪ, ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡಿ, ಈ ತರ ಒಬ್ರಿಗೊಬ್ರು ಗಲಾಟೆ ಮಾಡ್ಕೋಬೇಡಿ. ನಿಮ್ದು ನಿಮ್ ಮುಚ್ಚಗಳಿಗೆ ಚೆನ್ನಾಗಿರುತ್ತಯ್ಯ, ಆದ್ರೆ ನಮ್ ಕತೆ ಯಾರೇ ಕೇಳೋದು? ಎಂ ಪಿ ಕೋರ್ಟ್ನಿಂದ 4 ಕೋಟಿ ಖರ್ಚು ಮಾಡಿದ್ದೀನಿ ಆ ಪೆತ್ತ ಜನಕ್ಕೋಸ್ಕರ. ಸ್ವಲ್ಪನೂ ವಿಶ್ವಾಸ ಇಲ್ಲ ಜನಕ್ಕೆ, ಅವನ್ನೆಲ್ಲ ಬೈದ್ರೆ ಏನ್ ಪ್ರಯೋಜನ? ನಿಮ್ಮ ಹತ್ರ ಬಂದಲ್ಲ ನಾನು, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಹೋಗ್ಲಿ ಬಿಡಿ ಸರ್. ಏನಮ್ಮ ಬಿಡ್ಲಿ ನಾನು? ನೀವು ಕೂಡ ಏನ್ ಸರ್ ಬೆಂಕಿಯಲ್ಲಿ ಬಿದ್ದಿರೋ ಉಪ್ತರ ಚಟಪಟ ಅಂತಿದ್ರ ಸಿಟ್ಟಲ್ಲಿ? ಸೌಂಡ್ ಅಂದ್ರೆ ನಿಮ್ಗೆ ಸಿಟ್ ಬಂದೇ ಬರುತ್ತೆ, ಉಪ್ಪಿರೋದ್ರಲ್ಲೇ ಅದು ನನಗೆ ಈಗ ಗೊತ್ತಾಗಿರೋದು. ಮತ್ತೆ ಏನ್ ಮಾಡೋಣ ಅಂತೀರಾ? ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ ದಾರಿ ನಾವು ನೋಡ್ಕೋತೀವಿ. ಏನ್ ಮಾಡಿದ್ರೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೋದು ಅನ್ನೋದು ನನಗೂ ಗೊತ್ತು. ಬನ್ನಿ ಸರ್. ಸರ್ ಅಯ್ಯೋ, ತಡೀರಿ ಸರ್, ಹೊರಟೋಗ್ತಾ ಇದಾರೆ. ತಡಿಬೇಕಾಗಿರೋದು ಅವ್ರನ್ನಲ್ಲ, ನಾಳೆ ನಡಿಬೇಕಾಗಿರೋದನ್ನ. ಹೇಗಾಗತ್ತೆ, ಇಲ್ಲಿ ಸಮಸ್ಯೆ ಅಂತ ಹೇಳಿ ನುಂಗ್ಬಿಟ್ಟಿದೀವಲ್ಲ. ನಮ್ಮ ಮೇಲಧಿಕಾರಿಗಳಿಗೆ ಈ ವಿಷಯ ಏನಾದ್ರೂ ಮೀಡಿಯಾ ಮೂಲಕ ಗೊತ್ತಾದ್ರೆ ನಮ್ ವಿಷಯ ಎಲ್ಲ ಆಚೆ ಬರುತ್ತೆ. ಹಂಗಾಡಿ ಹಿಂಗಾಡಿ ವಿಷಯ ಸಿಎಂ ವರ್ಗು ಹೋಗುತ್ತೆ. ನಿಜಾನೆ, ಇಷ್ಟೊತ್ತಾಗ್ಲೇ ಇಂಟೆಲಿಜೆನ್ಸ್ ಆಫೀಸರ್ಸ್ ಗಳಿಗೆ ವಿಷಯ ಮುಟ್ಬಿಟ್ಟಿರುತ್ತೆ. ಅಂದ್ರೆ ನಾವೇನು ಮಾಡೋದಕ್ಕಾಗಲ್ವಾ? ಯಾಕಿಲ್ಲ ಸರ್, ಮೊದಲು ರಾಯಭಾರ ವಿಫಲ ಆಗದೇ ಇದ್ದಿದ್ರೆ ಕುರುಕ್ಷೇತ್ರ. ಸೊ ನೀವು ಫೈನಲಿ ಏನ್ ಹೇಳ್ತೀರಾ? ಆಸ್ತಿ ಅನ್ನೋದು ನಾವ್ ಆನಂದವಾಗಿರ್ಬೇಕೆ ಹೊರತು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಆಸ್ತಿನ ಮಾರಾಟ ಮಾಡೋದಲ್ಲ. ಅದಕ್ಕೆ ಆತರ ಅಂತ ಹೇಳೋದಿಲ್ಲ ಕಲೆಕ್ಟರ್ ಸರ್, ಸಾಧ್ಯ ಆದಷ್ಟು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಿದ್ದಾಳೆ. ಅವರಿಗೆಲ್ಲ ಒಳ್ಳೇದ್ ಮಾಡೋದಕ್ಕೆ ಸರ್ಕಾರ ಇದೆ. ಮಂಜು ಕೌಕೊಂಡ್ ಮಾತ್ರಕ್ಕೆ ಬೆಳೆ ಬೆಳೆಯೋದಿಲ್ಲ ಸರ್, ಮಳೆ ಬರಬೇಕು. ರಾಜಕೀಯದಿಂದ ಎಲ್ಲ ಕೆಲಸ ಆಗಲ್ಲ ಸರ್. ಸೊ ಆ ಕೆಲಸ ಎಲ್ಲ ನೀವು ಮಾಡ್ತೀನಿ ಅಂತ ಹೇಳ್ತೀರಾ? ಖಂಡಿತ. ಕಾನೂನು ಸುವ್ಯವಸ್ಥೆಯಲ್ಲಿ ಆಗದೇ ಇರೋ ಕೆಲಸಗಳನ್ನ ವ್ಯಕ್ತಿಗಳ ನಿರ್ಣಯ ತಗೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಕರೆಕ್ಟ್ ಅದು? ನಿರ್ಧಾರ ಮಾಡ್ಬೇಕಾಗಿರೋರೇ ಮಲ್ಕೊಂಡಿದ್ರೆ ಯಾರೋ ಒಬ್ರು ಮುಂದೆ ಬರ್ಬೇಕಲ್ವ ಸರ್? ನಾನು ಹೇಳ್ಬೇಕಾಗಿರೋದನ್ನ ಹೇಳಿದ್ದೀನಿ, ಆಮೇಲೆ ನಿಮ್ಮ ಇಷ್ಟ. ಭಯ ಪಡ್ತಿದ್ದೀರಾ, ಭಯ ಪಡಿಸ್ತಿದ್ದೀರಾ? ಯಾವಾಗ್ಲೂ ಆಗೋ ಕೆಲಸದ ಬಗ್ಗೆ ಯೋಚನೆ ಮಾಡೋ ಅರವಿಂದ, ಆ ಕೆಲಸಗಳ ಹೆಸರೇಳಿ ನೀವು ಎಷ್ಟು ನುಂಗಿದ್ದೀರೋ ಗೊತ್ತಿಲ್ಲ. ನಾವು ಇಲ್ಲಿಲ್ದಾಗ ನೀವು ಏನೇನು ಮಾಡಿದಿರಂತ ನನಗೆ ಚೆನ್ನಾಗಿ ಗೊತ್ತು. ಸಮಸ್ಯೆ ಇಲ್ಲಿವರೆಗೂ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಅಡ್ಡ ಬರಬೇಡಿ. ಅಪ್ಪ ಬೇಕು ನನಗೆ, ಅಪ್ಪ ಬೇಕು. ಅಪ್ಪ ಬರ್ತಾರೆ, ಇವಾಗ ಮೊದಲು ನೀನು ಊಟ ಮಾಡು. ಅಪ್ಪ ಬರೋ ತನಕ ನಾನು ಊಟ ಮಾಡಲ್ಲ. ತುಂಬಾ ಮಂಡ್ ಬೀಳಕ್ಕೆ ಶುರು ಮಾಡಿದ್ಯಾ? ಇರು, ಅಪ್ಪಂಗೆ ಫೋನ್ ಮಾಡ್ತೀನಿ. ನಿಮ್ ಮುದ್ದು ಮಗಳ ಹತ್ರ ಮಾತಾಡಿ, ನೀವು ಬಂದ್ರೇನೆ ತಿಂತಾಳಂತೆ. ಹ್ಮ್. ಅಪ್ಪ ಬರ್ತಾ ಇದೀಯಾ? ಅಪ್ಪನ್ ಸ್ವಲ್ಪ ಕೆಲಸ ಇದೆಯಮ್ಮ, ನೀನು ಊಟ ಮಾಡಿ ಬರ್ತೀನಿ. ಓಕೆ, ನೀನು ಹೇಳ್ದಿತಾನೆ ಅದಕ್ಕೆ ತಿಂತೀನಿ. ಅಬ್ಬಾ. ಹ್ಮ್. ರಘು, ಮಂಗಳೂರಿಂದ ಫೈನಾನ್ಷಿಯರ್ಸ್ ಫೋನ್ ಮಾಡಿದ್ರು, ಅಗ್ರಿಮೆಂಟ್ಸ್ ರೆಡಿ ಆಗಿದೆಯಂತೆ, ಹೋಗ್ಬೇಕಾಗಬಹುದು. ಓಕೆ, ನಾನು ಬರ್ತೀನಿ. ಹ್ಮ್, ಓಕೆ. ಊರಲ್ಲಿ ಅವ್ರು ಶುರು ಮಾಡಿದ ಕೆಲಸ ಪೂರ್ತಿ ಆಗಕ್ಕೋಸ್ಕರ ಹಣ ಬೇಕಾಗಿತ್ತು. ಅದಕ್ಕೆ ಪಟ್ಟಣದಲ್ಲಿರೋ ಆಸ್ತಿನೆಲ್ಲ ಮಾರಕ್ಕೋಸ್ಕರ ಕುಟುಂಬದವರೆಲ್ಲ ಪಟ್ಟಣಕ್ಕೆ ಹೋದ್ರು. ಅಯ್ಯಮ್ಮಂಗೆ ಸಹಾಯವಾಗಿ ಊರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಗಂಡ ಅವ್ರ ಸ್ನೇಹಿತರು ಹೋದ್ರು. 25 ವರ್ಷ ಆಯ್ತು, ಯಾರು ವಾಪಸ್ ಬರಲಿಲ್ಲ. ಯಾರು ಯಾರ್ಯಾರು ಏನಾದ್ರೂ ಗೊತ್ತಾಗ್ಲಿಲ್ಲ. ಆದ್ರೆ ಆದ್ರೆ ಒಂದು ಗೊತ್ತಪ್ಪ. ಏನದು? ಇಡೀ ಕುಟುಂಬದಲ್ಲಿ ಬರೀ ಒಬ್ರೇ ಒಬ್ರು ಬದುಕಿದಾರಂತಪ್ಪ. Thank you.
ನಡಿ. ಆರ್ ಯು ಓಕೆ? ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ ಸರ್, ಇಲ್ದೇ ಹೋಗ್ತಿದ್ರೆ. ಇಟ್ಸ್ ಓಕೆ, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಗೈಸ್. ಆದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಅವರ್. ಅನು, ಅನು, ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ನನ್ನ ಹತ್ರ ಒಂದು ಕತೆ ಇದೆ, ಆದರೆ ಅರ್ಧನೇ ಇದೆ, ಆದರೆ ಇನ್ನರ್ಧ ಏನು ಅಂತ ಈ ತಲೆಗೆ ಅರ್ಥ ಆಗ್ತಿಲ್ಲ. ನೀನೇನಾದರೂ ಹೇಳ್ತೀಯಾ? ಇವಾಗ ಕತೆ ಕೇಳಿಸ್ಕೊಳ್ಳೋ ಮೂಡಲ್ಲಿಲ್ಲ. ಆದರೆ ಹೇಳೋ ಅವಶ್ಯಕತೆ ನನಗಿದೆ. ಹಾಗೆ ಹೈದರಾಬಾದಿಗೆ ಬಂದಿದ್ದ ಫ್ಯಾಮಿಲಿ ಏನಾಯ್ತು? ಊರಲ್ಲಿ ಮಾಯ ಆದ ಆ ನಾಲ್ಕು ಜನ ವಯಸ್ಸಾದವರು ಏನಾದರು, ಮುಖ್ಯವಾಗಿ ಆ 5 ವರ್ಷದ ಮಗು ಈಗೇನ್ ಮಾಡ್ತಿದೆ ನೀವೇನಾದರೂ ಹೇಳಬಹುದಾ? ಮಿಸ್ ಅನು, ಡಾಟರ್ ಆಫ್ ಲೇಟ್ ಶ್ರೀಮತಿ ಪಸುಪಲೇಟಿ ಅರವಿಂದ. ಎಲ್ಲ ತಿಳ್ಕೊಂಡೇ ಬಂದಿದ್ದೀರಾ ಹಾಗಾದ್ರೆ? ಮಿಕ್ಕಿದ ಕತೆ ನೀನು ಹೇಳಿದ್ಮೇಲೆ ತಾನೇ ಎಲ್ಲ ಗೊತ್ತಾಗೋದು. ಇಲ್ಲಿ ಒಂದು ಸೈನ್ ಹಾಕಿ ಸೆಟ್ಜಿ. ಅಮೌಂಟ್ ಬೇಗ ಬರೋ ಹಾಗೆ ನೋಡ್ಕೊಳ್ಳಿ. ಮಾಡ್ತಿದ್ದೆ ಅಮ್ಮ. ಬಿಡೋ, ನೀವು ಹೋಗಿ ಸರ್. ಸರ್ ಹೋಗಿ ಮಾತಾಡ್ಕೊಳ್ಳೋಣ. ಏನಮ್ಮ ಇದು, ಚಿಕ್ಕ ಮಕ್ಳು ತರ ದಾರಿಲಿ ಬಿದ್ದಿರೋ ಮುಳ್ಳು ತಗೊಂಡು ಯಾರಾದರೂ ಕಾಲು ಚುಚ್ಕೋತಾರಾ? ಸಮಸ್ಯೆಗಳಿರುತ್ತಮ್ಮ, ಹಾಗಂತ ನಾವು ಸುಖವಾಗಿರೋದಕ್ಕೋಸ್ಕರ ದೊಡ್ಡವ್ರು ಕೊಟ್ಟ ಆಸ್ತಿನ ಯಾರಿಗೋಸ್ಕರನೂ ಮುಡುಪಾಗಿಟ್ರೆ ಹೇಗೆ ಹೇಳು? ಹಾಗೆ ಮಾಡಿದ್ರೆ ನಿನಗೆ ಕೂಡ ಏನು ಸಿಗುತ್ತೆ ಹೇಳು? ಅಬ್ಬಬ್ಬಾ ಅಂದ್ರೆ ಊರ್ ಮಧ್ಯೆ ನಿನ್ ಮೂರ್ತಿ, ವರ್ಷಕ್ಕೊಂದ್ಸಲ ನಿನ್ ಶ್ರದ್ಧಾಂಜಲಿ. ಮಾತ್ ಮುಗಿತಾ? ಮನೆಗ್ ಬಂದಿರೋ ದೊಡ್ಡವ್ರನ್ನ ಹೀಗೆ ಬರಿಗೈಯಲ್ಲಿ ಕಳ್ಸಿದ್ರೆ ಹೇಗಮ್ಮ? ಏನ್ ಬೇಕು ಮಾತು? ಈ ವಿಷಯದಲ್ಲಿ ಮತ್ತೆ ತಲೆ ದೂರಿಸಲ್ಲ ಅಂತ ಹೇಳ್ಬಿಡು, ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಗಂಡಸ್ತರ ಮಾತಾಡಿದ್ಯಾ? ಇನ್ನೇನು, ಈ 4 ಗೋಡೆ ಮಧ್ಯ ನಿಮ್ ಸಮಾಧಿ, ಬೆದರಿಸ್ತಾ ಇದ್ದೀರಾ? ನಿನ್ಗೊಂದ್ ಚಾನ್ಸ್ ಕೊಡ್ತಾ ಇದೀವಿ. ಆದ್ರೂ ನೀನು ಕುಡಿಯೋ ನೀರ್ಗೋಸ್ಕರ ಕೆದಕ್ತಿದ್ಯಾ ಅನಿಸ್ತಿಲ್ಲ? ನಮ್ ಬುಡ ಕೆದಕ್ತಿದ್ಯಾ ಅನ್ಸುತ್ತೆ. ಅಪ್ಪ, ನಮಗೆ ಜಾಸ್ತಿ ಟೈಮ್ ಇಲ್ಲಮ್ಮ. ನಾವ್ ಹೇಳ್ದಂಗ್ ನೀನ್ ಕೇಳ್ಬಿಟ್ರೆ ನಿನ್ ಕೈಯಲ್ಲಿ ಒಂದು ಟೀ ಕುಡಿದ್ಬಿಟ್ಟು ಸಾಯಂಕಾಲದಷ್ಟೊತ್ತಿಗೆ ಊರ್ಗೆ ಹೋಗ್ಬಿಡ್ತೀವಿ. ಇಲ್ದೆ ಹೋದ್ರೆ ಮತ್ತೆ ಮತ್ತೆ ಅದೇ ವಿಷಯ ಹೇಳೋದಕ್ಕೆ ಚೆನ್ನಾಗಿರಲ್ಲ. ನಾನು ಅದನ್ನ ಹೇಳ್ತಾ ಇರೋದು ಮತ್ತೆ ಮತ್ತೆ ಹೇಳಕ್ ಆಗಲ್ಲ, ನಮ್ ನಿರ್ಧಾರನ ಬದಲಾಯಿಸಿದಿಲ್ಲ ಅಂತ. ಮತ್ತೆ ಅದೇ ಮಾತು, ಎಲ್ರನ್ನು ಸಮಾನವಾಗಿ ನೋಡ್ಕೊಳ್ಳೋ ದೇವ್ರಿಗೆ ಗೊತ್ತಿಲ್ಲೇನಮ್ಮ, ಅವನೇ ಇವ್ರ ಹಣೆ ಬರ ಈ ತರ ಬರ್ದ್ಮೇಲೆ ನೀನ್ ಯಾಕಮ್ಮ ಬದಲಾಯಿಸ್ತೀಯಾ? ನನಗ್ ಗೊತ್ತಿಲ್ದೆ ಕೇಳ್ತಾ ಇದೀನಿ, ನೀವ್ ಮಾಡ್ಬೇಕಾಗಿರೋ ಕೆಲ್ಸ ನಾವ್ ಮಾಡ್ತಾ ಇದೀವಿ ಅಂತ ಕೋಪನ? ವಿಷಯ ಏನಂದ್ರೆ, ಪ್ರಜೆಗಳು ಕಷ್ಟ ಪಡ್ತಾ ಇದ್ರೆ ಯಾವ ಪ್ರಭುತ್ವನು ನೋಡ್ಕೊಂಡು ಸುಮ್ನೆ ಕೂತ್ಕೊಳ್ಳಲ್ಲ. ಇಲ್ಲೂ ಕೂಡ ಅಷ್ಟೇ, ಸಮಸ್ಯೆನ ಸಾಲ್ವ್ ಮಾಡಿ ಅಂತ ದಂಡಾಗಿ ದುಡ್ಡು ಕೊಟ್ಟಿದ್ದಾರೆ. ಮತ್ತೆ ಅಷ್ಟು ದುಡ್ಡು ಕಣ್ಣು ಕಂಡಾಗ ನಾವು ಸುಮ್ನೆ ಇರ್ತೀವ, ಕೆಲ್ಸ ಮಾಡ್ಕೋತೀವಿ. ರಾಯಭಾರ ಹೇಗೋ ಫೇಲ್ ಆಯ್ತು, ಇನ್ನು ಕುರುಕ್ಷೇತ್ರನೇ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಹ್ಯಾಪಿ ದೀಪಾವಳಿ. ಅವ್ರೆ ಬೇಡ ಅನ್ನುವಾಗ ನಿನ್ಗೆ ಯಾಕಮ್ಮ ಇಷ್ಟೊಂದು ಆಟ? ನನ್ ಸಹಿ ಹಾಕಿದ್ರು ಹೊಡೆದಾಗ್ತೀರಾ, ಹಾಕ್ಲಿಲ್ಲ ಅಂದ್ರೆ ಹೊಡೆದಾಗ್ತೀರಾ? ನಾನು ಏನಾದ್ರೂ ಪರವಾಗಿಲ್ಲ, ನನ್ನ ಆಸೆಗಳು ಮಾತ್ರ ಬದುಕ್ಬೇಕು. ಕರೆಕ್ಟ್, ಆದ್ರೆ ಇದ್ರಲ್ಲಿ ಮಜಾ ಇಲ್ಲ. ಬೇಡಯ್ಯ.
ಏನ್ ಮಾಡ್ಲಪ್ಪ ಈಗ? ಪೆಟ್ರೋಲ್ ಕ್ಯಾನ್ ಮರ್ಡರ್ಸ್ ಎಲ್ಲ ನಾನೇ ಮಾಡಿದ್ದು. ಅಂದ್ರೆ ನೀನ್ ಹೇಳಿದ್ರೆ ಬಿಟ್ಟು ಬೇರೆ ಯಾರು ಕಂಡಿಡಿಯೋಕ್ ಆಗದಿರೋ ತರ ಫುಲ್ ಪ್ರೂಫ್ ಆಗಿ 3 ಮರ್ಡರ್ ಮಾಡಿ ನನ್ನ ಹತ್ರ ಬಂದು ಕಟ್ಟಕತೆ ಹೇಳಿ 4ನೇ ಮರ್ಡರ್ಗೆ ನನ್ನ ಉಪಯೋಗಿಸ್ಕೊಳ್ಳೋದಕ್ಕಲ್ವಾ? ಏನ್ ಮಾಡ್ಬೇಕಾಗಿತ್ತು? ಈ ಸತಿ ಕೊಲ್ಬೇಕಾಗಿದ್ದು VIP ತಾನೆ. ಸೆಕ್ಯೂರಿಟಿ ಪ್ರೋಟೋಕಾಲ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಮತ್ತೆ ಕ್ಲೈಮ್ಯಾಕ್ಸ್ ಯಾಕೆ ಹೇಳಲಿಲ್ಲ? ಅವಶ್ಯಕತೆ ಇರಲಿಲ್ಲ. ಅಷ್ಟೇನಾ ನಿನ್ ಕೊಲೆ ಮಾಡ್ಬೇಕಾಗಿರೋ 5ನೇ ವ್ಯಕ್ತಿ ಯಾರಂತ ಗೊತ್ತಿಲ್ವಾ? ಆ ವ್ಯಕ್ತಿ ಗೊತ್ತಿಲ್ಲದೆ ಇದ್ದಿದ್ರೆ ಬೇರೆ 4 ಜನದ ಬಗ್ಗೆ ಗೊತ್ತಾಗ್ತಿರಲಿಲ್ಲ. ಅಂದ್ರೆ ಅವನ ಪೊಸಿಷನ್ ಏನು, ಅವನ್ ಎಷ್ಟು ಪವರ್ಫುಲ್ ಅಂತ ಗೊತ್ತಿದ್ರು ಅವನ್ನ ಎದುರಾಕೊಳ್ಳೋ ಕೊಟ್ಟಿದ್ಯಾ? ಇಷ್ಟೆಲ್ಲ ಮಾಡಿದ್ಮೇಲೂ ನನ್ನ ಕ್ಯಾಲಿಬರ್ ಮೇಲೆ ಡೌಟಾ? ಅಂದ್ರೆ ಈ ಅಟ್ಯಾಕ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾ? ಗೊತ್ತು. ಗೊತ್ತಾ? ಗೊತ್ತಿದ್ರು ನಿನ್ನ ನೀನು ರಕ್ಷಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನು ಅವನ್ನ ಹೇಗೆ ಎದುರಿಸ್ತೀಯಾ? ನೀವೇ ಹೇಳಿದ್ರಲ್ಲ ಅವ್ರು ದೊಡ್ಡ ಪೊಸಿಷನ್ ಅಲ್ಲಿದಾರಂತ. ಇದೆಲ್ಲ ಅವ್ರು ಹೊರಗಡೆ ಬರಕ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ವಾ? ಅಂದ್ರೆ ಈಗ್ಲೂ ಕೂಡ ನಿನ್ನ ಉಪಯೋಗಿಸ್ಕೊತಿದ್ಯಾ ಅಂತ ಅನ್ಕೋಬಹುದಾ? ಅದು ನಿಮ್ ಲಾಜಿಕ್ಗೆ ಬಿಡ್ತಾ ಇದ್ದೀನಿ. ಸೊ ಅವನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ? ಖಂಡಿತವಾಗ್ಲು. ಹಾಗಾದ್ರೆ ಅವನ್ ಮುಂದಿಗೂ ಏನ್ ವ್ಯತ್ಯಾಸ? ಪಾಂಡವರು ಕೌರವರು ಒಳ್ಳೆಯವರು ಯಾರು? ಪಾಂಡವರು. ಯಾಕೆ? ಇಬ್ರು ಮಾಡಿದ್ದು ಯುದ್ಧ ತಾನೆ. ಪಾಂಡವರು ಒಳ್ಳೇದಕ್ಕೋಸ್ಕರ ಯುದ್ಧ ಮಾಡಿದ್ರು. ನಿಮ್ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ಹಾಗಂತ ನೋಡ್ಕೊಂಡು ಸುಮ್ಮನೆ ಇರಲ್ಲ, ನೀನ ಮರ್ಡರ್ ಮಾಡೋದನ್ನ ತಡಿತೀನಿ. ಆಲ್ ದ ಬೆಸ್ಟ್. ಯು ಟೂ. ಅನು, ನಾನು ಆಚೆ ಹೋಗ್ಬಿಡ್ತೀನಿ. ಧನ, ಒಂದು ಬುಲೆಟ್ ಅಲ್ಲಿ ಇವರಿಷ್ಟು ಸಿಂಪಲ್ ಆಗಿ ಸತ್ತೋದ್ರೆ ಹೇಗೆ?
ಮನುಷ್ಯನಾಗಿ ಸತ್ತೋಗಿರೋ ಈ ಮೃಗನ ಸಾಯಿಸಕ್ಕೆ ನನ್ನ ಹತ್ರ ಎಷ್ಟು ಬುಲೆಟ್ಸ್ ಇದೆ. ಮೊದಲು ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅನು, ಈ ಪೊಸಿಷನ್ ಅಲ್ಲಿ ಇದೀನಾ? ನನ್ನ ಬಗ್ಗೆ ಆಲೋಚಿಸ್ಬೇಡ, ನನಗೆ ಏನಾದ್ರು ಪರವಾಗಿಲ್ಲ. ನಿಮ್ಮ ಅಮ್ಮನ ಹೆಸರು ನೆರವೇರಿಸು, ಅವನನ್ನ ಸಾಯಿಸ್ಬಿಡು, ಸಾಯಿಸು. ಇದು ಒಳ್ಳೇದು ಕೆಟ್ಟದ್ದು ನಡೆದಿರೋ ಯುದ್ಧದಲ್ಲಿ ಒಳ್ಳೇದು ಯಾವತ್ತೂ ಸೋತಿಲ್ಲ, ಇವಾಗ್ಲೂ ಸೋಲಲ್ಲ. ಇವನ್ ಬದುಕ್ಬೇಕು ಸರ್, ಹೊರಡಿ. ಸಾಯಿಸು. ಮಾತಾಡೋಣ ಅಪ್ಪ. ಲೈ, ನನ್ನ ಮಗಳೇನೋ ಮಾತಾಡ್ಬೇಕಂತೆ, ಚೇರ್ ತಗೊಂಬಂದಾಕ್ರು. ಯಾವಾಗ್ಲೂ ಸತ್ತೋದ್ಲು ಅಂತ ಅನ್ಕೊಟ್ರೆ ನನ್ನ ಮಗಳು ನನ್ನ ಹೆಂಡತಿ ಥರನೇ ರೂಪ ಇಟ್ಕೊಂಡು ಬಂದು ನಾನು ಮುಂದೆ ಕೂತ್ಕೊಳ್ತೀನಿ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ನೀನು ಬದುಕಿದೀಯ ಅಂತ ಗೊತ್ತಾದ್ಮೇಲೆ ನಿನ್ನನ್ನು ಸಾಯಿಸೋದಕ್ಕೆ ಅಂತ ನನ್ನ ಹುಡುಗರು ಬಂದರೆ ಈ ಎ ಸಿ ಪಿ ನಿನ್ನನ್ನು ಕಾಪಾಡ್ತಾ ಬಂದ. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಯಮ್ಮ. ಸ್ಯೂಸೈಡು, ನಿದ್ರೆಯಿಂದ ನಡೆದುಕೊಂಡು ಹೋಗೋದು, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟು, ಶಬಾಷ್. ಎಷ್ಟೇ ಆಗಲಿ ನನ್ನ ರಕ್ತ ಅಲ್ವಾ ತಂದೆಗೆ ತಕ್ಕ ಮಗಳು. ಹೌದು, ಇಷ್ಟು ಕಷ್ಟಪಟ್ಟು ನಾಲ್ಕು ಜನನ ಕೊಲ್ಲೋ ಬದಲು ಡೈರೆಕ್ಟಾಗಿ ನನ್ನ ಹತ್ರನೇ ಬಂದು ನನ್ನನ್ನೇ ಕೊಲ್ಬೋದಿತ್ತಲ್ಲ, ಯಾಕೆ ನಾನು ನೆನಪಿಗೆ ಬರಲಿಲ್ವಾ? ಯಾಕೆ ನೆನಪಾಗಲಿಲ್ಲ ಅಪ್ಪ? ಈ 20 ವರ್ಷದಲ್ಲಿ ಅಮ್ಮನ ಬಗ್ಗೆ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡ್ರೆ. ಹುಸರನ್ನ ಹಿಡ್ಕೊಳ್ಳೋದು ಕಷ್ಟ, ತೆಗಿಯೋದು. ನನಗೆ ಅಮ್ಮ ಕಾಣಿಸ್ಲಿಲ್ಲ, ಅಮ್ಮನ ಸಾಯಿಸಿದ ನೀನೇ ಕಾಣಿಸ್ತೆ. ಆ ಕೆಟ್ಟ ಕನಸು ಕಾಣ್ತಾನೆ ಬೆಳೆದು. ಆದ್ರೆ ನನ್ನ ದ್ವೇಷ ಇರೋದು ನೀನು ಅಮ್ಮನ ಸಾಯಿಸೋದಕ್ಕೆ ಮಾತ್ರ ಅಲ್ಲ, ಅಮ್ಮನ ಆಸೆಗಳು ಸಹ ಸಾಯಿಸ್ತೆ. ಅದಕ್ಕೆ ಅದ್ರಲ್ಲಿ ಭಾಗವಹಿಸ್ದವ್ರನ್ನೆಲ್ಲರನ್ನೂ ಸಾಯಿಸಿ ಆಮೇಲೆ ನಿನ್ನ ಹತ್ರ ಬಂದೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ನನ್ನ ಫ್ರೆಂಡ್ಗಳ ಜೀವಗಳನ್ನ ಬಲಿ ಕೊಟ್ಟು ನಾನು ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು? ಸ್ವಂತ ಮಗನ ಪ್ರಾಣನೇ ತೆಗೆದ್ಬಿಟ್ಟೆ, ಬೇರೆಯವ್ರ ಪ್ರಾಣ ಇಲ್ಲ, ನಿನಗೊಂದು ಲೆಕ್ಕನ? ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕಾಗಿರೋ ಮಗಳನ್ನ ಸಾಯಿಸಕ್ಕೆ ನೋಡಿದೆ. ಆದರೆ ಅವ್ರ ಪ್ರಾಣ ಬಿಟ್ಟು ನನ್ನ ಬದುಕಿಸಿದ್ರು ಆ 4 ಜನ. ಅಯ್ಯೋ, ನನ್ನ ಮುಂದೆ ಕೂತ್ಕೊಂಡಿರೋ ನಿನ್ನ ಪ್ರಾಣ ನೀನು ಹೇಗೆ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ಹೋಗಿರೋ ಪ್ರಾಣದ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಏ, ನಿಮ್ಮಮ್ಮ ಕೂಡ ಹೀಗೆ ಯಾವಾಗಲೂ ಊರು ಊರು ಜನ ಅನ್ಕೊಂಡು. ಅಲ್ಲ, ನಾವು ಸಂತೋಷವಾಗಿರೋದಕ್ಕೋಸ್ಕರ ನಮ್ಮ ಆಸ್ತಿನ ಬಳಸ್ಕೋಬೇಕು, ಯಾರೋ ಭಿಕಾರಿಗಳಿಗೋಸ್ಕರ ಬಳಸ್ತೀನಿ ಅಂತ ಹೇಳಿದ್ಲು. ರಘುರಾಮನ್ನು ನಾನು ಅರವಿಂದನ ಮದುವೆ ಮಾಡಿಕೊಂಡಿದ್ದೆ ಆಸ್ತಿಗೋಸ್ಕರ, ಅವಳ ಹೆಸರಿಗೋಸ್ಕರ, ಅವಳ ಹೆಸರಿಂದ ಬರೋ ಪದವಿಗೋಸ್ಕರ. ತಡ್ಕೊಳಕಾಗ್ಲಿಲ್ಲ. ಒಳ್ಳೆಯವನಾಗಿ ಬದುಕೋದೇ ತುಂಬ ಕಷ್ಟವಾಗಿರೋ ಈ ಲೋಕದಲ್ಲಿ ಯಾರಿಗೂ ಅನುಮಾನ ಬರೆದಿರೋ ಹಾಗೆ ಒಳ್ಳೆಯವನಾಗಿ ಮುಖವಾಡ ಹಾಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನೀನೇ ಯೋಚನೆ ಮಾಡು. ಅದಕ್ಕೆ ಆ ಮುಖವಾಡನ ತೆಗೆದಾಕ್ಬಿಟ್ಟೆ. ಇಲ್ಲಿ ನೋಡು, ಈಗ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಿ ನಿನ್ನ ಮುಂದೆ ಇದ್ದೀನಿ. ಸಾಯೋವರೆಗೂ ಈ ಪದವಿ ನಿನ್ನ ಹತ್ರನೇ ಇರುತ್ತಾ? ಒಂದು ವೇಳೆ ಇದ್ರೂ ಸಹ ನೀನ್ ಬರೀ ಒಂದು ಮಿನಿಸ್ಟರ್ ಆಗಿ ಸಾಯ್ತೆ ಅಷ್ಟೇ. ಆದ್ರೆ ಅಮ್ಮ ಒಂದು ದೇವತೆ ತರ ಅವ್ರ ಮನಸ್ಸಲ್ಲಿ ಇನ್ನೂ ಇದ್ದಾಳೆ ಅಪ್ಪ. 4 ಜನ ಬದುಕ್ಸಕ್ಕೆ ಅಮ್ಮ ಒಂದು ಯಜ್ಞ ಶುರು ಮಾಡಿದ್ಲು. ಅದು ಇಷ್ಟ ಆಗದೆ 4 ಜನ ಜೊತೆ ಸೇರಿ ಅಮ್ಮನ್ನ ಸಾಯಿಸ್ತೆ. ಆ 4 ಜನನ್ನು ಸಾಯಿಸ್ತೆ, ಇವಾಗ ಅವ್ರ ಜೊತೆ ಸೇರಿ ನಿನ್ನೂ ಸಾಯಿಸ್ತೀನಿ. ಆದ್ರೆ ನಿನ್ನ ಅಷ್ಟು ಈಸಿಯಾಗಿ ಸಾಯಿಸಲ್ಲ ಅಪ್ಪ. ಯಾಕೆ ಗೊತ್ತಾ? ಒಂದು ಸಲ ಆದ್ರೂ ನಿನ್ನ ನೋಡಿ 5 ವರ್ಷ ನಿನ್ ಎದ್ದಲ್ಲಿಟ್ಕೊಂಡು ನನ್ನ ಸಾಕಿ ಯಾಕೆ ಈ ಕೆಲಸ ಮಾಡಿದೆ ಅಂತ ಕೇಳ್ಬೇಕಂದ್ಕೊಂಡೆಪ್ಪ. ಬೆರಳು ಹಿಡ್ಕೊಂಡು ನನ್ನನ್ನು ನಡೆಸ್ದೆ, ನಿನ್ ಕಣ್ಣಿಂದ ನನ್ನ ಲೋಕ ತೋರಿಸ್ದೆ. ಸಡನ್ ಆಗಿ ಯಾಕೆ ಇಷ್ಟೊಂದು ಬದಲಾಗೋದೆ ಅಪ್ಪ? ಕೋಟಿ ಆಸ್ತಿಗೆ ವಾರಿಸ್ದಾರಳು ನಾನು, ನಿನ್ ಕೈಯಲ್ಲಿ ಪ್ರಿನ್ಸೆಸ್ ಆಗಿ ಬೆಳೆದವಳು ನಾನು, ರೋಡಲ್ಲಿ ಭಿಕ್ಷೆ ಬೆಳ್ಕೊಂಡು ತಿಂದೆ ಅಪ್ಪ. ಹೊಟ್ಟೆಲಿ ಹಸುವಿನ ನೋವು, ಎದೆಯಲ್ಲಿ ನೀನ್ ಮಾಡಿದ ಗಾಯದ ನೋವು, ತಡ್ಕೊಳ್ಳೋ ವಯಸ್ಸಲ್ಲ, ಸಮಾಧಾನ ಹೇಳೋರು ಇಲ್ಲ. ಆವಾಗ ಅನಾಥಾಶ್ರಮದಲ್ಲಿ ಭೇಟಿ ಮಾಡಿದ್ದಪ್ಪ, ಅಮ್ಮನ ರೂಪದಲ್ಲಿ ಧನ ಬಂದಿದ್ದು ಅಂದ್ಕೊಂಡೆ. ಅವತ್ತಿಂದ ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಫ್ರೆಂಡ್ ಆಗ್ಲಿ, ಎಲ್ಲ ಅವನೇ. ಇವತ್ತು ನಿನ್ ಸ್ವಾರ್ಥಕ್ಕೋಸ್ಕರ ಅವನ್ನ ಕೊಲ್ಬೇಕು ಅಂತ ನೋಡಿದೆ. ಅಮ್ಮನ ಹೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಗೋಳಾಡ್ಕೊಂಡು ಅಳೋ ಹೆಣ್ಮಗುನ ಅಪ್ಪ ಎತ್ಕೊಂಡು ತನ್ನ ಎದೆ ಹತ್ರ ಇಟ್ಕೊಂಡ್ರೆ ಸಾಕು, ಅಳು ನಿಲ್ಸ್ಬಿಡುತ್ತೆ. ಯಾಕೊತ್ತಾ?
ಪ್ರಪಂಚದಲ್ಲಿ ಏನೇ ಕಷ್ಟ ಬಂದರೂ ನಮ್ಮ ಅಪ್ಪ ಇರ್ತಾರೆ ಅನ್ನೋ ಧೈರ್ಯಕ್ಕೆ, ಎದೆಲ್ ಬಚ್ಚಿಟ್ಕೊಂಡು ಕಾಪಾಡ್ತಾರೆ ಅನ್ನೋ ಧೈರ್ಯಕ್ಕೆ. ಆದ್ರೆ ನನಗೆ ಬಂದಿರೋ ಕಷ್ಟನೇ ನೀನಾಗ್ಬಿಟ್ಟೆಪ್ಪ. ಸ್ವಂತದವ್ರನ್ನೇ ಸಾಯಿಸಿ ಪಡ್ಕೊಂಡಿರೋ ಪದವಿನ ತಗೊಂಡು ಎಲ್ಲಿಗೆ ಹೋಗ್ತೀಯ? ಇಷ್ಟೆಲ್ಲ ಹೇಳಿದ್ರು ನೀನ್ ಬದ್ಲಾಗಲ್ಲಂತ ನಂಗೆ ಗೊತ್ತು. ಹಾಗಂತ ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಪಾಪಕ್ಕೆ ರಕ್ತ ಸಂಬಂಧನೆ ಕೊಲ್ಲುವಂತ ವಿಕೃತ ಬುದ್ಧಿ ನನಗಿಲ್ಲ. ಆದರೆ ಯುದ್ಧ ಅಂದಮೇಲೆ ಯಾರಾದ್ರೂ ಒಬ್ರು ತಾನೇ ಉಳಿಬೇಕು. ಚಾಯ್ಸ್ ನಿನಗೆ ಬಿಡ್ತಾ ಇದ್ದೀನಿ. ಪ್ರಾಣ ತೆಗೆದ್ ನಿನಗೆ ಅಭ್ಯಾಸ ತಾನೇ. ನೀನ್ ಜನ್ಮ ಕೊಟ್ಟಿದ್ದ ಪ್ರಾಣನ ನೀನೇ ತೆಗೆ. ಕ್ರಾಂತಿಯು